ಕಾಫಿ ನಡೆಸ್ಕೊಡ್ಬೇಕು ಅಂತ ತಿಳ್ಕೊಂತೀನಿ. ಸೊ ಕರ್ತನೆ ಪ್ರೀತಿ ಅಂತ ಹೇಳೋದಾದ್ರೆ, ಕಳೆದ ವಾರ ನಾವೇನ್ ಮಾಡಿದ್ರೆ ಬ್ರದರ್ ರಸಲ್ ಬರೆದಂತ ಒಂದು ಫಿಫ್ತ್ ವಾಲ್ಯೂಮ್ ನಲ್ಲಿ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅದರ ಚಾಪ್ಟರ್ 9 ನಲ್ಲಿ ಹಲವಾರು ಒಂದು ಪಾಯಿಂಟ್ಸ್ ಗಳಿಂದ ನಾವು ನೋಡಿರೋದಲ್ಲ. ಸೊ ಪವಿತ್ರಾತ್ಮ ನಮ್ಮ ಆತ್ಮದ ಜೊತೆಗೆ ಏನ್ ಮಾಡ್ತಾರೆ, ಒಂದು ಸಾಕ್ಷಿ ಕೊಡ್ತಾರೆ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತ ಅಂದ್ಬಿಟ್ಟು. ಯಾವ ರೀತಿ ಸಾಕ್ಷಿ ಕೊಡ್ತಾರೆ, ಏನ್ ಸಾಕ್ಷಿಗಳು ಕೊಡ್ತಾರೆ ಅಂತ ಮಾಡಿದ್ವಿ ನಾವು ಕಳೆದ ವಾರ ನೋಡಿದ್ರೆ ಅದರ. ಅದಕ್ಕೆ ಯಾರಿಗೂ ಜ್ಞಾಪನ ಇದೆಯಾ ಕಳೆದ ವಾರ ನಾವೇನ್ ನೋಡಿದ್ರಿ ಅಂತಂದ್ಬಿಟ್ಟು, ಯಾವ ತರ ಪವಿತ್ರಾತ್ಮ ಸಾಕ್ಷಿ ಕೊಡ್ತಾರೆ ಅಂದ್ಬಿಟ್ಟು ನಾವೇನು ಜ್ಞಾಪನ ಇದೆಯಾ ಓದಿದ್ದಲ್ಲಿ? ಸರಿ ಅದರ ಯಾರ್ದು ಜಪ್ತ ಇಲ್ಲದ ಕಷ್ಟ ಅದರ. ಸೊ ಅದಕ್ಕೆ ನಾವು ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಹೆಂಗೆ ನಾವು ಇದನ್ನ ಗ್ಯಾಪ್ನ ಇಟ್ಕೊಂಡು ಅಂತ ಮಾಡಿದ್ರೆ ಒಂದು ಪಾಯಿಂಟ್ ಹೇಳಿದ್ರಿ ಅಂದ್ರ. ಸೊ ಇವೆಲ್ಲ ಹೆಂಗ್ ಗ್ಯಾಪ್ನ ಇಟ್ಕೊಬೇಕು, ಓದಿರೋದೇ ಎಲ್ಲ ಗ್ಯಾಪ್ನ ಇರಲ್ಲ, ಅದಕ್ಕೆ ಏನೋ ಒಂದು ಅಂಶಗಳು ಇರ್ತದೆ ಅಂದ್ರ. ಇವರಂತ ಸ್ವಲ್ಪ ಸ್ವಲ್ಪ ಅಂಶಗಳನ್ನ ನಾವ್ ಹೆಂಗ್ ಗ್ಯಾಪ್ ಇಟ್ಕೊಳಕ್ ಸಾಧ್ಯ, ಏನ್ ಮಾಡ್ಬೇಕು ನಾವು ಅದ್ಗೆ? ಮೆಮೊರಿ ಬ್ಯಾಡ್ ಇಟ್ಕೊಬೇಕು, ಸ್ಕೂಲ್ ಬ್ಯಾಡ್ ಮಾಡಿದಾಗ ಮಾಡಬೇಕು. ಅದು ಒಂದು ಅದು ಒಂದು ಅದು ಕೂಡ ಒಂದು ಐತೆ ಅದರ. ಬೇರೆ ಇನ್ನೇನಿದೆ, ಇನ್ಯಾವ ರೀತಿ ಇನ್ಯಾವ ರೀತಿ ಮಾಡ್ಬೋದು? ಓದಲ್ಲ ಬಿಡ್ರಿ ಅದೆಲ್ಲ ಅಲ್ವಾ, ನಾವು ಅದೆಲ್ಲ ಓದ ತಿರ್ಗಾ ತಿರ್ಗಾ ಓದೋದೆಲ್ಲ ಏನ್ರಿ, ಅದೆಲ್ಲ ತುಂಬ ರೇರು ಅದರ. ಯಾರೋ ರಿವೀಸ್ ಮಾಡ್ತೀನಿ ನೆಕ್ಸ್ಟ್ ಹೇಳ್ರಿ. ನಾವು ಇದನ್ನ ಮನಸ್ಸಲ್ಲಿ ಇಟ್ಕೊಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಲಾಸ್ಟ್ ಟೈಮ್ ಓದಿಲ್ಲ ಒಂದು ಪಾಯಿಂಟ್ ಹೇಳಿದ್ನಲ್ಲ, ಇದು ಹೆಂಗ್ ಗ್ಯಾಪ್ ಇಟ್ಕೊಂಡಿವಲ್ಲ ಓದಿರೋದು. ಅದನ್ನೇನ್ ಮಾಡ್ಬೇಕು, ನಮ್ಮ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು. ಮನ್ಸಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ಹೆಂಗೆ? ಅದೇ ಮೇನ್ ಅದರ. ಅದನ್ನ ಏನ್ ಮಾಡ್ಬೇಕು ನಾವು ನೆನ್ಸ್ಕೊಂತಾ ಇರ್ಬೇಕಂದ್ರೆ, ಏನಂದ್ರೆ ನಾವು ಓದಿರೋಂತ ಒಂದು ಅಂಶಗಳಲ್ಲಿ ನಮ್ಮ ಒಂದು ಜೀವನಕ್ಕೆ ಯಾವ್ದೋ ಒಂದು ಅಪ್ಲಿಕೇಬಲ್ ಇದೆಯೋ ಅದನ್ನೇ ಮಾಡ್ಬೇಕು ನಾವು, ಅದನ್ನ ಧ್ಯಾನ ಮಾಡ್ತಾ ಇರ್ಬೇಕು ಅಂತಂದ್ಬಿಟ್ಟು. ಅಂದ್ರೆ ಅದೇ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಹೇಳಿದೆ ಅಂದ್ರ, ಹೆಂಗೆ ಗ್ಯಾಪ್ನ ಇಟ್ಕೊಂತೀರಿ ಅಂತ ಅಂದ್ರ, ನಾವು ಲೋಕದ ಅನೇಕ ಕಾರ್ಯಗಳನ್ನ ನಾವು ಗ್ಯಾಪ್ನ ಇಟ್ಕೊಂತೀರಿ ಅಂದ್ರ, ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ವಿ, ಉದಾಹರಣೆ ಏನದು? ಕೆಲವೊಂದೆಲ್ಲ ಇವಾಗ ನಾವು ಲೋಕದಲ್ಲಿ ಎಷ್ಟೋ ನಾವು ನೋಡ್ತೀರಿ, ಎಷ್ಟೋ ನಾವು ಏನ್ ಮಾಡ್ತೀವಿ, ವ್ಯವಹಾರಗಳು ಮಾಡ್ತೀವಿ, ಏನೋ ನಾವು ನೋಡ್ತೀರಿ, ಆಮೇಲೆ ಏನೋ ಕಲಿತೀರಿ, ಓದ್ತೀರಿ, ಇದರಲ್ಲೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ? ಇಟ್ಕೊಂಡಿರ್ತಲ್ವಾ? ಇಟ್ಕೊಂಡಿರ್ತೀರ ಇಲ್ಲ? ಕೆಲವು ಇಟ್ಕೊಂಡಿರ್ತೀರಿ, ಕೆಲವೊಂದು ಇಟ್ಕೊಂಡಿಲ್ಲ. ಏನಿಲ್ಲ, ಇವಾಗ ಅಡುಗೆ ಮಾಡೋಕೆ ಗೊತ್ತಾ? ಹಾಂ, ಯಾವಾಗ ಕಲ್ತಿರಿ? ಮಾಡ್ಬೇಕಾ ಕಲ್ತಿದ್ದೀರ? ಒಂದೇ ದಿನ ಕಲ್ತ್ಬಿಟ್ರ ಅಲ್ಲ, ಮತ್ತೆ ಸ್ವಲ್ಪ ಸ್ವಲ್ಪ ಕಲ್ತಿರಿ. ಹೆಂಗ್ ಕಲಿತೀರ? ಫಸ್ಟ್ ಯಾರೊಬ್ರು ಮಾಡ್ತಾ ಇರ್ತಾರೆ ಅದರ, ಅವ್ರು ಮಾಡೋದು ಏನ್ ಮಾಡ್ತೀರಿ, ನೋಡಿದೀರ ಅದರ, ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ ಅದನ್ನೇ ಮಾಡ್ಬೇಕಾದ್ರೆ ಯಾವ ತರ ಹೆಂಗ್ ನಾವು ಮಾಡ್ತೀರಿ ಇವಾಗ, ಹೆಂಗ್ ಗ್ಯಾಪ್ನ ಇಟ್ಕೊಂಡ್ ಮಾಡ್ತೀರಿ? ಸುಮ್ಮನೆ ಹೆಂಗ್ ಮಾಡ್ಬಿಡ್ತೀರಾ? ಬರ್ಕೊಂಡು ಇಡ್ತೀರಾ? ಇಲ್ಲ ನೆಕ್ಸ್ಟ್ ಅವ್ರು ಮಾಡಿರೋದ್ ನೋಡ್ಬಿಟ್ಟು ಆ ಮೂಮೆಂಟ್ ಅಲ್ಲಿ ಮಾಡ್ಬೇಕಾದ್ರೆ ಎಲ್ಲ ರೀಕಲೆಕ್ಟ್ ಮಾಡಿ, ರೀಕಲೆಕ್ಟ್ ಮಾಡಿ ಏನ್ ಮಾಡ್ತೀನಿ, ಒಂದೊಂದೇ ಮಾಡ್ತೀವಿ ಅದರ. ಮಾಡ್ಬೇಕೇನಾಗ್ತಾರೆ ಫಸ್ಟ್ ಟೈಮು ಸಕ್ಸಸ್ ಆಗಿರಲ್ಲ ಅದರ, ಏನೋ ಸ್ವಲ್ಪ ಎಡ್ವರ್ಟ್ ಆಗ್ಬಿಡ್ತಾರೆ ಅದರ. ಹಂಗೆ ಒಂದು 3-4 ಟೈಮ್ಸ್ ಮಾಡ್ತಾ ಇರ್ಬೇಕೇನಾಗ್ತಾರೆ, ಅವಾಗ ಪರ್ಫೆಕ್ಷನ್ ಬಿಡಿದ್ರು. ಓ, ನಾನು ಲಾಸ್ಟ್ ಟೈಮ್ ಇದೇ ಥರ ನೆನ್ಸ್ಕೊಂಡು ಮಾಡಿದೆ, ಅದು ಏನಂಬಿಟ್ಟು ಓ ಉಪ್ಪು ಜಾಸ್ತಿ ಆಗ್ಬಿಟ್ಟಪ್ಪ, ಇವಾಗ ಅದೇ ಥರ ನೆನ್ಸ್ಕೊಂಡು ಮಾಡ್ತಾ ಇದ್ದೀನಿ ತಿರ್ಗಾ, ಅವಾಗ ಏನು ಮಾಡ್ಬಿಡ್ದು ಆ ಮಿಸ್ಟೇಕೇ ಮಾಡ್ಕೊಬಿಡ್ದು ಇವಾಗ ಮಾಡ್ಬಿಡೋದು ಅಂದ್ರೆ. ಈ ಥರನೇ ನಾವು ಗ್ಯಾಪ್ ಇಟ್ಕೊಂಡು ಅದಕ್ಕೆ ಹೇಳ್ತಾರೆ ಬೈಬಲಲ್ಲಿ, ಹಗಲಿರಳು ಏನ್ರಿ ದೇವರ ಒಂದು ವಾಕ್ಯದಲ್ಲಿ ಅಂತ ಧ್ಯಾನ ಮಾಡೋಂಥ ಮನುಷ್ಯನು ಭಾಗ್ಯವಂತನು ಅಂತ ಹೇಳ್ತಾರಲ್ಲ. ಅಂದರೆ ಏನ್ರಿ ಅವನು ಹಗಲಿರಳು ಧ್ಯಾನ ಮಾಡಬೇಕು ಅಂದೇನು, ಈ ಥರ ನಮ್ಮ ಜೀವನಕ್ಕೆ ಏನೆಲ್ಲ ಅಪ್ಲಿಕೇಬಲ್ ಆಗಿದೆಯೋ ಇದನ್ನೇನು ಮಾಡ್ತಾವ ಡೇ ಆ್ಯಂಡ್ ನೈಟ್ ಅನ್ನ. ಏನ್ರಿ ನಾವು ಫ್ರೀ ಆಗಿರೋ ಟೈಮಲ್ಲೆಲ್ಲ ನಮ್ಮ ಲೈಫಲ್ಲಿ ಬರೋಂಥ ಎಲ್ಲಾನು ಟ್ರಯಲ್ಸೇ, ಬೆಳಿಗ್ಗೆ ಇದ್ದು ಸಾಯಂಕಾಲ ತಿರ್ಗಾ ಮಲ್ಗೋ ತನಕ ದೇವ್ರು ನಮ್ಗೆ ಒಂದೊಂದು ಸಿಚುವೇಶನ್ ಬಿಡೋದು, ಎವ್ರಿಥಿಂಗ್ ಇಸ್ ಎ ಟ್ರಯಲ್. ಆ ಟ್ರಯಲ್ಗಳಲ್ಲಿ ನಾವು ಹೆಂಗೆ ನಿರ್ಧಾರ ಆಗ್ತೀವಿ ಅಂತ ಹೇಳ್ಬಿಟ್ಟು, ಹೆಂಗೆ ನಾವು ಡಿಸಿಷನ್ಸ್ ಮಾಡೋಕ್ಕೆ ಸಾಧ್ಯ ಅಂತಂದರೆ, ಈ ಥರ ಮಾಡ್ಬೇಕು
ಮಿತ್ರ ವಾಕ್ಯನೇ ಮಾಡ್ತಾವ ಅವ ಮೆಡಿಟೇಟ್ ಮಾಡ್ತಾ ಇರಬೇಕು ಅದರ ಇತರ ವಾಕ್ಯ ಮೆಡಿಟೇಟ್ ಮಾಡ್ತಾ ಇರೋ ನಮ್ಗೆ ಏನಾಗ್ತದೆ ಇದೇ ಮೈಂಡಲ್ಲಿ ಆಗ್ತದೆ ಇರ್ತಾರೆ ಅಲ್ವಾ ನಮಗೇನಿಲ್ಲ ಇವಾಗ ಸಿಸ್ಟರ್ಸ್ ಗಳಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಂಡೇ ಕ್ಲಾಸ್ ಅದರ ಕ್ಲಾಸ್ ತಗೋ ಅಂತ ನಿಮ್ಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ ನಿಮ್ಗೆ ಯಾರು ಹೇಳಿಲ್ಲ ಇದುವರೆಗೂ ಅದರ ಹಾ ಸರಿ ಹೇಳಿದ್ರೆ ಏನ್ ಮಾಡ್ತೀರಾ ನಾವು ಹೇಳ್ತೀರಿ ಹಾ ಹೆಂಗ್ ತಗೊಂತೀರಾ ಫಸ್ಟ್ ಏ ಪ್ರಿಪೇರ್ ಮಾಡ್ತೀವಿ ಸುಮ್ಮನೆ ಹೋಗಿ ದಡ ಬಿಡಾಕೊಟ್ಟು ಅಲ್ಲಿ ನಿಂತ್ಕೊಂಡು ಮಾತಾಡ್ಬಿಡ್ತೀರಾ ಹಾ ಹಂಗೇನೋ ಮಾಡಿದ್ರೆ ಮಕ್ಳುಗಳು ನಿಮ್ಗೆ ಏನ್ ಮಾಡ್ಬಿಡ್ತಾರೆ ನಿಮ್ಗೆ ಕ್ಲಾಸ್ ತಗೊಂಡ್ಬಿಡ್ತಾರೆ ಅದೇ ಅದಕ್ಕೆ ಕ್ಲಾಸ್ ತಗೊಂಡ್ಬೇಕಾದ್ರೆ ಏನ್ ಮಾಡ್ತೀರಿ ಕ್ಲೀನಾಗಿ ಪ್ರಿಪರೇಷನ್ ಮಾಡ್ತೀರಾ ಕರೆಕ್ಟಾ ಅಂದ್ರೆ ಎಷ್ಟೇ ನಾವು ದೊಡ್ಡವರಾಗಿರ್ಲಿ ಎಷ್ಟೇ ಮನೆಗೆ ಮಕ್ಕಳುಗಳಿಗೆ ಸಾವಿರ ಕತ್ತೆ ಇರಲಿ ಸಂಡೇ ಕ್ಲಾಸ್ ಅದನ್ನ ಒಂದು ಜವಾಬ್ದಾರಿ ಅಂತ ಬಂದ್ಮೇಲೆ ನಾವು ಏನ್ ಮಾಡ್ತಾ ಇದ್ದೀವಿ ಸರ ತಯಾರಾಗ್ತೀರಿ ಅಲ್ವರ ಈ ತರನೇ ಬ್ರಸ್ಗಳ ಕೆಲಸ ತಗೊಂಡ್ರೆ ಯಾರು ಸಬ್ಜೆಕ್ಟ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಫಸ್ಟ್ ಕೂತ್ಕೊಂಡು ಓದ್ತೀರಿ ಅದರ ಸ್ಟಡಿ ಮಾಡ್ತೀರಿ ಕ್ಲೀನಾಗಿ ಏನ್ ಮಾಡ್ತೀರಿ ಹೆಂಗ್ ಹೆಂಗ್ ತಗೊಬೇಕು ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಕ್ಲೀನಾಗಿ ಏನ್ ಮಾಡ್ತೀರಿ ಅಲ್ಲ ಎಲ್ಲ ಯೋಚನೆ ಮಾಡಿ ಆಮೇಲೆ ಏನ್ ಮಾಡಕ್ ಸಾಧ್ಯ ಇದು ಮಾಡಕ್ ಸಾಧ್ಯ ಏನು ಮಾಡಿದ್ರ ನನಗೆ ದೇವ್ರ ಹಂಗೆ ಟಕ್ಕನ್ ರಿವೀಲ್ ಮಾಡ್ತಾರೆ ಹಂಗೆ ನಿಂತ್ಬಿಡ್ತೀನಿ ಸ್ಟೇಜ್ ಮೇಲೆ ಡ್ರಾ ಬಿಡ ಅಂತ ದೇವ್ರ ಹೇಳ್ಕೊಡ್ತಾರೆ ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲೂ ಅದೇನಾಗಲ್ಲ ಅದೊಂದು ಕ್ಲೀನಾಗಿ ಬರೋದೆ ಚಾನ್ಸ್ ಇಲ್ಲ ಅದರ ಖಂಡಿತವಾಗು ನಾವು ನಮ್ಮಲ್ಲಿ ಇದ್ದಂತ ಒಂದು ಇದ್ದಲ್ಲಿ ನಾವು ತಯಾರಾಗಿ ನಿಂತ್ಕೊಂಡ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಗೈಡೆನ್ಸ್ ಕೊಟ್ಟೆ ಕೊಡ್ತಾರೆ ಅಂದ್ರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಇದೇ ತರ ನಾವು ಓದಿರೋದೆಲ್ಲ ಹಿಂಗೆ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಎಲ್ಲರ ಮನಸ್ಸಲ್ಲಿ ಏನಾಗಿಲ್ಲ ಇರಲ್ಲ ಅಂದ್ರ ಅದಕ್ಕೆ ಇವಾಗ ಇದು ಓದ್ತಾ ಇರ್ಬೇಕು ಇದ್ರಲ್ಲಿ ನಮ್ಗೆ ಯಾರು ಅಪ್ಲಿಕೇಬಲ್ ನಮ್ಗೆ ಯಾರು ಟಚಿಂಗ್ ಆಗಿದೆ ಹಿಂಗೆ ಮಾಡಿದ್ದ ಫಸ್ಟ್ ಇದನ್ನ ಎಂತ ನಾವು ಅಲ್ಲಿ ಆ ಪಾಯಿಂಟ್ ಏನ್ ಮಾಡಕ್ ಮನ್ಸಲ್ಲಿ ಯಾವಾಗ ಇಟ್ಕೊಬೇಕಂದ್ರೆ ಅದೇ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಎಲ್ಲ ಓದಿರೋದು ಏನ್ರಿ ಒಂದ್ 3 weeks ಓದ್ತದ್ದು ತುಂಬಾ ಇಂಪಾರ್ಟೆಂಟ್ ಅಂದ್ರ ಇವೆಲ್ಲ ನಮ್ ಲೈಫ್ ಅಲ್ಲಿ ಇರ್ಬೇಕು ಲೈಫ್ ಅಲ್ಲಿ ಇಲ್ಲ ಅಂದ್ರೆ ಟ್ರಯಲ್ಸ್ ಫೇಸ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವರ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಬರುವಂತ ಅಲ್ಲಿ ಅನೇಕ ಎಂತ ಪ್ರಶ್ನೆಗಳು ಯಾವ ಸಂಬಂಧವಾಗಿ ಬರೋದು ಅಂದ್ರೆ ಫೇತ್ ಸಂಬಂಧವಾಗಿ ನಾನು ಕರೆಕ್ಟ್ ಆಗಿದ್ದೀನಾ ಅಂತ ಅಂದ್ಬಿಟ್ಟು ಒಂದು ಸಂಬಂಧವಾಗಿ ಏನಾಗುತ್ತೆ ನಮ್ಗೆ ಅಷ್ಟೇ ಅನೇಕ ಪ್ರಶ್ನೆಗಳು ಬರೋದು ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ನೋಡೋ ಅಂತ ಹೇಳ್ತಾರೆ ಬ್ರದರ್ ಹೆಸರು ವಾಕ್ಯದ ಮುಖಾಂತರ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ ನೋಡಿ ಅಂತ ಹೇಳ್ತಾರೆ ಅದಕ್ಕೆ ಕಳೆದ ವಾರ ನಾವೇನು ನೋಡಿದ್ರೆ ಮುಖ್ಯವಾಗಿ ನಾನು ವಾಕ್ಯದ ಪ್ರಕಾರ ಕರೆಕ್ಟ್ ಆಗಿದ್ದೀನಾ ಅಂತ ಚೆಕ್ ಮಾಡ್ಬೇಕಾದ್ರೆ ನಾವು ಯಾವ್ದು ಇಟ್ಕೊಂಡು ಚೆಕ್ ಮಾಡಿದ್ರೆ ಸತ್ಯವಾದ ಇಟ್ಕೊಂಡು ಮಾಡ್ತಾವ ಚೆಕ್ ಮಾಡ್ಬೇಕು ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ನಾನು ವಾಕ್ಯಕ್ಕೆ ವಿಧೀನಾಗಿ ನಡೀತಾ ಇದ್ದೀನ ಅಂದ್ರೆ ವಾಕ್ಯಕ್ಕೆ ನಾನು ಭಯ ಭಕ್ತಿ ಇದೆಯಾ ಅಂತ ಬಿಟ್ಟಾರ ವಾಕ್ಯಕ್ಕೆ ಭಯ ಅಂದೇನು ನಾನು ವಾಕ್ಯಕ್ಕೆ ನಡುಗೋರು ಮೇಲೆ ಏನಂತಾರೆ ನಾನು ಕಟಾಕ್ಷಿಸ್ತೀನಿ ಅಂತ ಹೇಳ್ತಾರಲ್ಲ ಅಂದ್ರೆ ಓದಿಂತೀರಿ ಐಸಾಯ 66:5 ಏಷ್ಯಾ 66:5 ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ ಅವರಿಗಂತೂ ಅವಮಾನವಾಗುವುದು ಐದು ನಿಮಿಷ ಮುಗಿತಾ ಇವಾಗ ಏನ್ ಮಾಡಿ ಅಂತಂದ್ರೆ ಸೆಕೆಂಡ್ ವರ್ಸ್ ಹೋಗಿರ್ತೀನಿ ಸೆಕೆಂಡ್ ತರ್ಡ್ ವರ್ಸ್ ಸೆಕೆಂಡ್ ವರ್ಸ್ ಆವಿಯಲ್ಲಿ ಇದಾಗಿ ದುಃಖದಲ್ಲಿದ್ದಿ ನನ್ನ ವಾಕ್ಯಕ್ಕೆ ನಡುಗೋನ್ಗೆ ಏನ್ ಮಾಡ್ತೀನಿ ನಾನು ದೃಷ್ಟಿ ಇಟ್ಬಿಟ್ಟು ನೋಡ್ತೇನೆ ಹಂಗ್ರೆ ವಾಕ್ಯಕ್ಕೆ ನಡುಗೋದ್ ಏನ್ ಮೀನಿಂಗ್ ವಾಕ್ಯಕ್ಕೆ ನಡುಗೋದ್ ಏನು ವಾಕ್ಯಕ್ಕೆ ಏನ್ ಮಾಡೋದು ಎದುರೋದು ಅಂದ್ರೆ ಏನರ್ಥ ಭಯ ಆಗ್ತದೆ ನೋಡಿ ಆ ಫಿಯರ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಆ ಫಿಯರ್ ಇದ್ದಿ ನೆಕ್ಸ್ಟ್ ಬನ್ನಿ ನೋಡಿ ಆ ವಾಕ್ಯ ನಮ್ಮಲ್ಲಿ ಯಾವಾಗ ನಾವು ನಡೀತಾ ಇಲ್ಲ ಅಂತ ಸರ್ ನಮ್ಮಲ್ಲಿ ಏನಾಯ್ತು ಭಯ ಭಯ ಪಡ್ತಾರೆ ಗೊತ್ತಾ ಅವಾಗ ನಮ್ಗೆ ನಮಗೆ ಭಯ ಏನ್ ಮಾಡ್ಬೇಕು ಅಂದ್ರೆ ನಾವು ಏನೇ ಆಗ್ಲಿ ಪರವಾಗಿಲ್ಲ ನಾನು ವಾಕ್ಯದ ಪಕ್ಕ ನಡೀತೀನಿ ಅಂತ ಅಂದ್ಬಿಟ್ಟು ಆ ಮನ್ಸು ಏನ್ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಅದನ್ನೇ ದೇವ್ರ ಹೇಳೋದು ಏನಂದ್ರೆ ನನ್ನ ವಾಕ್ಯಕ್ಕೆ ಏನ್ ಮಾಡ್ತಾನೆ ಮನುಷ್ಯ ಎದುರಿ ನಡುಗ್ತಾನೋ ಅವನೇನ್ ಮಾಡ್ತಾನೋ ಕಟಾಕ್ಷಿಸ್ತೀನಿ ಕೃಪೆ ನೋಡಿಸ್ತೀನಿ ಅಂತಾರೆ ಅದ್ರ ಹಾಗಾದ್ರೆ ಅದಕ್ಕೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಬ್ರದರ್ ಅಸಲು ಅದು 6:5 ಓದ್ಬೇಕಾದ್ರೆ ಕಳೆದವರು ಓದಂತ ಒಂದು ಚಾಪ್ಟರ್ ಒಂದು ಒಂದು ಪ್ಯಾರಾಗ್ರಾಫ್ ಮುಂಚೆ ಏನ್ ಹೇಳ್ತಂದ್ರೆ ಇಂಥವ್ರು ಹೆಂಗಿರ್ತಾರೆ ಅಂತಂದ್ರೆ ಯಾರು ಏನೇ ತಿಳ್ಕೊಳ್ಳಿ ವಾಕ್ಯದ ಪ್ರಕಾರ ನಡೆದಕ್ಕೆ ಯಾವತ್ತೇ ಏನಾಗಿರ್ತಂತೆ ಸಿದ್ಧವಾಗಿರ್ತಂತ ಎಷ್ಟೇ ಒಂದು ದ್ವೇಷ ಬರ್ಬೋದು ಸ್ನೇಹಿತರಾಗ್ಲಿ ಅಥವಾ ಒಂದು ಸಹೋದರಗಳಾಗ್ಲಿ ಅಥವಾ ಒಂದು ಏನಂತಾರೆ ಜೊತೆಗಿರೋಂತ ಒಂದು ಕುಟುಂಬದವರೇ ಆಗಿರ್ಲಿ ಅಥವಾ ಯಾವುದೇ ಸ್ಥಳದಲ್ಲಿ ಆಗ್ಲಿ ಇದು ವಿರುದ್ಧ ಬಂದ್ರು ಸರಿ ಈ ವಿರುದ್ಧವಾಗಿ ನಿಂತ್ಕೊಳಕ್ಕೆ ಏನಾಗಿರ್ತಾರಂತೆ ಅದು ಸಿದ್ಧವಾಗಿರುತ್ತೆ ಯಾಕಂದ್ರೆ ವಾಕ್ಯಕ್ಕೆ ಏನಾಗ್ತದೆ ಇಂಪಾರ್ಟೆನ್ಸ್ ಕೊಡ್ತಂತೆ ಸೊ ನಾವು ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೋ ಅದ್ರ ಮೇಲೆ ನಾನು ಏನ್ ಡಿಪೆಂಡ್ ಆಗ್ತದೆ ಅಂದ್ರೆ ನಾವು ಕರೆಕ್ಟ್ ಆಗಿ ನಡೀತಾ ಇದ್ದೀರಲ್ಲ ಅಂತ ಏನಾಗ್ತದೆ ನಮ್ಗೆ
ಡಿಪೆಂಡ್ ಆಗ್ತಾರೆ. ವಾಕ್ಯದ ಪ್ರಕಾರ ನಡೀತಾ ಇರ್ಬೇಕಾದ್ರೆ ಹಿಂಸೆಗಳು ಬರ್ತಾರೆ ಇಲ್ಲ ಖಂಡಿತ ಬರ್ತಾರೆ. ಆವಾಗ ಏನ್ ಮಾಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಬ್ರದರ್. ಅಸಲು ವಾಕ್ಯದ ಪ್ರಕಾರ ನಿಮ್ಗೆ ಹಿಂಸೆ ಬರ್ತಾ ಇರ್ಬೇಕಾದ್ರೆ ನಡೀತಾ ಇರ್ಬೇಕು ಹಿಂಸೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ದುಃಖ ಪಡ್ಬೇಕಾ ಅವಾಗ ಏನ್ ಮಾಡ್ಬೇಕು ಎಸ್ ಸಂತೋಷ ಪಡ್ಬೇಕು. ಯಾಕಂದ್ರೆ ದೇವರ ಕೃಪೆ ದೇವರ ಕೀರ್ತಿ ಯಾರ ಮೇಲಿದೆ ನಮ್ಮೇಲಿದೆ ಅಂತ ಒಂದು ಬ್ಯೂಟಿಫುಲ್ ಅದೊಂದು ವಿಟ್ನೆಸ್ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಕ್ರಿಸ್ತನ ಒಂದು ದೇಹಕ್ಕೆ ಇಟ್ಟಿರಂತ ಒಂದು ಉಪದ್ರವದಲ್ಲಿ ಹೇಳ್ತಾರೆ ಬಾಕಿ ನಾನು ಏನ್ ಮಾಡ್ತೀನಿ ಅನುಭವಿಸೋದಕ್ಕೆ ತುಂಬಾ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದೇನಂದ್ರೆ ಬ್ಯೂಟಿಫುಲ್ ಚಾನ್ಸ್ ಅದರ ಈ ಚಾನ್ಸ್ ನಮ್ಗೆ ತಿರ್ಗಾ ತಿರ್ಗ ಏನಾಗಲ್ಲ ನಮ್ಗೆ ಸಿಕ್ಕಲ್ಲ. ಅಂದ್ರ ಏನೋ ಒಂದ್ ಒಳ್ಳೆ ಗಾಡಿನೋ ಇಲ್ಲ ಒಳ್ಳೆ ಮನೇನೋ ಒಂದ್ ಚೀಪ್ ರೇಟ್ ಅಲ್ಲಿ ಸಿಕ್ಕದ್ ಮಿಸ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಅಯ್ಯೋ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಬಿಟ್ರಲ್ಲ. ಅದರ ಆತರ ಏನಂದ್ರೆ ವಂಡರ್ಫುಲ್ ಚಾನ್ಸ್ ಅದರ ಇದು ಎಲ್ಲಾರ್ಗು ದೇವರೇ ಮಾಡಲ್ಲ ಕೊಡೋದಿಲ್ಲ. ಅಂದ್ರೆ ಅದೇ ಹೇಳ್ತಾರೆ ಅಪೋಸ್ಟಲ್ ಪೌಲ್ ದೇವರ ಕೃಪೆ ನನ್ ಮೇಲೆ ಇರೋದು ಅಂತ ಹೇಳ್ತಾರೆ. ಈ ಅನುಭವಿಸಂತ ಎಲ್ಲ ಸಫರಿಂಗ್ಸ್ ಗಳನ್ನ ಏನ್ ಮಾಡ್ತಾರೆ ಇದು ದೇವ್ರ ಮೇಲೆ ಇಟ್ಟಂತ ಕೃಪೆ ಅಂತ ಏನ್ ಮಾಡ್ತಾರೆ ಅವರು ಅವ್ರು ಹೇಳ್ತಾ ಅದ್ರಾಗೆ ಇಷ್ಟೊಂದು ಸಫರಿಂಗ್ಸ್ ವಾಕ್ಯ ನಿಮಿತ್ತವಾಗಿ ಬರ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಯಾವ್ದಕ್ಕೂ ದುಃಖನೇ ಪಡ್ಲಿಲ್ಲ. ಅಂದ್ರೆ ಸೊ ಈ ರೀತಿ ನಾವೇನ್ ಮಾಡಕ್ಕೆ ವಾಕ್ಯರಿಗೆ ಏನಂದ್ರೆ ಗಂಭೀರವಾಗಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ ತೊಂದರೆ ಬರ್ಬೇಕಾದ್ರೆ ನಾವು ಯಾವತ್ತೂ ನಾವು ಎದುರಂತ ನೆಸೆಸರಿ ಇಲ್ಲ. ಸೊ ಅದೇನ್ ಸಾಕ್ಷಿ ಅಂದ್ರೆ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ವಾಕ್ಯದ ಪ್ರಕಾರ ಇವಾಗ ಅಂದ್ರೆ ನಾನು ಕಿರೀಟಕ್ಕೆ ಓಡ್ತಾ ಇದ್ದೀನಿ ಅಂತ ಇದೊಂದು ಟೆಸ್ಟ್ ಅಲ್ರ. ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡಿದ್ರೆ ನೆಕ್ಸ್ಟ್ ಒಂದು ಸಬ್ಮಿಟಿಂಗ್ ನೋಡ್ಬೇಕು ಕಳೆದ ಬಾರಿ ಏನೋ ನೋಡಿ ಅಂದ್ರೆ ವಾಟ್ ದ ಹೋಲಿ ಸ್ಪಿರಿಟ್ ವಿಟ್ನೆಸಸ್ ಅಂದ್ರೆ ಪವಿತ್ರಾತ್ಮ ಯಾವ್ದಾದ್ರ ಬಗ್ಗೆ ಸಾಕ್ಷಿ ಕೊಡ್ತಾರೆ ಅಂತಂದ್ಬಿಟ್ಟಂದ್ರ ಅದಕ್ಕೆ ನಾವು ಕಳೆದ ಬಾರಿ ನೋಡ್ಬೇಕಾರೆ ಏನ್ ನೋಡಿದ್ರೆ ಒಂದು ಪಾಯಿಂಟ್ ಈ ಒಂದು ದ್ರಾಕ್ಷ ಬಳ್ಳಿ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ. ಸೊ ನಾನೇ ದ್ರಾಕ್ಷ ಬಳ್ಳಿ ನೀವೇನಾಗಿದ್ದೀರ ಅದಕ್ಕೆ ಕೊಂಬೆಗಳಾಗಿದ್ದೀರಾ ಅಂತ ಹೇಳ್ತಂದ್ರ ಯಾವ ಕೊಂಬೆ ಏನಂತಾರೆ ಒಂದು ಫಲನ ಕೊಡ್ತಾರೋ ದೇವ್ರ ಏನ್ ಮಾಡ್ತಾರೆ ಅಂತದ್ನ ಅದನ್ನ ಹೆಚ್ಚಿ ಶುದ್ಧಿ ಮಾಡ್ತಾ ಇರ್ತದ್ರ. ಆಮೇಲೆ ಯಾವ ಕೊಂಬೆ ಅದು ಫಲ ಕೊಡೋದಿಲ್ಲೋ ದೇವ್ರ ಏನ್ ಮಾಡ್ತಾರೆ ಕೊಂಬೆನ ಇವಾಗ ಕಟ್ ಮಾಡಿ ಬಿಸಾಕ್ತಾರೆ ಅಂತಂದ್ಬಿಟ್ರೆ. ಅಂದ್ರೆ ಏನ್ ಮೀನಿಂಗ್ ಅಂತಂದ್ರೆ ನಮ್ಮ ಜೀವನದಲ್ಲಿ ಶುದ್ಧೀಕರಣ ಇತ್ತು ಅಂತಂದ್ರೆ ನಾವೇನ್ ಕಂಡಿಡ್ಕೊಬೋದು ನಾವೇನಾಗಿದ್ದೀರಿ ಇವಾಗಿನ ಎಸ್ ಆ ಒಂದು ಕೊಂಬೆಗೆ ಇನ್ನ ಅಟ್ಯಾಚ್ ಆಗಿರೋಂತ ಬಳ್ಳಿ ಆಗಿದ್ದೀರಿ ಅಂತ ಮೀನಿಂಗ್ ಅಂದ್ರೆ ಅದೇನೋ ಶುದ್ಧಿ ಮಾಡ್ಬೇಕಾದ್ರೆ ಶುದ್ಧಿ ಮಾಡ್ಬೇಕಾದ್ರೆ ಶುದ್ಧೀಕರಣ ತಗೊಂಬೇಕು ನಾವು ಪ್ರಾಪರ್ ಆಗಿ ರಿಸೀವ್ ಮಾಡ್ಬೇಕು. ದೇವ್ರು ಎಲ್ಲರಿಗೂ ಶುದ್ಧೀಕರಣ ಮಾಡ್ತಾರೆ ಎಲ್ಲರಿಗೂ ಶಿಕ್ಷಿಸ್ತಾರೆ. ಆ ಶಿಕ್ಷೆಗಳಲ್ಲಿ ನಾವೇನ್ ಮಾಡ್ಬೇಕು ಇದು ಪ್ರಾಪರ್ ಆಟಿಟ್ಯೂಡ್ ತಗೊಂಡೇ ಮಾಡ್ಬೇಕನ್ನ ಪ್ರಾಪರ್ ಆಗಿ ರಿಸೀವ್ ಮಾಡ್ಕೊಂಡು ಪ್ರಾಪರ್ ಆಗಿ ರೆಸಿಪಿಕೇಟ್ ಮಾಡ್ಬೇಕು. ಇದು ಮಾಡಿಲ್ಲ ಸುಮ್ಮನೆ ದೇವ್ರು ಶಿಕ್ಷಿಸ್ತಾ ಇರ್ತಾರೆ ಅಂತಂದ್ರೆ ಏನ್ರಿ ಅದು ಅದು ಕೂಡ ಪ್ರಾಪರ್ ಆಟಿಟ್ಯೂಡ್ ಅಲ್ಲ. ಅದ್ರ ಅದು ನೋಡ್ಬೇಕ್ರೆ ಇದು ಒಂದು ವಿಟ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಏನೋ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳೇನಾಗ ತರ್ಬೇಕು ದಿನನಿತ್ಯ ಬೆಳಿತಾ ಇರ್ಬೇಕು. ಇದೆಲ್ಲ ಒಂದೇ ದಿನಕ್ಕೆ ಬೆಳೆಯಲ್ಲ ಅಂದ್ರೆ ಅದಕ್ಕೆ ಫಲ ಅಂತ ಹೇಳ್ಬೇಕು ಬಡದ ರಸಲ್ ಅನ್ಕೊಂಡು ಹೇಳ್ತಾರೆ. ಅದರ ಏನಂದ್ರೆ ಇದು ಬಿತ್ತನೆ ಮಾಡೋದು ಅಂತ ಅಂದ್ರ ಈ ಫಲ ಬೆಳಿಬೇಕೇನಾಗ್ತದೆ ಫಸ್ಟ್ ಬಿತ್ತನೆ ಮಾಡ್ಬೇಕು. ಯಾಕಂದ್ರೆ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ರೆ ಬೀಜ ಒಂದೇ ದಿನಕ್ಕೆ ಬಂದ್ಬಿಡ್ತದ ಆ ಮಡಿಕೆ ಹೊಡೆಯೋದಿಕ್ಕೆ ಅದು ಚಿಗರಿ ಬೆಳೆಯೋದೆ ಅದೋಗಿ ಅಂತಾರೆ. ಮೊಗ್ಗು ಬಿಟ್ಟು ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣಾಗೋದಕ್ಕೇನ್ರಿ ಟೈಮ್ ಅಂದ್ರೆ ಈ ತರ ನೋಡ್ಬೇಕು. ನಮ್ದು ಕೂಡ ಏನಂತಾರೆ ಸತ್ತಿಗೆ ಬೆಂಚಿನ ಟಕ್ಕಂತ ಯಾರು ಏನಿಲ್ಲ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಹೇಳಿಲ್ಲ ಇಲ್ಲ ಹೋಗ್ತಾ ಹೋಗ್ತಾ ಮೆಚುರಿಟಿ ಇದಾಗದು. ಬಟ್ ಯಾವಾಗ ಸತ್ಯಕ್ಕೆ ವಾಕ್ಯಕ್ಕೆ ನಾವು ಭಯಭಕ್ತಿಯಿಂದ ನಡೆಯೋದಕ್ಕೆ ನಾವು ಯಾವಾಗ ಶುರು ಮಾಡ್ತಾರೋ ಇವೆಲ್ಲ ಸ್ಲೋಗ್ ನಮ್ಮಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಡೆವಲಪ್ಮೆಂಟ್ ಇತ್ತು ಅಂದ್ರೆ ನಮ್ಮಲ್ಲಿ ಯಾವ್ದೋ ಒಂದು ರೀತಿ ಡೆವಲಪ್ಮೆಂಟ್ ಇತ್ತು ಅಂದ್ರೆ ನಮ್ಗೇನಾಗ್ತಾರೆ ಅವಾಗ ಅವಾಗ ನಾವು ಕಂಡಿಡ್ಕೊಬೋದು ಹೌದಪ್ಪ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನಡೀತಾ ಇದ್ದೀನಿ. ಅದ್ರ ಅದೇ ನೋಡ್ಬೇಕ್ರೆ ಈ ಡೆವಲಪ್ಮೆಂಟ್ ಏನಾಗ್ತದೆ ಕ್ರಿಯೆಯಲ್ಲಿ ಬರೋದಕ್ಕೆ ಶುರು ಆಗ್ತದೆ. ಹಿಪೋಕ್ರೆಸಿಗೂ ಆಮೇಲೆ ರಿಯಲ್ ಡೆವಲಪ್ಮೆಂಟ್ಗೆ ಏನಂದ್ರೆ ಆಕ್ಷನ್ಸ್ ಅಲ್ಲಿ ಚೇಂಜಸ್ ಇರ್ತದೆ. ಏನ ನಡವಳಿಕೆಯಲ್ಲಿ ಏನಾಗ್ತದೆ ಚೇಂಜಸ್ಗಳು ಇರ್ತಾರೆ. ಹಿಪೋಕ್ರೆಸಿ ಇರೋರು ಹೆಂಗಿರ್ತಾರೆ ಅಂದ್ರೆ ಆಕ್ಷನ್ಸ್ ಅಲ್ಲಿ ಏನಾಗಿರಲ್ಲ ಕಾರ್ಯದಲ್ಲಿ ಕಾರ್ಯದಲ್ಲಿ ಚೇಂಜಸ್ ಇರಲ್ಲ ಡ್ರಾಮಾ ತರ ಇರ್ತಾರೆ. ಅದರ ಅದೇನಂದ್ರೆ ಅದು ಗೊತ್ತಾಗ್ಬಿಡ್ತಾರೆ ಅದೇಂದ್ರೆ ಲಾಂಗ್ ರನ್ ಏನಾಗಿಲ್ಲ ಅದು ಇರೋದಿಲ್ಲ. ಅಂದ್ರೆ ಆದ್ರೆ ಏನಂದ್ರೆ ಶಾಶ್ವತವಾಗಿ ಒಂದು ಗುಣಲಕ್ಷಣಗಳ ತರ ಮಾರ್ಪಾಡ್ ಆಗ್ತಾ ಇರೋದು ಯಾವತ್ತು ಹೆಂಗಿರ್ತಾರೆ ಅದರಲ್ಲಿ ಅದು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ತರ ಇರ್ತದೆ ರೂಪ ಕೊಡ್ತಾ ಇರ್ತಾರೆ. ಅಂದ್ರೆ ಸೊ ಇದು ಒಂದು ಬ್ಯೂಟಿಫುಲ್ ವಿಟ್ನೆಸ್ ಅಂತ ಹೇಳ್ತಾರೆ. ಈ ವಿಟ್ನೆಸ್ ಇತ್ತು ಅಂತಂದ್ರೆ ನಾವೇನಂದ್ರೆ ಇವಾಗ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತ ಒಂದು ಸಾಕ್ಷಿ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 235 ಅದರ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬಿಡದರ ಅಸಲು ಏನ್ ಹೇಳ್ತಾರೆ ಅಂದ್ರೆ ಒಂದನೇ ಯೋಹಾನ 5:18 ಅಲ್ಲಿ ಹೇಳ್ದಂಗೆ ದೇವರಿಂದ ಹುಟ್ಟಿರೋ ಮನುಷ್ಯ ಪಾಪ ಮಾಡೋದಕ್ಕೇನಿಲ್ಲ ಅವನ್ ಎಂದಿಗೂ ಪಾಪ ಮಾಡನು ಅಂತ ಹೇಳ್ತಾರೆ. ಅದರ ಅಂದ್ರೆ ನೂತನ ಸೃಷ್ಟಿ ಪಾಪ ಮಾಡ್ತದ ಅಂತ ಒಂದು ಕ್ವಶನ್ ಹಾಕ್ತಾರೆ. ನೂತನ ಸೃಷ್ಟಿ ಪಾಪ ಮಾಡ್ತದ ನೂತನ ಸೃಷ್ಟಿ ಪಾಪ ಮಾಡ್ತದ ಅಂದ್ರೆ ಒಂದನೇ ಯೋಹಾನ 5:18 ಓದಿ. ಫಸ್ಟ್ ಜಾನ್ 5:18 ದೇವರಿಂದ ಹುಟ್ಟಿರೋವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ ಅಲ್ರ. ಸೊ ದೇವರಿಂದ ಹುಟ್ಟಿರೋನು ಅಂತ ಬರ್ತಲ್ಲ ಆಕ್ಚುಲಿ ಹುಟ್ಟಿರೋದಲ್ಲ ನಾವೆಲ್ಲ ಹುಟ್ಬಿಟ್ಟಿದ್ರೆ ಇವಾಗ ನಾವು ಹುಟ್ಟದ ಯಾವಾಗ ಮರಣ ನಂತರ. ವೆರಿ ಗುಡ್. ಇವಾಗ ಏನಾಗಿದ್ದೀರಿ ಹಂಗಾರೆ ಇವಾಗ ಯಾವ್ದ್ರಲ್ಲಿ ಹುಟ್ಟಿದ್ದೀರಿ?
ಸತ್ಯದಲ್ಲಿ ಹುಟ್ಟಿದಿರಿ ಅಂದ್ರ ಅಂದ್ರೆ ಪವಿತ್ರಾತ್ಮ ಹುಟ್ಟೋದು ಯಾವಾಗ ಮರಣದ ನಂತರ ಅಂದ್ರ ಮರಣ ನಂತರ ಇವಾಗ ಯೋಹಾನ 3:8 ನೋಡೋಣ ಯಾಕೆ ಕನ್ಫ್ಯೂಷನ್ ಅಲ್ವಾ ಯೋಹಾನ 3:8 ನಾವು ಹುಟ್ಟೋದು ಯಾವಾಗ ನೋಡಿ ಓದಿ ಯೋಹಾನ 3:8 ಜಾನ್ ಗಾಸ್ಪಲ್ ಆಫ್ ಜಾನ್ ಆಶ್ಚರ್ಯಪಡಬೇಡ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಪ್ಪಳವನ್ನು ಕೇಳುತ್ತೀ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಆತ್ಮನಿಂದ ಹುಟ್ಟಿದ ಹೆಂಗಿರ್ತಂತೆ ಅವಾಗ ಗಾಳಿ ಇರ್ತಾರೆ ನಮ್ಮ ಅಂದ್ರೆ ಯಾವ ಒಂದು ದಿಕ್ಕಿಂದ ಬರ್ತಾರೆ ಯಾವ ದಿಕ್ಕಿಂದ ಹೋಗ್ತಾರೆ ಯಾರಿಗೇನಾಗಲ್ಲ ಅಂದ್ರೆ ಪವಿತ್ರ ಆತ್ಮ ನಾವೆಲ್ಲ ಹುಟ್ಟದ ಯಾವಾಗ ಈ ತರ ಗಾಳಿ ಬಂದ ರೀತಿಲಿ ದಿಢೀರ್ ಅಂತ ಬರೋದು ದಿಢೀರ್ ಅಂತ ಹೋಗೋದು ಅಂತ ರೂಮ್ ಎಲ್ಲ ಮುಚ್ಕೊಂಡಿರೋದು ಯಾರು ಕಣ್ಣು ಕಾಣಿಸುತ್ತೆ ದಿಢೀರ್ ಅಂತ ಬರೋದು ದಿಢೀರ್ ಅಂತ ಏನಾಗೋದು ಮಾಯ ಆಗೋದು ಯಾವಾಗ ಮರಣದಂತರ ತಾನೆ ಯೇಸು ಕ್ರಿಸ್ತು ಏನಂತಾರೆ ಪುನರ್ತನ ಆಗಿ ಅವ್ರು ಹೆಂಗ್ ಕಾಣಿಸ್ಕೊಂಡ್ರು ಶಿಷ್ಯನಿಗೆ ಆತ್ಮಿಕ ಸ್ವರೂಪದಲ್ಲಿ ತಾನೆ ಕಾಣಿಸ್ಕೊಂಡಿದ್ದು ಹೆಂಗ್ ಕಾಣಿಸ್ಕೊಂಡ್ರು ದಿಢೀರ್ ಅಂತೇನಾದ್ರು ಬರ್ತಾ ಇದ್ರು ದಿಢೀರ್ ಅಂತ ಏನಾಗ್ತಿದ್ರು ಅವರು ಹೋಗ್ತಾ ಇದ್ರು ಅದಕ್ಕೆ ಹೇಳ್ತಾರೆ ಏನ್ರಿ ಪರಲೋಕ ರಾಜ್ಯನ ನಾವು ಪ್ರವೇಶಿಸ್ಬೇಕಂತಂದ್ರೆ ಆತ್ಮದಲ್ಲಿ ಉಳಿದಿದ್ರೆ ಯಾರು ಪರಲೋಕ ರಾಜ್ಯನ ಏನ್ ಮಾಡಕ್ ಸಾಧ್ಯ ಇಲ್ಲ ಅಲ್ಲಿ ನೋಡೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಹೇಳ್ತಲ್ಲ ಮೇಡವ್ ಜಸ್ವದ ಹೇಳ್ತಾರಲ್ಲ ಹಾವಿನಾಲೆ ಜನ್ಪಿಕ ಪಟ್ಟಾಲ್ ಹೊರ್ತರ ಪರಲೋಕ ರಾಜ್ಯತೆ ಕಾಣಮಟ್ಟ ಅಲ್ಲ ಕಾಣಮಟ್ಟನೇನು ಯಾವ್ದು ನೋಡಲ್ಲ ಅಲ್ಲಿ ಹೋಗಿ ನೋಡಕ್ಕಾಗಲ್ಲ ಅಂತ ಮೀನಿಂಗು ಅಂದ್ರ ಅಂದ್ರೆ ನೀವು ಸ್ಪಿರಿಟ್ ಅಲ್ಲಿ ಸ್ಪಿರಿಟ್ ಬಾಡಿಯಲ್ಲಿ ಇರೋ ತನಕ ಪರಲೋಕ ರಾಜ್ಯ ಏನ್ ಮಾಡಕ್ಕಲ್ಲ ನಾವು ನಾವು ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಅಂತಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ನಿಕೋಡೆಮಸ್ ಒಂದು ಕ್ವಶನ್ ಕೇಳ್ತಾರೆ ಅದೇ ಹೆಂಗೆ ಸ್ವಾಮಿ ಇನ್ನೊಂದ್ಸಲ ಹುಟ್ಟೋದಿಕ್ ಸಾಧ್ಯ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ಇವ್ರು ನಮ್ಮ ತಿರ್ಗಾ ತಾಯಿ ಗರ್ಭದಲ್ಲಿ ಹುಟ್ಬೇಕಂತಂದ್ರೆ ಇಲ್ಲ 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 ಅವ ಮನುಷ್ಯ ತಾಯಿ ಗರ್ಭದ ಹುಟ್ಬೇಕಾರೆ ಹೆಂಗ್ ಹುಡ್ತಾನೆ ಫಸ್ಟ್ ಅವನು ತಾಯಿ ಗರ್ಭದಲ್ಲಿ ಹಾಕ್ತಾರೆ ಗರ್ಭಧಾರಣೆ ಆಗಿರ್ತಾನೆ 9 ತಿಂಗಳಲ್ಲಿ ಮುಟ್ಟೋದು ಇದೇ ತರ ಪವಿತ್ರಾತ್ಮ ಹುಟ್ಬೇಕಾರೆ ನೀವು ಫಸ್ಟ್ ಏನಬೇಕು ಪವಿತ್ರಾತ್ಮದಲ್ಲಿ ಗರ್ಭಧಾರಣೆ ಆಗಿರ್ಬೇಕು ಆಮೇಲೆ ಹುಟ್ಟಕ್ ಸಾಧ್ಯ ಅಂತ ಹೇಳ್ತಾರೆ ಇವಾಗ ನಾವೆಲ್ಲ ಏನಾಗಿದ್ರೆ ಅಂದ್ರೆ ಪವಿತ್ರಾತ್ಮದಲ್ಲಿ ಏನಾಗಿದ್ದೀರಿ ಗರ್ಭಧಾರಣೆ ಅಂದ್ರೆ ತಮಿಳಲ್ಲಿ ಕನ್ನಡದಲ್ಲಿ ಏನ್ ಮಾಡ್ತಾರೆ ರಾಂಗ್ ಟ್ರಾನ್ಸ್ಲೇಷನ್ ಇವನ್ ಇಂಗ್ಲಿಷ್ ಅಲ್ಲಿ ಕೂಡ ಏನ್ ಮಾಡಿದ್ರೆ ಹುಟ್ಟೋದು ಹುಟ್ಟೋದು ಅಂತ ಹಾಕ್ಬಿಟ್ಟವ್ರೆ ಅಂದ್ರ ಇವಾಗ ಇಲ್ಲಿ ಯಾರು ಹುಟ್ಟದ ಬಗ್ಗೆ ಹೇಳ್ತಾರದು ನಾವೆಲ್ಲ ಹುಟ್ಟೋದು ಯಾರ ಮಕ್ಳು ದೇವ್ರ ಮಕ್ಳು ಅಲ್ವರ ಇವಾಗ ಅದೇ ತರ ನೋಡಿ ನನ್ ಮಗ ಅವನೇ ಅಂದ್ರ ನನ್ ಮಗ ಯಾರು ಹುಟ್ಟಿದ್ದಾನೆ ಅಂತ ಕೇಳಿದ್ರೆ ನನಗೆ ಹುಟ್ಟವನ ಅಂತ ಹೇಳ್ಬೇಕು ನನಗೆ ಹುಟ್ಟಿಲ್ಲ ಕರೆಕ್ಟ್ ಆಗಿ ಹುಟ್ಟಿರೋದು ಯಾರಿಗೂ ಯಾರಿಂದ ಹುಟ್ಟಿರೋದು ಯಾರಿಂದ ಹುಟ್ಟಿರೋದು ತಾಯಿಂದ ಹುಟ್ಟಿರೋದು ತಂದೆ ಏನಾಗಿದೆ ತಂದೆಯಿಂದ ಗರ್ಭಧಾರಣೆ ಆಗಿದೆ ಅದರ ಅದು ಹುಟ್ಟಿರೋದು ಯಾರಿಂದ ಇದೇ ತರ ನಾವೆಲ್ಲ ದೇವರಿಂದ ಹುಟ್ಟಿದ್ರ ನೋಡ್ಬೇಕಾದ್ರೆ ಇದೇನ ಹುಟ್ಟಿದ್ರೆ ಇದು ಗ್ರೀಕ್ ಅಲ್ಲಿ ಮೇಲ್ಗೆ ಫೀಮೇಲ್ಗೆ ಅದ್ ಹೇಳ್ತಾರೆ ಹಾಟಾಸ್ ಅಂತ ಹೇಳ್ತಾರೆ ಈ ಶಿ ಅಂದ್ ಇಟ್ಟು ಮೂರ್ಗು ಒಂದೇ ಬರ್ತದೆ ಈ ಡಿಫ್ರೆನ್ಸಿಯೇಷನ್ ಇಲ್ದಿರೋದು ಏನ್ ಮಾಡಕ್ ಕೊಟ್ರು ಅಂತಂದ್ರೆ ಮೇಲ್ಗೂ ಕೂಡ ಏನಾಗ್ಬಿಟ್ರು ಹುಟ್ಟೋದ್ನ ಏನ್ ಮಾಡಕ್ಬಿಟ್ರು ಅಪ್ಲೈ ಮಾಡ್ಬಿಟ್ರು ಆಕ್ಚುಲಿ ಗಂಡಸರಿಗೆ ಹುಟ್ಟೋದ್ನ ಅಪ್ಲೈ ಮಾಡಕ್ ಸಾಧ್ಯ ಇಲ್ಲ ಗಂಡಸರಿಗೆ ಏನ್ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿದ್ರೆ ಗರ್ಭಧಾರಣೆ ಆಗಂತದ್ದು ಅಂದ್ರ ಏನಂತಾರೆ ಗರ್ಭಧಾರಣೆ ಮಾಡಂತದ್ದು ಅಷ್ಟೇ ಅಂದ್ರ ಇದು ಹುಟ್ಟೋದೆಲ್ಲ ಯಾರು ಅಂತಂದ್ರೆ ಏನ್ರಿ ಒಂದು ಸ್ತ್ರೀಗಳದ್ದು ಅದ್ರ ಅದಕ್ಕೆ ಬೈಬಲ್ ಡಿಫ್ರೆನ್ಸಿಯೇಷನ್ ಇದ್ರೆ ಅದಕ್ಕೆ ಏನ್ ಮಾಡಿದ್ರೆ ಅಂತಲ್ಲಿ ಅಲ್ಲಿ ಹುಟ್ಟೋದ್ ಬಗ್ಗೆ ಹಾಕಿದ್ರೆ ಹುಟ್ಟೋದ್ ಯಾವಾಗ ಅಂತಾರೆ ಪವಿತ್ರಾತ್ಮದಲ್ಲಿ ಗಾಳಿ ತರ ಇರೋದು ಯಾವಾಗ ನಾವ ಮರಣದ ನಂತರ ಅಂದ್ರ ಅದ್ಗೆ ಹೇಳ್ತಾರೆ ಪವಿತ್ರ ಆತ್ಮದಲ್ಲಿ ಒಬ್ಬ ಹುಟ್ಟಿದಂತ ಮನುಷ್ಯ ಪಾಪ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಏನ್ ಗೊತ್ತಾ ಮೀನಿಂಗು ಅಲ್ಲಿ ಹುಟ್ಟದ ಬಗ್ಗೆ ಹೇಳ್ತಾ ಇಲ್ಲ ಆಕ್ಚುಲಿ ಅಲ್ಲಿ ಗರ್ಭಧಾರಣೆ ಬಗ್ಗೆ ಹೇಳ್ತಾ ಇರೋದು ನೂತನ ಸೃಷ್ಟಿ ಪಾಪ ಮಾಡಕ್ ಸಾಧ್ಯನಾ ಅಂತಂದ್ರೆ ನೂತನ ಸೃಷ್ಟಿ ಪಾಪ ಮಾಡಕ್ ಯಾವತ್ತೂ ಸಾಧ್ಯನೇ ಇಲ್ಲ ಅದೇ ಹೇಳಿದ್ರೆ ವಚನ ಹೇಳ್ತಾರೆ ನಾವು ಬೇಕೆಂದು ಪಾಪ ಮಾಡ್ತೀರಿ ಯಾವತ್ತರ ನಾವೆಲ್ಲ ಎಂತ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ರಿ ಕಾನ್ಸಿಕ್ರೇಷನ್ ಮಾಡ್ಕೊಂಡಿರೋದು ಪಾಪ ಮಾಡ್ಲೇಬೇಕು ಅಂತ ಯಾವತ್ತರ ಪಾಪ ಮಾಡ್ತೀರಾ ಅಂದ್ರೆ ಪಾಪ ಮಾಡ್ತೀರಿ ಕರೆಕ್ಟಾ ಅದನ್ನು ಮಾಡ್ತೀರಿ ಏನ್ ಮಾಡ್ತೀರಿ ಎಸ್ ಫ್ಲೆಶ್ಲಿ ವೀಕ್ನೆಸ್ ಅಂದ್ರೆ ಅದಕ್ಕೆ ಹೇಳ್ತಾರೆ ಅದು ಅದು ಕೂಡ ಕಳೆದು ನೋಡಿದ್ರಿ ಅಂದ್ರೆ ನಾವು ಏನಂತಾರೆ ಒಂದು ನೂತನ ಸೃಷ್ಟಿ ಎಡು ಬೀಳಿ ಮಾಂಸದ ಬಲೆ ಇದನ್ನ ಪಾಪ ಮಾಡಿ ಅದ ಮನವರಿಕೆ ಆಗಿ ಅಯ್ಯೋ ಮಾಡ್ಬಿಟ್ಟಲ್ಲ ಅಂತ ಕುಗ್ಗೋಗಿರೋ ಮನುಷ್ಯನ ದೇವ್ರ ಬಂದು ಮನಸಂತ್ರ ಹೊಂದಿ ತಿರ್ಗಾ ಅದನ್ನ ಕರೆಕ್ಟ್ ಆಗಿ ದೇವ್ರ ಕಡೆಗೆ ಬಂದ್ಬಿಟ್ಟ ಅಂದ್ರೆ ದೇವ್ರ ಏನ್ ಮಾಡ್ತಾರ ಪಾಪನ ಎಂಬುಸ್ತಾರೆ ಇದು ಕೂಡ ಒಂದು ಸಾಕ್ಷಿ ಏನ್ರಿ ನಾವು ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರಿ ಇವಾಗ ದೇವ್ರ ಒಂದು ಓಟದಲ್ಲಿ ಓಡ್ತಾ ಇದ್ರಿ ಅಂತ ಇವೆಲ್ಲ ಏನ್ರಿ ನಮ್ ಕಾಮನ್ ಆಗಿರೋ ಎಕ್ಸ್ಪೀರಿಯನ್ಸಸ್ ಕರೆಕ್ಟಾ ನಾವೇನ್ ಮಾಡ್ತಾ ಇದ್ರಿ ಎದ್ದಿ ಬಿದ್ದೆ ಓಡ್ತಾ ಇರ್ತೀರಿ ಅವಾಗ ನಮ್ಗೆ ಏನಾಗ್ತಾರೆ ಎಷ್ಟೊಂದ್ಸತಿ ಅಯ್ಯೋ ಇಷ್ಟೊಂದು ಬರೀ ಬೀಳ್ತಾನೆ ಇದಿಲ್ಲ ಎದ್ದು ಓಡ್ತಾನೆ ಇಲ್ಲವಲ್ಲ ಕರೆಕ್ಟಾ ಅರೆ ಯಾರು ಗೊತ್ತು ಎದ್ದು ಓಡ್ತಾ ಇರೋದ ದೇವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವಾಗ ನಮ್ಗೆ ಅನ್ಸ್ಬಿಡ್ತಾರೆ ಅಯ್ಯೋ ನಾವು ಹೋಗ್ಬಿಟ್ರ ರೇಸಿನ ಏನಾಗ್ಬಿಟ್ರಿ ಕಂಪ್ಲೀಟ್ ಆಗಿ ಹೊಟ್ಟೋಗ್ಬಿಟ್ರ ಅಂದ್ರೆ ರೇಸಿನ ಕಂಪ್ಲೀಟ್ ಆಗಿರಲ್ಲ ನಾವು ಹೊಟ್ಟಿಲ್ಲ ಅದು ಕೂಡ ಅಂದ್ರೆ ದೇವರ ಲೆಕ್ಕದಲ್ಲಿ ಇನ್ನ ಏನ್ ಮಾಡ್ತಾವ್ರೆ ಅದ್ ಹೇಳ್ತಾರೆ ನೀತಿವಂತನ ಹೇಳ್ಸತಿ ಬಿದ್ರು ಕೂಡ ಏನ್ ಮಾಡ್ತಾರ ಅವನ ಇದೇ ಅಂದ್ರೆ ಸದ್ಗೆ ನೋಡ್ಬೇಕಂದ್ರೆ ಕಳೆದ ವಾರ ಏನ್ ಮಾಡಿದ್ರಿ ಇವೆಲ್ಲ ನೋಡಿದ್ರಿ ಅದ್ರ ಇವೆಲ್ಲ ಏನಂದ್ರೆ ಒಂದು ವಂಡರ್ಫುಲ್ ವಿಟ್ನೆಸಸ್ ಏನ್ರಿ ನಾವೇನಾಗಿದ್ದೀರಿ ನಾವು ದೇವ್ರ ಮಾರ್ಗದಲ್ಲಿ ನಡೀತಾ ಇದ್ರಿ ಅಂತ ಅದಕ್ಕೆ ಈ ವಾರ ಓದನಂತೀನಿ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 235 ಲಾಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ
ಓದ್ರಿ ನೋಡೋಣ. ದೇವಜನರಾಗಿರುವವರು ಲೋಕದವರಿಗಿಂತ ಪ್ರತ್ಯೇಕರಾದವರು. ಇಲ್ವಲ್ಲ ಫಸ್ಟ್ ಸೆಕೆಂಡ್ ತಿಮೋತಿ 3:12 ಅದಾಯ್ ಮೇಲೆ ಹೆಡ್ ಲೈನ್ ಬ್ರದರ್ ವಾಟ್ ಹೋಲಿ ಸ್ಪಿರಿಟ್ ವಿಟ್ನೆಸ್ ಕೊಡಿ ಪವಿತ್ರ ಸ್ವಾತಿಸೋದಿಲ್ಲ ಇಷ್ಟಿಲ್ಲ ಪವಿತ್ರ ಸೆಕೆಂಡ್ ತಿಮೋತಿ ಇರ್ಬೇಕು ಲಾಸ್ಟ್ ವಚನ ಲಾಸ್ಟ್ ಅಲ್ಲಿ ವಚನ ಕೊಡ್ತಾರೆ ಎರಡು ತಿಮೋತಿ ಹಾ ಬದಲಿ ನೋಡಿ ನೆಕ್ಸ್ಟ್ ಟೈಮ್ ಅಸೈಡ್ ಬಿಡಿ ಸರಿ ಹೋದ್ರಿ ಅಂತಾನೆ ಈ ಮಾತುಗಳು ಜೀವನದಲ್ಲಿ ನಮ್ಮ ಅನುಭವಗಳನ್ನು ಯುಕ್ತವಾಗಿ ಪ್ರತಿನಿಧಿಸುತ್ತದೆ ಎಂದು ನಮ್ಮ ಹೃದಯಗಳು ಸಾಕ್ಷಿ ಹೇಳಬಲ್ಲದು ಹಾಗಾದಲ್ಲಿ ದೇವರ ಆತ್ಮ ಮನಸ್ಸು ಪುನಃ ನಮ್ಮ ಆತ್ಮ ಮನಸ್ಸಿನೊಂದಿಗೆ ನಾವು ಆತನವರು ಎಂದು ಸಾಕ್ಷಿ ಹೇಳುತ್ತದೆ ಅದರ ಅದ್ ಹೇಳ್ತಾರೆ ಈ ತರ ನಮ್ಮ ಸಾಕ್ಷಿ ಅದರ ಈ ತರ ಕ್ವಶನ್ಸ್ ಹಾಕೊಂಡ್ಬೇಕಾದ್ರೆ ಈ ಕ್ವಶನ್ಸ್ ಈ ಬ್ರದರ್ ರಸಲ್ ಹೇಳಿದಂತ ಒಂದು ಪಾಯಿಂಟ್ಸ್ ಗಳು ಇತ್ತು ಅಂತಂದ್ರೆ ನಾವು ಧೈರ್ಯವಾಗಿ ಮಾಡ್ಬೋದು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೋದು ಏನಂತಂದ್ರೆ ಓ ನಾವೇನಾಗಿದ್ದೀರಿ ನಾ ದೇವ್ರ ಮಕ್ಕಳು ಆಗಿದ್ದೀರಿ ಅಂತಂದ್ರೆ ಸೊ ದೇವರ ಆತ್ಮ ಅಂದ್ರೆ ದೇವರ ಒಂದು ಸತ್ಯವೇದಲ್ಲಿರುವಂತ ಪವಿತ್ರಾತ್ಮ ಮುಖಾಂತರ ನಮ್ಮಲ್ಲಿರುವಂತ ನೂತನ ಸೃಷ್ಟಿಗೆ ಏನ್ ಮಾಡಿದೆ ಒಂದು ವಿಟ್ನೆಸ್ ಕೊಡ್ತಾ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ನಮ್ಮ ಕರ್ತನು ಮಾತನಾಡಿದ ಈ ಲೋಕದಲ್ಲಿ ಅನೇಕ ಲೌಕಿಕ ಜನರು ಇದ್ದರು ಎಂಬುದನ್ನು ನಾವು ಮರೆತು ಬಿಡಬೇಕು ಅವರುಗಳಲ್ಲಿ ಈ ಲೋಕದ ಆತ್ಮನು ಕಾಲೂರಿದ್ದನು ನಮ್ಮ ಕರ್ತನ ಕಾಲದಲ್ಲಿ ಹೆಸರು ಮಾತ್ರದ ಯಹುದ್ಯ ಸಭೆಯ ಬಗ್ಗೆ ಇದು ಸತ್ಯವಾಗಿತ್ತು ನಿಜವಾಗಿ ಆತನ ಹಿಂಸೆಗಳೆಲ್ಲವೂ ಧಾರ್ಮಿಕ ಗುರುಗಳಿಂದಲೇ ಬಂದವುಗಳು ಆದುದರಿಂದ ನಮ್ಮ ಕರ್ತನ ಹೆಜ್ಜೆ ಜರಣೆಯಲ್ಲಿ ನಡೆಯುವವರೆಲ್ಲರೂ ಒಂದೇ ವಿಧವಾದ ನಿರಾಶೆಯ ಅನುಭವಗಳನ್ನು ಹೊಂದಿದವರಾಗಿದ್ದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತು ಈ ಲೋಕದ ಆತ್ಮನು ಅದರ ಅತ್ಯಂತ ಪ್ರತಿರೋಧಕ ರೂಪದಲ್ಲಿ ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸಿರದ ಸ್ಥಳದಲ್ಲಿ ತಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವವರ ಮಧ್ಯದಲ್ಲಿ ಪ್ರಕಟವಾಗುವುದು ಇಲ್ಲೇನ್ ಮಾಡ್ತಾರೆ ಇನ್ನೊಂದು ಟೆಸ್ಟ್ ಮನಿ ಕೊಡ್ತಾರೆ ಏನಂತಂದ್ರೆ ಅಂದ್ರೆ ಯೇಸು ಕೃಷ್ಣ ಒಂದು ಜೀವಿತದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾವ್ರ ಈ ಲೋಕದವರು ಅಂತಂದ್ರೆ ಏನಂದ್ರೆ ನೀವು ಅದು ವಚನ ಬಂದ್ರಿ ಫಸ್ಟ್ ಜಾನ್ 3rd chapter ಹೊಂದಿದ್ದೀರಿ ಫಸ್ಟ್ ಜಾನ್ 3rd chapter ಫಸ್ಟ್ ವರ್ಸ್ ಹೊಂದಿದ್ದೀರಿ ನೀವು ಲೋಕದವ್ರು ಆಗಿದ್ರೆ ಲೋಕದ ನಿಮ್ನ ಪ್ರೀತಿ ಮಾಡ್ತಾ ಇತ್ತು ಅಂತ ಹೇಳ್ತಾರೆ ನೋಡ್ತೀನಿ ನಮ್ ದೇವನಿ ಪಿಳ್ಳೆಗಳೆಂದು ಐಕ್ಯ ಪಡೆಯುವುದನಾದೆ ಪಿತಾನವ ಅನ್ನವರ್ ನಮಗೆ பாராட்டு நன்று எவ்வளவு பெரிதென்று பாருங்கள் உலகம் அவரை அறியாதபடினாலே நம்மையும் அறியவில்லை பிரியமானவர்கள் இப்பொழுது தேவனி பிள்ளைகளாய் இருக்கிறோம் இனி எவ்விதமா இருப்போம் என்று இன்னும் வெளிப்படவில்லை ஆகிலும் அவர் வெளிப்படும் போது அவர் இருக்கிற வண்ணமாகவே நாம் அவரை தரிசிப்பதினால் ಅವರಿಗೆ ಒಪ್ಪ ಇರ್ಪೋಮ್ ಎಂದು ಅರಿಂದಿರ್ಕ್ರೋಮ್ ಅದರ ಅದು ಬಂದ ನಾನೇ ನೋಡಿ ಅದರಲ್ಲೇನಾ ತುಂಬತ್ತ ಇದನಾಲೆ ನಾವು ನಮ್ಮೈ ಸತ್ಯತಿರ್ಕೊಳ್ಳೋರು ಎಂದು ಅರಿಂದು ನಮ್ಮ ಹೃದಯತ್ತಿ ಅವರಿಗೆ ಮುಂಭಾಗ ನಿಶ್ಚಯಪಡಿಸಿ ಕೊಳ್ಳಲಾಮ್ ಜಾನ್ 15 ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಅಂದ್ರೆ ಸತ್ಯ ಹೇಳುತ್ತೆ ಲೋಕ ಏನ್ ಮಾಡ್ತಾರೆ ನಿಮ್ಮ ಮನೆ ದ್ವೇಷ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಲೋಕ ಅಂತ ಹೇಳ್ಬೇಕಾದ್ರೆ ಯಾರಿಗೆ ಅಂತಂದ್ರೆ ಅಪಾರ್ಟ್ ಫ್ರಮ್ ಕಾನ್ಸಿಕ್ರೇಟೆಡ್ ಎಲ್ಲಾರ್ಗೆ ಏನ್ ಮಾಡ್ತಾರೆ ಅಲ್ಲಿ ಲೋಕ ಅಂತ ಹೇಳ್ತಾರೆ ಅದನ್ನ ನೋಡ್ಬೇಕ್ರೆ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಬಿಟ್ಟ ಅಂತಂದ್ರೆ ಖಂಡಿತವಾಗೂ ಇದಕ್ಕೆ ಎಂತಾರೆ ವಿರುದ್ಧವಾಗಿರೋಂತ ಒಂದು ಸ್ಪಿರಿಟ್ ಅಲ್ಲಿ ಇರೋರು ಖಂಡಿತವಾಗಿ ಮಾಡ್ತಾರೆ ಅಲ್ಲಿ ದ್ವೇಷ ಮಾಡೇ ಮಾಡ್ತಾರೆ ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಏನಂದ್ರೆ ನಮ್ಮ ಯೇಸು ಕ್ರಿಸ್ತನ್ ಜೀವಿತ ಅಂತಂದ್ರು ಅದರ ಅವ್ರು ಎಷ್ಟು ಪರಿಶುದ್ಧವಾಗಿದ್ರು ಅಂತಂದ್ರೆ ಆದ್ರೂ ಕೂಡ ಅವ್ರ ಯಾರು ದ್ವೇಷ ಮಾಡಿದ್ರು ಮುಖ್ಯವಾಗಿ ನೋಡ್ಬೇಕಾದ್ರೆ ಆ ಕಾಲದ ರಿಲಿಜಿಯಸ್ ಲೀಡರ್ಸ್ ಏನ್ ಮಾಡಿದ್ರು ಅವ್ರನ್ನ
ಅದನ್ನು ದ್ವೇಷ ಮಾಡಿದ್ರು. ಏನಕ್ಕೆ ದ್ವೇಷ ಮಾಡಿದ್ರು? ಏನ ಕಾರಣ ಆಯ್ತಾ ಅಂದ್ರೆ ಏನೋ ಕಾರಣ ಏನಾಗಿಲ್ಲ. ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ಕಾರಣ ಕೂಡ ಹುಡ್ಕೋದಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಆದ್ರೂ ಕೂಡ ಏನ್ ಮಾಡಿದ್ರು? ಎಲ್ಲರೂ ಅದನ್ನ ದ್ವೇಷ ಪಡಿಸಿದ್ರು. ಅದರ ಇದೇ ರೀತಿ ನೋಡ್ಬೇಕ್ರೆ ಕ್ರಿಸ್ತನ ಇಜ್ರೇಲ್ ನಡೆ ಅಂತ ಎಲ್ಲಾರ್ಗೂ ಏನಾಗ್ತಾರೆ, ಈ ತರ ಒಂದು ಕಠಿಣವಾಗಿರೋಂತ ಒಂದು ಕಹಿ ಆಗಿರೋಂತ ಅನುಭವ ಎಲ್ಲರಿಗೂ ಬಂದೇ ಬರ್ತಾರೆ ಅಂತ ನೋಡ್ಬೇಕ್ರೆ ನಾವ್ ಏನ್ ತಪ್ಪು ಮಾಡಿದ್ರೆ ಸರಿ ಲೋಕದಿಂದಲೇ ಮಾಡಿದ್ರೆ ನಮ್ನ ದ್ವೇಷ ಮಾಡೇ ಮಾಡ್ತಾರೆ. ಅಂದ್ರೆ ಅವರಿಂದ ನಾವು ಯಾವ್ದೇ ರೀತಿ ಒಂದು ಫೇವರ್ ಅಥವಾ ಅವರಿಂದ ಒಂದು ಒಳ್ಳೆ ಹೆಸರೇ ಮಾಡ್ಕೋಬಹುದು. ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಅದೆಲ್ಲ ಯಾವಾಗ ಸಿಕ್ಕದೋ ಏನ್ರೀ ಕ್ರಿಸ್ತನ ಒಂದು ಎಂತಾರೆ ಆ ರಾಜ್ಯದಲ್ಲಿ ಅಂದ್ರೆ ಅವಾಗ ಏನಾಗ್ತಾರೆ, ಅವಾಗ ಅವ್ರಿಗೆ ಏನಾಗ್ತಾರೆ, ಓ ಇವರು ಇಂಥವ್ರು ಹಿಂಗ್ ಒಳ್ಳೆಯವರಾಗಿದ್ರು ಅಂತ ಏನ್ ಮಾಡ್ತಾರೆ, ಅವಾಗ ಅರಿಕೆ ಮಾಡ್ತಾ ಬರ್ತಾರೆ. ಇವಾಗೇ ಮಾಡಕ್ ಹೋಗಲ್ಲ. ಅದೇ ಹೇಳ್ತಾರೆ ಸಂದೀಪಿನ ನಾಳೆ ಅಂದ್ರ ಅಂದ್ರೆ ಡೇ ಆಫ್ ವಿಸಿಟೇಷನ್ ಏನ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವಾಗ ರೆಕಗ್ನೈಸ್ ಮಾಡ್ತಾರೆ ಅಲ್ವರ. ಅದೇ ಅಂತೀವಿ ಫಸ್ಟ್ ಪೀಟರ್ 2:11 ನೋಡಿ, ಫಸ್ಟ್ ಪೀಟರ್ 2:11 ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಮಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡಿ. ಯಾವಾಗಂತೆ ವಿಚಾರಣೆಯ ದಿನದಲ್ಲಿ ಅಲ್ವಾ. ಸೊ ಅಲ್ಲಿವರೆಗೂ ನಾವು ಲೋಕತರ ಏನ್ ಮಾಡ್ಕೋಬಾರ್ದು, ಒಳ್ಳೆ ಹೆಸರು ಇರ್ಬೇಕು ಅಥವಾ ಒಳ್ಳೆ ಗೌರವ ಇರ್ಬೇಕು ಘನತೆ ಇರ್ಬೇಕು ಅಂತ ಏನ್ ಮಾಡ್ಕೋಬಾರ್ದು, ಇದು ನೋಡಕ್ಕೆ ಹೋಗ್ಬಾರ್ದು. ಅವ್ರು ಕೊಡ್ಲಿಲ್ಲ ಅಂದ್ರೆ ಸರಿ ನಾವು ಏನ್ ಮಾಡ್ಕೋಬಾರ್ದು, ತಲೆ ಕೆಡಿಸ್ಕೊಂಡ್ಬಿಡ್ಬೋದು. ಅದರ ಅಂದ್ರೆ ಅವ್ರು ನಮ್ಮ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ನಾವು ಒಳ್ಳೆ ಕೆಲಸಗಳು ಮಾಡಿದ್ದಿ ಅಂದ್ರೆ ಆ ಪಕ್ಷದಲ್ಲಿ ಇರ್ಬೇಕು. ಅದರ ಒಳ್ಳೆ ಕೆಲಸ ಮಾಡಿದ್ದೆ ಅವ್ರು ನಮಗೆ ಕೆಟ್ಟ ಮಾಡ್ತಾರೆ, ನಾವೇನ್ ಮಾಡ್ಕೋಬೇಕು, ಸಂತೋಷ ಪಡ್ಬೇಕು. ಯಾಕಂದ್ರೆ ಇದ್ರಲ್ಲಿ ಏನಂದ್ರೆ ಇದ್ರಲ್ಲಿ ಏನಂದ್ರೆ ಒಂದು ದೇವರು ಒಂದು ನಮ್ಗೆ ಮಾಡೋದು ಒಂದು ವಿಟ್ನೆಸ್ ಇಟ್ಟವ್ರೆ ಅಂದ್ರೆ ಅದ್ ಹೆಂಗಂದ್ರೆ ಕ್ರೈಸ್ಟ್ ಜೀವನದಲ್ಲಿ ಅಂತ ಹೇಳ್ತಾರೆ ಅಂದ್ರ ಅದು ಮುಖ್ಯವಾಗಿ ಯಾರು ಅಂತಂದ್ರೆ ಈ ಮುಖ್ಯವಾಗಿ ನಾಮಿನಲ್ ಕ್ರಿಶ್ಚಿಯನ್ಸ್ ಇಂದ ನಮ್ಗೆ ಏನೋ ಈ ತರ ಆಯ್ತು ಅಂದ್ರೆ ನಾವು ಸಂತೋಷ ಪಡ್ಬೇಕು ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ ಹೇಳ್ತಾರೆ ವಾಲ್ಯೂಮ್ನಲ್ಲಿ. ನಮ್ಮ ಕರ್ತನ ಕಾಲದಲ್ಲಿ ಹೆಸರು ಮಾತ್ರದ ಯಹೂದ್ಯ ಸಭೆಯ ಬಗ್ಗೆ ಇದು ಸತ್ಯವಾಗಿತ್ತು. ನಿಜವಾಗಿ ಆತನ ಹಿಂಸೆಗಳೆಲ್ಲವೂ ಧಾರ್ಮಿಕ ಗುರುಗಳಿಂದಲೇ ಬಂದವುಗಳು. ಆದುದರಿಂದ ನಮ್ಮ ಕರ್ತನ ಹೆಜ್ಜೆ ಜಡೆಯಲ್ಲಿ ನಡೆಯುವವರೆಲ್ಲರೂ ಒಂದೇ ವಿಧವಾದ ನಿರಾಶೆಯ ಅನುಭವಗಳನ್ನು ಹೊಂದಿದವರಾಗಿದ್ದಾರೆ ಆಗಿದ್ದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಈ ಲೋಕದ ಆತ್ಮರು ಅದರ ಅತ್ಯಂತ ಪ್ರತಿರೋಧಕ ರೂಪದಲ್ಲಿ ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸಿರದ ಸ್ಥಳದಲ್ಲಿ ತಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವವರ ಮಧ್ಯದಲ್ಲಿ ಪ್ರಕಟವಾಗುವುದು. ನಮ್ಮ ಕರ್ತನ ನೋಡಿದ್ರೆ ನಿರಾಶೆ ಆಗದ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಕರ್ತನ ದಿನಗಳಲ್ಲಿದ್ದ ಪ್ರಮುಖ ಧಾರ್ಮಿಕ ವ್ಯಕ್ತಿಗಳು ಆತನನ್ನು ಬೆಲ್ಜಬೂಲ ಅಂದ್ರೆ ಪಿಶಾಚಿಗಳ ಒಡೆಯನು ಎಂದು ಕರೆದರು. ಪವಿತ್ರಾತ್ಮನು ನಮ್ಮ ಕರ್ತನ ಮೂಲಕವಾಗಿ ಈ ಬಗ್ಗೆ ಅವರು ಮನೆಯ ಯಜಮಾನನಿಗೆ ಬೆಲ್ಜಬೂನ್ ಎಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು ಎಂದು ಪ್ರಶ್ನಿಸುತ್ತಾರೆ. ಆದುದರಿಂದ ನಾವು ನಮ್ಮನ್ನು ಸತ್ಯದೊಂದಿಗೆ ಗುರುತಿಸಿಕೊಂಡಿರುವುದರಿಂದ ಮತ್ತು ನಾವು ಅದರ ಸೇವೆ ಮಾಡುವವರಾದುದರಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆಂಬ ಒಂದು ಹೆಚ್ಚುವರಿ ಆತ್ಮನ ಸಾಕ್ಷ್ಯವು ನಮಗೆ ಇದರಲ್ಲಿ ಕಂಡು ಬರುತ್ತದೆ. ಯೇಸು ಕ್ರಿಸ್ತನಿಗೆ ಏನ್ ತಂದ್ಬಿಟ್ರ ಪಿಶಾಚಿನ ಒಡೆಯ ಅಂತ ಅಂದ್ಬಿಟ್ರ ಅವ್ರಿಗೆ ಹೆಂಗ್ ಹೇಳಿರ್ಬೇಕಾರೆ ನಮ್ಗೇನ ಹೆಚ್ಚು ಕಮ್ಮಿ ಆದ್ರೆ ಮಾತುಗಳು ಹೇಳಿದ್ರೆ ಏನ್ ಮಾಡ್ಕೋಬಿಡ್ದು ಅವ ಬೇಜಾರ ಮಾಡ್ಕೊಂಡು ಹೋಗ್ಕೋಬಿಡ್ದು. ಏನಪ್ಪ ಇವಾಗ ನಮ್ಗೆ ಈ ತರ ಮಾತಾಡ್ತಲ್ಲ, ಇದನ್ನ ದೇವ್ರಿಗೆ ಕೆಟ್ಟ ದಿವಸ ಬರ್ತಾ ಏನ್ ಮಾಡ್ಕೋಬಿಡ್ದು ನಾವು ಆದ್ರೆ ತಿಂಕ್ ಮಾಡಕ್ಕೆ ಹೋಗ್ಬಿಡ್ದು. ಅದ್ರೆ ಹಂಗಂತಂದ್ಬಿಟ್ಟು ಅವ್ರ ಜೊತೆ ಏನಂತಾರೆ ಇಜ್ಜೋಡಾಗಿ ನಡೆಯಕ್ ಆಗ್ತಾರ ಅಂದ್ರೆ ನಡೆಯೋದಕ್ಕೆ ಹೋಗ್ಬಿಡ್ದು. ಅವ್ರು ಏನಂದ್ರೆ ಇದೊಂದು ಏನಂದ್ರೆ ಇದೊಂದು ವಿಟ್ನೆಸ್ ಅಂದ್ರೆ ನಾವೇನ್ ಮಾಡ್ತೇವೆ ದೇವ್ರಿಗೆ ಕರೆಕ್ಟ್ ಆಗಿ ನಡೀತಾ ಇದ್ರೆ ಯೇಸು ಕ್ರಿಸ್ತನ ದಿನದಲ್ಲಿ ಕೂಡ ಹಂಗಿತ್ತು ಹಿಂಗೆ ಇತ್ತು. ಅವ್ರು ಯಾವ ತರ ಅಯ್ಯೋ ನನ್ ಬಗ್ಗೆ ಇಷ್ಟೊಂದೆಲ್ಲ ಕೆಟ್ಟ ಮಾತಾಡ್ತಾರೆ, ಇದರಿಂದ ದೇವ್ರಿಗೆ ನಮಗೆ ದೂಷ ಆಗ್ಬಿಡ್ತಾರೆ ಅಂದ್ಬಿಟ್ಟು ಸರಿಯಪ್ಪ ನಿನ್ ಜೊತೆ ಸ್ಮೂತ್ ಆಗಿರ್ತೇನೆ ಸ್ಮೂತ್ ಹೋದ್ರೆ ಅವರು ಕಾಂಪ್ರಮೈಸ್ ಮಾಡ್ಕೊಂಡ್ರ ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅಂತ ನೋಡ್ರಿ. ಅಂದ್ರೆ ಅವ್ರಿಗೆ ಪ್ರೀತಿ ಮಾಡಿದ್ರು, ಅವ್ರಿಗಂತಾನೆ ಲೈಫ್ ಕೊಟ್ಬಿಟ್ರು. ಆದ್ರೆ ಅವ್ರ ಜೊತೆಗೆ ಹೋದ್ರ ಅಂತಂದ್ರೆ ಇಲ್ಲ. ಅದ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ತೊಗೊಂತೀವಿ ರಸಲ್ ಓದಿ ಮುಂದಕ್ಕೆ ಓದಿ. ನೆಕ್ಸ್ಟ್ ಬೇರೆ ಕೊಟ್ಟಿದ್ದೀವಿ ವಾಲಿಮು ಮುಗಿತಲ್ಲ ಪ್ಯಾರಾಗ್ರಾಫ್ ಓದಿ ನೆಕ್ಸ್ಟ್. ನಮ್ಮ ಕರ್ತನು ಅಂದಿನ ಯಹೂದಿ ಸಭೆಯ ಜನಪ್ರಿಯ ನಾಯಕರುಗಳೊಂದಿಗೆ ಕೈ ಜೋಡಿಸಿದ್ದರೆ ಮತ್ತು ಪ್ರೀತಿಯಲ್ಲಿ ಸತ್ಯವನ್ನು ಹೇಳುವುದಕ್ಕೆ ಗೈರು ಹಾಜರಾಗುತ್ತಿದ್ದರೆ ಆಗಿನ ಕಾಲದ ತಪ್ಪು ಸಿದ್ಧಾಂತಗಳನ್ನು ಅವರ ಗಮನಕ್ಕೆ ತಾರದೆ ಇರುತ್ತಿದ್ದರೆ ಆತನನ್ನು ಯಾರು ದ್ವೇಷಿಸುತ್ತಾರೆ ನೋಡ್ರ ಏನಂತಾರೆ ಯೇಸು ಕ್ರಿಸ್ತ ಅಯ್ಯೋ ಇವ್ರಿಗೆ ಬೇಜಾರಾಗ್ಬಿಡ್ತದೆ ಹೇಳೋದೇ ಬೇಕಾಗಿಲ್ಲ ಇವತ್ತೆ ಹೆಂಗ ಹೋಗೋಣ ನಾವು ಸ್ಮೂತ್ ಆಗಿ ಹೋಗೋಣ ಅಂತಂದ್ಬಿಟ್ಟು ಏನ್ರಿ ಅವ್ರು ಹೇಳಂತ ಸತ್ಯನೆಲ್ಲ ಇವ್ರು ಇದ್ ಮಾಡ್ತಾರೆ ಅಂತಂದ್ಬಿಟ್ಟು ಇವ್ರು ಹೋಗ್ದ್ರೇ ಇದ್ದಿದ್ರೆ ಏನಾಗಿರೋದು ಯೇಸು ಕ್ರಿಸ್ತನ್ ದ್ವೇಷಿಸ್ತಾ ಇದ್ರಾ? ದ್ವೇಷಿಸ್ತಾ ಇಲ್ಲ. ಯೇಸು ಕ್ರಿಸ್ತ ಸತ್ಯ ಹೇಳಿ ಮಾಡಿದ ತಪ್ಪನ್ನೆಲ್ಲ ಖಂಡಿಸ್ತಾ ಇದ್ದಿದ್ರೆ ಇವ್ರು ಯೇಸು ಕ್ರಿಸ್ತನ್ ದ್ವೇಷಿಸ್ತಿರೋರ?
ಇಲ್ಲವಲ್ಲ ಇವ್ರು ಪಾಂಡವ ರ್ಯಾನ್ಸಮ್ ಕೊಟ್ಬಿಟ್ಟು ಏನಾಯ್ತು ಆರಾಮ ಸ್ಮೂತಾಗಿ ಹೋಗ್ಬಿಡ್ವಾಯ್ತು ಅದರ ರ್ಯಾನ್ಸಮ್ ಕೊಟ್ಟುಕೊಳ್ಳಾಯ್ತು ಆದ್ರೆ ಇವರು ಫೇತ್ಫುಲ್ನೆಸ್ ದೇವ್ರಿಗೆ ಪ್ರೂವ್ ಮಾಡ್ತಾ ಇದ್ರ ಅಂದ್ರೆ ಇಲ್ಲ ಅಂದ್ರೆ ಅದೇ ತಗೊಳ್ಬೇಕಾದ್ರೆ ಸತ್ಯಕ್ಕೋಸ್ಕರ ನಿಂತ್ಕೊಳ್ಳೋದಲ್ಲ ಏನ್ ಮಾಡಕ್ ಹೋಗ್ಬಿಡ್ತು ಯಾವ್ದೇ ರೀತಿ ಹೆಸಿಟೇಷನ್ ನಾವು ಮಾಡಕ್ ಹೋಗ್ಬಿಡೋದ್ರ ಸೊ ಯಾರಿದ್ರು ಸರಿ ನಾವು ಸತ್ಯಕ್ಕಾಗಿ ಯಾವತ್ತೇ ಮಾಡ್ಕೋ ನಿಂತ್ಕೊಂಡಂಗೆ ಇರ್ಬೇಕಂದ್ರ ತಪ್ಪಿತ್ತು ಅಂದ್ರೆ ತಪ್ಪಂತೆ ಮಾಡಂತ ಧೈರ್ಯವಾಗಿ ಹೇಳಂಗ್ ಇರ್ಬೇಕು ಅಂದ್ರೆ ಅದಕ್ಕೆ ಅದಕ್ಕೋಸ್ಕರ ಇಂಜರ್ದೇ ಮಾಡಕ್ ಹೋಗ್ಬಿಡ್ದ ಹೋಗ್ಬಾರ್ದು ಅಂದ್ರೆ ಇದನ್ನ ನಮ್ಗೆ ಹಿಂಸೆ ಬರ್ತಾರೆ ಇದನ್ನ ನಮ್ಗೆ ದ್ವೇಷಿಸ್ತಾರೆ ಅಂತಂದ್ಬಿಟ್ಟವ್ರ ಯೇಸು ಕ್ರಿಸ್ತ ಎಲ್ಲಾರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನನೇ ಮಾಡಿಲ್ಲ ಅವ್ರು ಯಾರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಿದ್ರು ದೇವ್ರದ ಮಾತ್ರ ಯಾಕಂದ್ರೆ ಕಿರೀಟ ಕೊಡೋದು ಯಾರೋ ದೇವ್ರು ಪುರಸ್ಕಾರ ಕೊಡೋದು ಯಾರೋ ದೇವ್ರು ಅಂದ್ರೆ ಮನುಷ್ಯನ ಮೆಚ್ಚಿಸ್ಕೊಂಡು ಮನುಷ್ಯನ ಎಲ್ಲ ಮೆಚ್ಚಿಸ್ಕೊಂಡು ಪ್ಲೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಂದ್ರೆ ನಾವು ಖಂಡಿತವಾಗ ಏನಾಗುತ್ತೆ ಸರ್ ಓಟ ಓಡಿ ಮುಗಿಸೋದಕ್ಕೆ ಸಾಧ್ಯ ಸೊ ಇದೊಂದು ದಿಸ್ ಇಸ್ ಒನ್ ಆಫ್ ದ ವಿಟ್ನೆಸಸ್ ಸತ್ಯಕ್ಕಾಗಿ ಧೈರ್ಯವಾಗಿ ನಿಂತ್ಕೊಂತೀನಿ ಅಂದ್ರೆ ನಾವು ಏನ್ ಪಡೋದ್ಬೇಕಾಗಿಲ್ಲ ನಾಚಿಕೆ ಪಡೋದೇ ಬೇಕಾಗಿಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋದ ಹೇಗೆ ನೋಡ್ರ ಏನ್ರೆ ಅವ್ರನ್ನ ಯಾರು ದ್ವೇಷಿಸ್ತಾನೆ ಇರ್ಲ್ವಂತೆ ಅದ್ರ ಬದಲಾಗಿ ಏನಾಗ್ಬಿಡೋದು ಒಳ್ಳೆ ಗೌರವ ಬಿಡೋದಂತೆ ಅದರ ಅವ್ರು ಯೇಸು ಕೃಷ್ಣಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದರ ಇವ್ರು ಯಾರು ನಮ್ ಜೊತೆಗೆ ಇರೋರೆ ಅದರ ಸೂಪರ್ ಮಾತಾಡ್ತಾರೆ ಹೆಂಗೆ ಪಾಲಿಶ್ ವರ್ಡ್ಸ್ ಅದರ ಯಾರಿಗೇನಾಗ್ಬಿಡ್ದು ಯಾರಿಗೇನಾಗ್ಬಿಡ್ದು ಹರ್ಟ್ ಆಗ್ಬಿಡ್ದು ಅದ್ರ ಯಾರಿಗೇನಾಗ್ಬಿಡ್ದು ಸತ್ಯನ ಕೂಡ ಗೊತ್ತಾಗ್ಬಿಡ್ದು ಅದೇ ಹೆಂಗಿರ್ಬೇಕು ಪಾಲಿಶ್ ವರ್ಡ್ಸ್ ಅಲ್ಲಿ ಏನ್ ಪ್ರಯೋಜನ ಹಂಗಾರೆ ಅದರ ಇವಾಗ ಬೈಬಲ್ ಅಲ್ಲಿ ಒಂದು ವಚನ ಹೇಳ್ತಾರೆ ಅಂತ್ಯ ಕಾಲದಲ್ಲಿ ಹೆಂಗ್ ಬರ್ತಾರೆ ಅಂದ್ರೆ ನೋಡಿ ಎರಡನೇ ತಿಮ್ಮತಿ ನಾಲ್ಕು ಎರಡು ನೋಡಿ ಅಂತೀರಿ ಸೆಕೆಂಡ್ ತಿಮ್ಮತಿ ಫೋರ್ ಟು ನೋಡಿ ಸೆಕೆಂಡ್ ತಿಮ್ಮತಿ ಫೋರ್ ಟು ನೋಡಿ ಸಮಯಂ ವಾಯ್ತಾಲು ವಾಯ್ಕಾ ವಿಟ್ಟಾಲೂ ಜಾಗೃತಿಯಾಗಿ ತಿರುವಸನತ್ತ ಪ್ರಸಂಗ ಪನ್ನೆ ಎಲ್ಲಾ ನಡಿಯ ಶಾಂತತೋಡಂ ಉಪದೇಶತೋಡಂ ಖಂಡನಂ ಪನ್ನಿ ಕಡಿಂದು ಕೊಂಡು ಬುದ್ಧಿಸೋದು ಏನೆಂದ್ರಾಲ್ ಯಾಕೆ ಹಿಂಗ್ ಹೇಳ್ತಾರೆ ಏನ್ ಮಾಡಿ ಎಲ್ಲಾ ಸಮಯದಲ್ಲಿ ಏನ ವಾಕ್ಯ ನೀನು ಕಡಾಖಂಡಿತವಾಗಿ ಹೇಳೋ ತಪ್ಪಿತ್ತರೆ ತಪ್ಪಂತಿದ್ದು ಅಂತ ಹೇಳ್ತಾರೆ ಏನಕ್ಕೆ ಹಿಂಗ್ ಹೇಳ್ತಾರೆ ಮುಂದಕ್ಕೆ ಏನೆಂದ್ರಾಲ್ ಅವರ್ಗಳ ಆರೋಗ್ಯಮಾನ ಉಪದೇಶತ್ತೆ ಪೊರುಕ ಮನದಿಲ್ಲಾಮಲ್ ಸೆವಿತನಂ ಉಳ್ಳವರ್ಗಳಾಗಿ ತಂಗಳ ಸುಯ ಇಚ್ಛಿಕೇಟ್ರ ಬೋಧರ್ಗಳೇ ತಂಗಳಕ್ಕೆ ತಿರುಳಾಗ ಸೇರ್ತುಕೊಂಡು ನೋಡ್ರ ಮುಂದೆ ಬರೋ ದಿನಗಳು ಹೆಂಗ್ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ರೇ ವಾಕ್ಯಕ್ಕೆ ಸರಿಯಾಗಿ ಕಿವಿ ಕೊಟ್ಟು ಕೇಳಂತ ಜನಗಳು ಕೂಡ ಏನಾಗಲ್ವಂತೆ ಇರಲ್ವಂತೆ ಅಂತ ಜನಗಳು ಯಾವ ತರ ಉಪದೇಶಕರನ್ನ ಸೇರಿಸ್ಕೊಂತಾರೆ ಅಂತಂದ್ರೆ ತೀಟೆ ಕಿವಿ ಉಳ್ಳವರು ಅಂತ ಹೇಳ್ತಾರೆ ತೀಟೆ ಕಿವಿ ಉಳ್ಳವರು ಅಂದೇನು ಇವ್ರ ಕಿವಿಗೆ ಏನ್ ಬೇಕೋ ಅಂತ ಉಪದೇಶನೇ ಮಾಡ್ಬೇಕು ಅಂತವ್ರ ಹತ್ರ ಏನ್ ಮಾಡೋದು ವಾಕ್ಯನ ಕೇಳೋದು ಇವಾಗ ವಾಕ್ಯ ಅಂತ ವಾಕ್ಯನ ಕೇಳ್ತಾ ಇದ್ರೆ ಇವ್ರ ಮನಸ್ಸಾಕ್ಷಿಗೆ ಯಾವತ್ತೂ ಚುಚ್ಚು ಅಂತ ರೀತಿನೇ ಇಲ್ಲ ಅಂತಂದ್ರೆ ಇವ್ರ ಹೆಂಗಪ್ಪ ತಿಳ್ಕೊಳೋದು ಕರೆಕ್ಟಾ ಇವಾಗ ಬೈಬಲ್ ಓದ್ತಾ ಇರ್ಬೇಕಾ ನಮ್ಗೆ ಏನಿಸ್ತದೆ ದೇವರು ಎಲ್ಲ ನಮ್ಗೆ ಸಾಧಕವಾಗಿ ಬರ್ದವ್ರ ಹೆಂಗ್ ಬರ್ದವ್ರೆ ವಾಕ್ಯಗಳು ಹೆಂಗಿರ್ತದೆ ನಿಮ್ಗೆ ನಮ್ಗೆ ಹೆಂಗಿರ್ತಾರೆ ಇಬ್ಬಾಯಿ ಕತ್ತಿತ ಇರ್ತಾರೆ ನಮ್ಗೆ ಚುಚ್ತಾರೆ ಹೌದಪ್ಪ ಹೌದು ನೀವು ಹೇಳ್ತವ್ರೆ ನಾನೇ ಮಾಡ್ಬಿಟ್ಟಲ್ಲ ಇವಾಗ ಸರಿ ಇದೇ ಮಾಡ್ಬೇಕು ನಾವು ಇವಾಗ ತಿದ್ಕೊಬೇಕು ಅನ್ಸ್ತಾರೆ ಅದಿದ್ರೇನೆ ನಮ್ಗೆ ಪ್ರಯೋಜನ ಇಲ್ಲ ಅಂದ್ರೆ ನಾವು ಸಬ್ಜೆಕ್ಟ್ ಎಲ್ಲ ಕೇಳಿ ಏನು ಪ್ರಯೋಜನ ಇಲ್ಲ ಅದರ ಸುಮ್ಮನೆ ಅಂದ್ರೆ ಈ ಕಿವಿನ ಕೇಳಿ ಆಹಾ ಹೌದು ಚೆನ್ನಾಗಿದೆ ನೋಡೋದು ನಾನು ಕರೆಕ್ಟ್ ಆಗಿ ಇದೀನಿ ತಂದ್ಬಿಟ್ಟು ಈ ತರ ಎಲ್ಲ ವಾಕ್ಯ ಕೇಳ್ತಾ ಇದ್ರೆ ನಮ್ಗೆ ಏನಾಗಲ್ಲ ಕರೆಕ್ಷನ್ ಮಾಡ್ಕೊಂಡು ನಮ್ಗೆ ಅವಕಾಶನೇ ಸಿಕ್ಕೋದಿಲ್ಲ ಅದರ ಅದಕ್ಕೆ ಅಂತ್ಯ ಕಾಲದಲ್ಲಿ ಈ ತರ ಬರ್ತಾರೆ ಅಂತ ಅಂದ್ಬಿಟ್ರು ಅದರ ಅದಕ್ಕೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಯಾರಿಗೂ ಏನ್ ಮಾಡಕ್ ಹೋಗಿಲ್ಲ ಯಾರು ಬಂದ್ಬಿಟ್ಟು ಒಂದು ಫೇಸ್ ವ್ಯಾಲ್ಯೂನ ಕೊಡಕ್ ಹೋಗಿಲ್ಲ ಅಲ್ವಾರ ಅವ್ರಿಗೆ ಆಯ್ತಾ ರೆಸ್ಪೆಕ್ಟ್ ಆಗ್ಲಿ ಏನ್ ಬಿಕಾಸ್ ಆಫ್ ಇದರಿಂದ ಏನ್ ಮಾಡಕ್ ಹೋಗಿಲ್ಲ ಅವ್ರ ಸತ್ಯಕ್ಕಾಗಿ ಇಂಪಾರ್ಟೆನ್ಸ್ ಕೊಟ್ಟರೆ ಅಂತವ್ರಿಗೆ ಮಾಡೋರು ಯೇಸು ಕ್ರಿಸ್ತು ಒಂದು ಘನತೆ ಗೌರವ ಎಲ್ಲ ಕೊಟ್ಟಾರ ಅದರ ಏನಕ್ಕೆ ಯೇಸು ಕ್ರಿಸ್ತು ಸ್ಮೂತ್ ಆಗಿ ಹೋಗಿದ್ರೆ ಏನಾಗಿರೋದು ಹಾ ಒಳ್ಳೆ ಹೆಸರು ಬಂದಿರೋದು ಯೇಸು ಕ್ರಿಸ್ತುನಿಗೆ ಅಲ್ವರು ಅದ್ ಹೇಳ್ತಾರಲ್ಲ ಹಿ ವುಡ್ ಹ್ಯಾವ್ ಬೀನ್ ಹೈಲಿ ಎಸ್ಟೀಮ್ ನಮಂಗ್ ಮೆನ್ ಹೈಲಿ ಎಸ್ಟೀಮ್ ನಿನ್ರಿ ಸೊಸೈಟಿಯಲ್ಲಿ ಏನಾಗಿರೋದು ಒಳ್ಳೆ ಒಂದು ಏನಂತಾರೆ ಪದವಿ ಒಳ್ಳೆ ಹೆಸರು ಅಲ್ಲ ಒಳ್ಳೆ ಪೋಸ್ಟ್ ಅದರ ಯೇಸು ಕ್ರಿಸ್ತು ಇದನ್ನೆಲ್ಲ ಏನ್ ಮಾಡಕ್ ಹೋಗಿಲ್ಲ ಅವ್ರನ್ನ ಎದುರೇ ನೋಡಿಲ್ಲ ಅಂತ ಹೇಳ್ತಾರೆ ಅದ್ ಬದ್ಲಾಗ ಏನ್ ಮಾಡ್ದಂತೆ ನೋಡ್ರ ಅವ್ರು ಹೇಳ್ದಂತೇನ್ರಿ ಲೂಕ ಆರು ಹದಿನಾರು ಹದಿನೈದ್ರ ಹೇಳ್ದಂಗೆ ಮನುಷ್ಯ ದೃಷ್ಟಿಯಲ್ಲಿ ಯಾವ್ದೋ ಏನ್ರಿ ಶ್ರೇಷ್ಠ ಒಂದು ಎಣಿಸ್ಕೊಂತಾರ ದೇವ್ರ ಸ್ಲಿಂಗಿದೆ ಅಂತೆ ಅಸಹ್ಯವಾಗಿದೆ ಅದ್ರ ಅದೇ ನೋಡ್ಬೇಕ್ರೆ ಮನುಷ್ಯನ ಮೆಚ್ಚಿಸೋದಕ್ಕೆ ಏನ್ ಮಾಡ್ಕೋಬಿಡ್ದು ಸತ್ಯ ಮಾಡಕ್ ಸತ್ಯ ಸತ್ಯ ಇದ್ದಂತ ಹೇಳ್ಬೇಕು ಅದರ ಟ್ರಿನಿಟಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅದರ ಆತ್ಮ ಸಾಯ್ತಾನೆ ಸಾಯ್ತದೆ ಅದರ ಕ್ರಿಸ್ತನ ಎರಡನೇ ಬರ್ಬೇಕಾದ್ರೆ ಕ್ರಿಸ್ತನ ಎರಡನೇ ಬರ್ಬೇಕಾದ್ರೆ ಹಿಂಗೇನ್ ಮಾಡ್ಬೇಕು ಧೈರ್ಯವಾಗಿ ಹೇಳ್ಬೇಕು ಅದರ ಅವರೆಲ್ಲ ಬೇಜಾರು ಮಾಡ್ಕೊಂಬಿಡ್ತಾರೆ ಹೇಳ್ಬಿಟ್ರೆ ಅಂತ ಮುಟೆ ಮಾಡ್ಕೊಬಿಡ್ದು ಅದಕ್ಕೆ ನಾವು ಅಂಜಕ್ಕೆ ಹೋಗ್ಬಿಡ್ದು ಅವ್ರ ಅದೇನಿದೆ ಅದು ಒಂದು ಸ್ಟೇಜ್ ಅಲ್ಲಿದೆ ಎತ್ತಿದ ತಕ್ಷಣ ಟ್ರಿನಿಟಿ ಹೇಳ್ದ ಏನ್ ಮಾಡ್ತಾರೆ ಕರ್ಕೊಂಬಂದ್ಬಿಟ್ಟು ಕೋಲಲ್ಲಿ ಹೊಡೆದಂಗಿರ್ತದೆ ಅದರ ಬಂದವ್ರಿಗೆ ಏನ್ ಮಾಡ್ಬೇಕು ಫಸ್ಟ್ ಚಾಕ್ಲೇಟ್ ಕೊಡ್ಬೇಕು ಪಪರ್ಮೆಂಟ್ ಕೊಡ್ಬೇಕು ಇಲ್ಲ ಕೇಕ್ ಕೊಡ್ಬೇಕು ಐತಲ್ಲ ಆ ಥರ ಹಾಸ್ಪಿಟಲ್ ಏನ್ ಮಾಡ್ಬೇಕು ಹೋದ ಫಸ್ಟ್ ಏನ್ ಮಾಡ್ಬೇಕು ಟೀಚಿಂಗ್ಸ್ ಸ್ಮೂತ್ ಆಗಿರ್ಬೇಕು ಅಂದ್ರೆ ಹೋಗ್ತಾ ಹೋಗ್ತಾ ಏನ್ ಮಾಡ್ಬೇಕಲ್ಲ ಎಲ್ಲ ಸತ್ಯನ ಕಂಪ್ಲೀಟ್ ರಿವೀಲ್ ಮಾಡಂಗೆ ನಾವು ಬೋಲ್ಡ್ ಆಗಿರ್ಬೇಕು ಅಂದ್ರೆ ಯಾರಿಗೂ ಎದುರ್ಬೇಕಾಗಿಲ್ಲ ದೇವ್ರ ಸಿಕ್ತ ಏನ್ ಮಾಡ್ತಾರೆ ದೇವ್ರು
ಅದು ಹೆಂಗಾರಾಗ್ಲಿ ಸತ್ಯಕ್ಕೆ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಹಿಂಗೆ ಇದ್ರು ಅಂತ ಹೇಳ್ತಾರೆ. ಸೊ ಈ ತರ ನಮ್ ನಡವಳಿಕೆಗಳು ಇತ್ತು ಅಂತಂದ್ರೆ ಅದಕ್ಕೆ ನಾವು ಅಂಜದೆ ಬೇಕಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ. ನೋಡ್ರ ಏನಂತೆ, ಅವ್ರು ತೆಪ್ಪಗೆ ಇದ್ಬಿಡ್ರಿ ಯೇಸು ಕ್ರಿಸ್ತು, ಇವ್ರೇ ಮಾಡ್ರಂತೆ ಸುಮ್ನೆ ಇದ್ಬಿಡ್ರಂತೆ ಅಲ್ವರ. ಯೇಸು ಕ್ರಿಸ್ತನ ಸವಾಸಕ್ಕೆ ಏನಾಗ್ತಾರಲ್ವಂತೆ, ಬರ್ತಾ ಇಲ್ವಂತ. ಅಂದ್ರೆ ಯೇಸು ಕ್ರಿಸ್ತನ ಸವಾಸಕ್ಕೆ ಬಂದಿದ್ರೆ ಬಿಕಾಸ್ ಆಫ್ ಟ್ರುತ್, ಸತ್ಯಕ್ಕಾಗಿ ನಿಂತ್ಕೊಂಡ ಮೇಲೆ ಇವೆಲ್ಲ ರೀತಿಯ ಹೋರಾಟ ಏನಾಗ್ತಾರೆ ನಮ್ಗೆ ಇದ್ದೇ ಇರ್ತಾರೆ ಅದರ ಎಲ್ಲಾರ ಜೀವನದಲ್ಲಿ ಇರ್ತಾರೆ ಅದರ. ಏನಂದ್ರೆ ಸತ್ಯದಲ್ಲಿ ಎಲ್ಲಾರು ಬಂದಿರಲಿ, ಯಾರು ಕೂಡ ಏನಾಗಿರ್ತಾರೆ ಜೀವನದಲ್ಲಿ ಮನೆಯಲ್ಲಿ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಅಂತಾರೆ ಇದು ಇದ್ದೇ ಇರ್ತದೆ ಅದರ. ಆದ್ರೆ ಇದೇನ್ ಮಾಡ್ಬೇಕು, ಇದನ್ನ ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅದರ. ಇದನ್ನ ಬಿಟ್ಟು ತಪ್ಪಿಸ್ಕೊಳಕ್ಕೆಲ್ಲ ಓದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನ ಇಡಲ ಫ್ಯಾಮಿಲಿ ಪ್ರಾಬ್ಲಮ್ ಅದರ, ಯೇಸು ಕ್ರಿಸ್ತನ ಫ್ಯಾಮಿಲಿಯ ಪ್ರಾಬ್ಲಮ್, ಸೋದರ ಪ್ರಾಬ್ಲಮ್, ಸೊಸೈಟಿಯಲ್ಲಿ ಪ್ರಾಬ್ಲಮ್, ಎಲ್ಲೋದ್ರು ಪ್ರಾಬ್ಲಮ್ ಪಾಪ ಅವ್ರಿಗೆ ಅಲ್ವರ. ಎಲ್ಗೋ ಸಮಾಧಾನವಾಗಿ ತಲೆ ಇಡೋಷ್ಟು ಜಾಗ ಇಲ್ಲ ಅಂತಂದ್ಬಿಟ್ರು ಅಲ್ವರ. ಅದಕ್ಕೆ ಏನಂದ್ರೆ ಅವ್ರಿಗೆ ಪೀಸ್ ಆಫ್ ಮೈಂಡೇ ಇಲ್ಲ ಅದರ. ಸೊ ಆ ರೀತಿ ಏನಾಗಿರ್ತಾರೆ, ಸತ್ಯಕ್ಕೆ ನಿಂತ್ಕೊಂಡ ಮೇಲೆ ಎಲ್ಲಾ ರೀತಿಯಲ್ಲಿ ಹೇಗಿರ್ತಾರೆ, ಒಂದು ಉಪದ್ರವಗಳು ಬಂದೇ ಬರ್ತಾರಂತೆ. ಆಮೇಲೆ ಅನುಸರಿಸುತ್ತಿರುವವರು ತಮ್ಮ ಬೆಳಕನ್ನು ಅನ್ಯರ ಮುಂದೆ ಪ್ರಕಾಶಿಸುತ್ತಿರುವವರು ಈಗ ದ್ವೇಷ ಮತ್ತು ಹಿಂಸೆಗಳನ್ನು ಅನುಭವಿಸುತ್ತಿರುವವರು ಇದರಲ್ಲಿ ಕೆಲವರು ಈ ಕಾರಣಗಳಿಂದ ಪ್ರೀತಿಯನ್ನು ಸತ್ಯದ ಮೂಲಕ ಹೇಳುವಲ್ಲಿ ಉತ್ತಮವಾಗಿ ಮಾಡುವವರು ಆ ಕಾರಣದಿಂದ ಶ್ರಮೆಯನ್ನು ಅನುಭವಿಸುತ್ತಿರುವವರು ಆದರೆ ಅವರು ಅಪೊಸ್ತಲರನ್ನು ಹೇಳುವಂತೆ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಎಂಬ ಮಾತುಗಳಿಗೆ ಅನುಸಾರವಾಗಿ ಸಂತೋಷದಿಂದಿರುವವರು. ಮುಗಿತ ಪ್ಯಾರಾಗ್ರಾಫ್ ಓದಿದ್ದೀನಿ. ಫಸ್ಟ್ ಪೀಟರ್ ಫೋರ್ತ್ ಚಾಪ್ಟರ್ 14th ವರ್ಸ್. ಫಸ್ಟ್ ಪೀಟರ್ ಫೋರ್ತ್ ಚಾಪ್ಟರ್ 14th ವರ್ಸ್. ನೋಡ್ರ, ಕ್ರಿಸ್ತನ ಹೆಸರ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಅಲ್ವರ. ಅದೇ ಒಂದು ಒಂದು ಪ್ರೂಫ್ ಏನಂದ್ರೆ ದೇವರಾತ್ಮ ನಮ್ಮಲ್ಲಿದೆ, ನೆಲೆಗೊಂಡಿದೆ. ಅಂದ್ರೆ ಏನೋ ನಾ ಇನ್ನ ದೇವ್ರ ಲೆಕ್ಕದಲ್ಲಿ ಇದೀನಿ ಅಂತ ಅರ್ಥ. ಅಲ್ವರ, ದೇವರ ಆತ್ಮ ನಮ್ಮಲ್ಲಿದೆ ಅಂದ್ರೆ ದೇವ್ರ ನಮ್ಮನ್ನು ವಾಸ ಮಾಡ್ತಾರೆ, ಇನ್ನ ಏನಂತ ಕಟ್ಟದ ಮರದಲ್ಲಿ ನಡೀತಾ ಇದೀನಿ. ಅಂದ್ರೆ ಸತ್ಯನ ಯಾವತ್ತೇ ಮಾಡಕೋ ವಿಟ್ನೆಸ್ ಮಾಡ್ಬೇಕು ಅದರ. ವಿಟ್ನೆಸಿಂಗ್ ಎಂತ, ನಾವು ಸತ್ಯಕ್ಕೆ ನಿಂತ್ಕೊಂಡಾಗ ಯಾವಾಗ ಗೊತ್ತಾಗೋದು, ಇದು ವಿಟ್ನೆಸ್ ಇಂದಾನೆ ಅದರ. ಎಷ್ಟು ಜನ ನಾವು ಸತ್ಯ ಹೇಳಿದ್ರೆ ಯೋಚನೆ ಮಾಡ್ರಿ ಅಂದ್ರೆ ನಮ್ಮ ಲೈಫಲ್ಲಿ ಎಷ್ಟು ಜನ ನಾವು ಮೀಟ್ ಮಾಡ್ತೀರಿ ಅದರ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಬೇಕು ಸತ್ಯ ನಾವು ಹೇಳಬೇಕು ಅದರ. ಎಲ್ಲರಿಗೂ ಸಿಸ್ಟಮೆಟಿಕ್ ಆಗಿ ಹೇಳಕ್ ಬರಲ್ಲ, ಅಟ್ಲೀಸ್ಟ್ ಒಂದು 2-3 ವರ್ಡ್ಸ್ ಅದರ. ಹೆಂಗೆ ಹೇಳಬೇಕು ಅಂದ್ರೆ ಅದ್ರಲ್ಲಿ ದೇವ್ರು ಏನ್ ಮಾಡ್ತಾರೆ, ಆತನ ಚಿತ್ತ ಇದ್ದವ್ರೆ ಹೆಂಗೋ ಒಂದು ರೀತಿಯಲ್ಲಿ ಮಾಡ್ತಾರೆ ಅವ್ರಿಗೆ ತಿಳಿಸ್ತಾರೆ ಅದರ. ಸೊ ಆ ರೀತಿ ಸತ್ಯ ಮಾಡ್ದವ ನಾವು ಸರವರಾಗಿರ್ಬೇಕು ಅದರ. ಅದೇ ನೋಡಿ ಅಂತಾರೆ, ಆತರ ಇತ್ತು ಅಂದ್ರೆ ನಾವು ಇದ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಅಂತ ಹೇಳ್ತಾರೆ. ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಎಂಬ ನಮ್ಮ ಕರ್ತನ ಹೇಳಿಕೆಯಂತೆ ಪವಿತ್ರಾತ್ಮನು ಸಾಕ್ಷಿ ಹೇಳುವವನಾಗಿದ್ದಾನೆ. ಇನ್ನೊಂದು ವಚನ ಹೇಳ್ತಾರೆ ಅಂದ್ರೆ ಇದು ಯಾವ ಮ್ಯಾಥ್ಯೂ ಮಾರ್ಕ್ 8:38 ವರ್ಷದಲ್ಲಿ ಹೇಳ್ತಂದ್ರೆ, ಯಾರು ನನ್ಗೆ ಬಂದ್ಬಿಟ್ಟು ಕನ್ಫೆಸ್ ಮಾಡಲ್ಲ ಎಲ್ಲರ ಮುಂದೆ, ನಾನೇನ್ ಮಾಡ್ತೀನಿ ದೇವ್ರು ಮುಂದೆ ಏನೇ ಮಾಡಲ್ಲ ಅದನ್ನ ಕನ್ಫೆಸ್ ಮಾಡಲ್ಲ ಅಂತ ಏನ್ ಮಾಡ್ತಾರೆ, ಒಂದು ಒಂದು ಪಾಯಿಂಟ್ ಹೇಳ್ತಾರೆ ಅಲ್ವರ. ವಚನ ಓದಿಸ್ಟರ್ ಮಾರ್ಕ್ 8:38 ವರ್ಸ್. ಮಾರ್ಕ್ 8:38. ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಲ್ಲ. ಅಂದ್ರೆ ನಾವು ಕ್ರಿಸ್ತನ್ಗಾಗಿ ನಿಂತ್ಕೊಳಕ್ಕೆ ಇವಾಗ ನಾಚ್ಕೊಂತೀರಿ ಅಂತಂದ್ರೆ, ನಾಳೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅವರು ಅಂದ್ರೆ ಅವರು ದೂತರ ಸಂಗಡ ತಂದೆಯ ದೇವ್ರ ಮುಂದೆ ನಿಂತ್ಕೊಬೇಕಾದ್ರೆ ನಮ್ಗೋಸ್ಕರ ಏನ್ ಮಾಡ್ತಾರೆ, ಅವಾಗ ನಿಂತ್ಕೊಂತಾರ ಅಂದ್ರೆ ನಿಂತ್ಕೊಳಲ್ಲ ಏನ್ ಮಾಡ್ತಾರೆ ಅವಾಗ ನಾಚಿಕೆ ಪಡ್ತಾರೆ ಅಂತ ಅಂದ್ರೆ. ಹಂಗಾದ್ರೆ ಇದು ಅರ್ಥ ಏನು, ನಿಂತ್ಕೊಂಡ್ರೆ ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವಚನದಲ್ಲಿ ಹೇಳ್ತಾರೆ ಅಂದ್ರ. ಹಂಗಾದ್ರೆ ನಿಂತ್ಕೊಬೇಕಾದ್ರೆ ನಮಗೆ ನಾಚಿಕೆ ಅವಮಾನ ಬರ್ತಾರೆ ಅಂದ್ರೆ ಅದು ಕೂಡ ಏನ್ರಿ ಸಂತೋಷ ಪಡೋ ಅಂತ ಒಂದು ವಿಚಾರ ಅದರ. ಏನು ಹೇಳ್ತಾ ಓದಿ ನೆಕ್ಸ್ಟ್.
ಕಾರಣದಿಂದ ಯಾರು ತಮ್ಮ ಹೃದಯವು ಕರ್ತನೊಂದಿಗೆ ಪ್ರೀತಿಯಲ್ಲಿರುವುದಾಗಿ ಕಂಡುಕೊಳ್ಳುತ್ತಾರೋ ಪ್ರತಿಯೊಂದು ಸೂಕ್ಷ್ಮ ಸಮಯದಲ್ಲಿ ಯೇಸುವು ತಮ್ಮ ವಿಮೋಚಕನು ಮತ್ತು ಒಡೆಯನು ಎಂದು ಒಪ್ಪಿಕೊಳ್ಳುತ್ತಾರೋ ಅಂಥವರು ಆತನ ಮಾತುಗಳಿಗೆ ಸಂತೋಷಿಸುತ್ತಾರೆ ಮತ್ತು ಆತನ ಸಾಕ್ಷಿಯ ಮಾತುಗಳನ್ನು ಅದು ಆತನು ದೇವರ ಮಗುವು ಮತ್ತು ಆತನ ರಾಜ್ಯದಲ್ಲಿ ಬಾಧ್ಯಸ್ಥನು ಎಂಬುದಕ್ಕೆ ಪವಿತ್ರಾತ್ಮನ ಮತ್ತೊಂದು ಸಾಕ್ಷಿಯಾಗಿ ಹೊಂದಿರುವವರೆಗೂ ಅದನ್ನು ಪ್ರಾಮಾಣಿಕವಾಗಿ ಪ್ರಸ್ತುತಿಗೊಳಿಸುತ್ತಾರೆ ಅಂಥವರಿಗೆ ಅವರುಗಳನ್ನು ತನ್ನ ತಂದೆಯ ಮತ್ತು ದೇವದೂತರುಗಳ ಎದುರಿನಲ್ಲಿ ತನ್ನವರೆಂದು ಒಪ್ಪಿಕೊಳ್ಳುವನೆಂಬ ಅವರ ಒಡೆಯನ ವಾಗ್ದಾನದಲ್ಲಿ ಸಂತೋಷಿಸುವುದಕ್ಕೆ ಕಾರಣ ಉಂಟು ಆದರೆ ಯಾರಿಗಾದರೂ ಇಂಥ ವಾಗ್ದಾನವು ಇಲ್ಲದೆ ಹೋದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಹೃದಯಗಳು ಅವರು ಕರ್ತನ ಬಗ್ಗೆ ನಾಚಿಕೆಯುಳ್ಳವರಾಗಿದ್ದಾರೆ ಅಂದರೆ ತಾವು ಆತನ ಅನುಯಾಯಿಗಳು ಎಂದು ಒಪ್ಪಿಕೊಂಡು ಆತನ ಸಹೋದರರು ಎನ್ನಿಸಿಕೊಳ್ಳಲು ಆತನ ದೇಹದ ಅಂಗವೆನ್ನಿಸಿಕೊಳ್ಳಲು ನಾಚಿಕೊಳ್ಳುತ್ತಾರೆ ಮತ್ತು ಆತನು ಬೋಧಿಸಿದ ಆತನ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಲು ಲಜ್ಜಿತರಾಗಿದ್ದಾರೆ ಇಂತಹ ಅನುಭವಗಳೆಲ್ಲ ಯಾರಿಗಾದರೂ ಅವರ ಇಂತಹ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣದೇ ಹೋದಲ್ಲಿ ಕರ್ತನು ಸಹ ಅವರ ಬಗ್ಗೆ ತನ್ನ ತಂದೆಯ ಮತ್ತು ತನ್ನ ಪವಿತ್ರ ದೂತರುಗಳ ಮುಂದೆ ತನ್ನವರೆಂದು ಅರಿಕೆ ಮಾಡಲು ನಾಚಿಕೆ ಪಡುವವನಾಗಿದ್ದಾನೆ ಅಂತಾರೆ ಕ್ರಿಸ್ತನ ಒಂದು ಏನಂದ್ರೆ ಬೋಧನೆಗಳೇ ಅಂತಾರೆ ಒಂದು ಬೋಲ್ಡ್ ಆಗಿ ನಿಂತ್ಕೊಂಡಂತ ಒಂದೇನೇ ಇರ್ಬೇಕು ನಮ್ಮಲ್ಲಿ ಧೈರ್ಯ ಇರ್ಬೇಕು ಅಂದ್ರೆ ನಾವು ಇವಾಗ ಯೇಸು ಕ್ರಿಸ್ತನಿಗೋಸ್ಕರ ಆತನ ಮಾಡಿದಂತ ಉಪದೇಶಗೋಸ್ಕರ ನಿಂತ್ಕೊಳಕ್ಕೆ ಅವ್ರ ಧೈರ್ಯ ಇಲ್ಲ ಅಂದ್ರೆ ನಾಳೆ ಕ್ರಿಸ್ತನ ಕೂಡ ಏನ್ ಮಾಡ್ತಾರೆ ನಮ್ಮನ್ನ ನಮ್ಮನ್ನ ಎಲ್ಲರ ಮುಂದೆ ಕನ್ಫೆಸ್ ಮಾಡಲ್ಲ ಅಂತ ಹೇಳ್ತಾರೆ ಏನಂದ್ರೆ ಅವರ ಒಂದು ಸತ್ಯಕ್ಕಾಗೆ ಮಾಡ್ಕವು ನಿಂತ್ಕೊಬೇಕು ಅದರ ಯಾವ ಸತ್ಯ ಅಂತಂದ್ರೆ ಏನ ಬೈಬಲ್ ಅಂತ ಅನೇಕ ಒಂದು ಡಾಕ್ಟ್ರಿನ್ಸ್ ಅದರ ಅನೇಕ ಒಂದು ಡಾಕ್ಟ್ರಿನ್ಸ್ ಗಳಿದೆ ಅಂದ್ರೆ ಈ ಡಾಕ್ಟ್ರಿನ್ಸ್ ಗಳಿಗೆ ಮಾಡಕ್ಕೆ ಸತ್ಯ ಅಂದ್ರೆ ಸತ್ಯಕ್ಕೆ ಮಾಡ್ತಾವೋ ನಾವು ನಿಂತ್ಕೊಬೇಕು ಅದರ ಇವಾಗ ಎಕ್ಸಾಂಪಲ್ ಟ್ರಿನಿಟಿ ಅದರ ಯಾರ ಬಂದ್ ಕೇಳ್ತಾ ಇದ್ರ ಟ್ರಿನಿಟಿ ನಂಬ್ತೀರಾ ಅಂತಂದ್ರೆ ಏನು ಟ್ರಿನಿಟಿ ನಾವು ನಂಬೋದಿಲ್ಲ ಅದರ ಸೊ ಟ್ರಿನಿಟಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅಂದ್ರೆ ತಂದೆ ಮಗ ಪವಿತ್ರಾತ್ಮ ಮೂರು ಒಂದೇ ಅಂತಂದ್ಬಿಟ್ಟು ಈ ಒಂದು ಬೋಧನೆ ನಾವೇ ಮಾಡಕ್ ಹೋಗಲ್ಲ ನಾವು ನಂಬೋದಿಕ್ಕೆ ಹೋಗೋದಿಲ್ಲ ಅದರ ಸರಿ ಹೊಡ್ಬೇಕ್ರೆ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಯಾವ ತರ ನಾವು ಹೇಳ್ಬೇಕು ಅಂದ್ರೆ ಏನ್ರಿ ನಂಬೋದಿಲ್ಲ ಅಂದ್ರೆ ಏನ್ರಿ ಫ್ರಾಂಕ್ ಆಗಿ ಬೈಬಲ್ ಇರೋ ಬೋಧನೆ ಮಾತ್ರ ನಾವು ನಂಬ್ತೀರಿ ಹೊರತು ಇಲ್ದಿರೋದೇ ಮಾಡಕ್ ಹೋಗಲ್ಲ ನಂಬೋದಿಕ್ಕೆ ಹೋಗೋದಿಲ್ಲ ಅದರ ಅದೇ ಇವಾಗ ಏನಂದ್ರೆ ಇವಾಗ ಫಸ್ಟ್ ಕ್ಲಾಸಸ್ ತಗೊಬೇಕಾದ್ರೆ ಇವೆಲ್ಲ ನಮ್ಗೆ ಅನುಭವ ಅದರ ಫಸ್ಟ್ ಕೇಳಿದ್ದೇನಂದ್ರೆ ಏನಪ್ಪ ಟ್ರಿನಿಟಿ ನಂಬ್ತೀರಾ ಅಂತ ಕೇಳ್ತಾರೆ ಅದರ ಅವಾಗ ಏನು ಉತ್ತರ ಕೊಡಕ್ತೀವಿ ನಾವು ಒಂದೇ ಅಂತ ಕ್ರಿಸ್ ಕ್ರಾಸ್ ಆಗ್ಬಿಡ್ತಾರೆ ಅದರ ಹೇಳೋದೋ ಬೇಡ ಅಂತಂದ್ಬಿಟ್ಟು ಇವ್ರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ ಊರವ್ರಿಗೆಲ್ಲ ಹೋಗ್ಬಿಟ್ಟ ಅಪಪ್ರಚಾರ ಮಾಡ್ಬಿಡ್ತಾರೆ ಅದರ ಅವಾಗ ನಾವೇನು ಉತ್ತರ ಕೊಡ್ಬೇಕು ಏನು ಉತ್ತರ ಕೊಡ್ಬೇಕು ಈ ಜನರಲ್ಲಿ ಏನ್ ಕೊಡಕ್ಕಾಗ್ತದೆ ಅದು ಕೂಡ ಒಳ್ಳೆ ಉತ್ತರ ಅದರ ಏನಪ್ಪ ಬೈಬಲ್ ಇದೆಯಾ ಟ್ರಿನಿಟಿ ಅದರ ಅಂತಂದ್ಬಿಟ್ಟು ಸಲ ಆರ್ಗ್ಯುಮೆಂಟ್ ಶುರು ಸರಿ ಓಕೆ ಇವೆಲ್ಲ ಏನೋ ಅನುಭವಗಳು ಅದರ ನಾವು ಕೂಡ ಹಂಗೆ ಹೋಗ್ಬಿಟ್ಟಿದ್ದೀವಿ ಅದರ ಸೊ ನಾವು ಯಾವ ಥರ ಒಂದು ಇದರಲ್ಲಿ ಕಲ್ತಿರೋದು ಅನುಭವದಲ್ಲಿ ಹಿಂಗಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಏನ್ ಮಾಡಕ್ ಹೋಗಲ್ಲ ಅವ್ರಿಗೆ ಹೇಳ್ಬೇಕ್ರೆ ಈ ಕ್ವಶನ್ಗೆ ನಾವೇನ್ ಕ್ವಶನ್ ಹಾಕೋದಂತಂದ್ರೆ ಓ ಅಂದ್ರೆ ಟ್ರಿನಿಟಿ ಅಂತಂದ್ರೆ ಏನು ತಂದೆ ಮಗ ಪವಿತ್ರ ಹೌದು ಬ್ರದರ್ ಫಸ್ಟ್ ನಾವ್ ಹೇಳಿದ್ರೆ ಟ್ರಿನಿಟಿ ನಂಬ್ತೀರಾ ಅಂತಂದ್ರೆ ತಂದೆ ಮಗ ಪವಿತ್ರಾತ್ಮ ಏನ್ ಮಾಡ್ತೀವಿ ನಾವು ನಂಬ್ತೀರಿ ಅಂತ ಹೇಳೋದು ಅದ್ರ ಟ್ರಿನಿಟಿ ಬಗ್ಗೆ ಮಾತೇ ಏನ್ ಮಾಡಕ್ ಹೋಗಲ್ಲ ಜನರಲ್ಲಿ ಹೇಳೋದು ಏನಂತಂದ್ರೆ ಅಲ್ವರ ಆಮೇಲೆ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅವ್ರು ಗೊತ್ತಾಗ್ಬಿಡ್ತಾರೆ ಓ ಇವ್ರು ಏನ್ ಮಾಡ್ರೆ ಟ್ರಿಕ್ಕಿಗೆ ಉತ್ತರ ಕೊಡ್ತಾರೆ ಇಲ್ಲ ಬ್ರದರ್ ತಂದೆ ಮಗ ಪವಿತ್ರಾತ್ಮ ಮೂರ್ ಜನ ಒಂದೇ ನಂಬ್ತೀರಾ ಅಂತಂದ್ರೆ ಅವಾಗ ನಾವೇನ್ ಮಾಡಕ್ಕಾಗಲ್ಲ ಆವಾಗ ನಾವೇನ್ ಮಾಡಕ್ಕಲ್ಲ ಇನ್ನೇನು ಮಾತಾಡ ಪ್ರಯೋಜನ ಇಲ್ಲ ಅವಾಗ ಏನ್ ಮಾಡಕ್ಕೋ ಓಪನ್ ಆಗಿ ಹೇಳ್ಬೇಕು ಇಲ್ಲ ಬ್ರದರ್ ನೀವ್ ಇತರ ನಂಬೋಂತ ಒಂದು ಡಾಕ್ಟರ್ನ ನಾವೇನ್ ಮಾಡಕ್ ಹೋಗಲ್ಲ ನಂಬೋದಿಕ್ಕೆ ಹೋಗಲ್ಲ ಬ್ರದರ್ ಸಂದ್ರೆ ಸತ್ಯಕ್ಕಾಗ ಏನ್ ಮಾಡಕ್ ನಾವು ಬೋಲ್ಡ್ ಆಗಿ ನಿಂತ್ಕೊಬೇಕು ಅಷ್ಟೇ ಅದರ ಸತ್ಯಕ್ಕೋಸ್ಕರ ಎಂತಾರೆ ಒಂದು ಕೆಲವೊಂದು ಪಾಯಿಂಟ್ ಗಳು ಬಂದ್ಬಿಡ್ತಾರೆ ಏನಂತಂದ್ರೆ ಇದನ್ನ ಬಿಟ್ಟು ಏನ್ ಮಾಡಕ್ಕಲ್ಲ ನಾವು ಅವಾಯ್ಡ್ ಮಾಡಕ್ಕೆ ಸಾಧ್ಯ ಇಲ್ಲ ಅದರ ಸೊ ಅವಾಗ ಏನ್ ಮಾಡಕ್ಕಂದ್ರೆ ಓಪನ್ ಆಗಿ ಸತ್ಯಕ್ಕೆ ಮಾಡಕ್ ನಾವು ಕನ್ಫೆಸ್ ಮಾಡಂಗೆ ಇರ್ಬೇಕು ಅದ್ರ ಅದ್ ಹೇಳಿದ್ರು ನನ್ನ ನಾಮ ನಿಮಿತ್ತವಾಗಿ ಅಂತಾರೆ ಬೇರೆಯವ್ರ ಮುಂದೆ ಅವರು ನಾಚಿಕೆ ಪಟ್ಟವಾಗ ನಾನೇ ಮಾಡ್ತೀನಿ ನಾನು ಕೂಡ ದೂತ್ರ ಮುಂದೆ ನಾಚಿಕೆ ಪಡ್ತೀನಿ ಅಂತ ಅದ್ರೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ದೇವರ ವಾಕ್ಯಕ್ಕೋಸ್ಕರ ನಾವು ಕೆಲವೊಂದು ಬಿಡಬೇಕಾಗಿರೋದು ಬರ್ತಾರೆ ಸ್ಯಾಕ್ರಿಫೈಸ್ ಅದರ ಹಾಗೆ ನಮ್ ದೇವ್ರ ಕಡೆದ ಏನಕ್ಕೆ ಲಿವಿಂಗ್ ಸ್ಯಾಕ್ರಿಫೈಸ್ ಆಗಿ ಅದರ ಸೊ ಇವಾಗ ನಾವು ಡೇ ಟು ಡೇ ಲೈಫಲ್ಲಿ ಕೆಲವೊಂದ್ಸರಿ ಬಿಡೋಂಥದ್ದು ಏನಾಗಿರುತ್ತೆ ತುಂಬಾ ಕಷ್ಟವಾಗಿರ್ತಾರೆ ಅದರ ಆದ್ರೆ ಕೆಲವೊಂದ್ಸತಿ ಏನ್ ಮಾಡ್ತೀರಿ ಇದನ್ನ ಕಷ್ಟವಾಗಿದ್ರು ಸರಿ ದೇವ್ರಿಗೂ ಸಹ ಬಿಟ್ಕೊಡ್ತೀರಿ ಗೊತ್ತಾ ಅದು ಕೂಡ ಒನ್ ಆಫ್ ದ ಕನ್ಫೆಷನ್ ಅದರ ದೇವ್ರ ನಾಮದ ನಿಮಿತ್ತವಾಗಿ ನಾ ಏನ್ ಮಾಡ್ತಾ ಇದ್ದೀನಿ ಎಲ್ಲರ ಮುಂದೆ ಇವಾಗ ಕನ್ಫೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೆಂಗ್ ಕನ್ಫೆಸ್ ಮಾಡೋದು ಇದು ಕಷ್ಟ ಅದರ ಎಲ್ಲರಿಗೂ ಹೇಳ್ತಾರೆ ಅದೊಂದು ತುಂಬಾ ಇದಾಗಿರೋದೆ ಆದ್ರೆ ನಾವು ಮಾತ್ರ ವಿಭಿನ್ನವಾಗಿ ನಡೀಬೇಕು ಹೆಂಗಿರ್ತದೆ
ದೇವ್ರ ವಾಕ್ಯಕ್ಕೆ ಏನ್ ಮಾಡ್ದಂಗೆ ಅವಾಗ ಅವಾಗ ನಡ್ದಂಗೆ ಅವಾಗ ಏನ್ ಮಾಡ್ದಂಗೆ ಎಲ್ಲಾರು ಮುಂದೆ ಯಾರನ್ನ ಕನ್ಫೆಸ್ ಮಾಡ್ದಂಗೆ ಯೇಸು ಕ್ರಿಸ್ತನ ಕನ್ಫೆಸ್ ಮಾಡ್ದಂಗೆ ಅದ್ರ ಯಾವ ತರ ಅಂತಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಆಫೀಸ್ ಅಲ್ಲಿ ಪೂಜೆ ಗೀಜೆ ಮಾಡ್ತಾ ಇದ್ಕೊಳ್ಳಿ ಅದ್ರ ಅವಾಗ ಏನ್ ಮಾಡ್ತಾರೆ ತಕ್ಕಂತ ನಿಮ್ಗೆ ಏನೋ ಪ್ರಸಾದ ಗೀಸ ಕೊಡ್ಬೇಕಾದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಜನರಲ್ ಆಗಿ ತಗೊಂಡ್ಬಾರ್ದು ಅದ್ರ ಏನೇ ಆಗಿಲ್ಲ ಏನ್ ಮಾಡ್ಬಿಡ್ದು ಇವಾಗ ಬೈಬಲ್ ಏನ್ ಹೇಳ್ತಾರಂದ್ರೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ತಗೊಂಡ್ರೆ ಏನಿಲ್ಲ ಏನೋ ದೋಷ ಇಲ್ಲ ಅಂತ ಅಂದ್ಬಿಡ್ತದ ಹಂಗಂದ್ರೆ ನಾವು ತೋಣದ ಆಗ್ತದ ಅಂತಂದ್ರೆ ನಾವು ತೋಣದ ಏನ್ ಮಾಡ್ಬೇಕು ಅವಾಗ ಮಾಡ್ಬೇಕು ಯಾಕಂದ್ರೆ ಆ ಒಂದು ಕಾರ್ಯಗಳ ಮುಖಾಂತರ ನಾವೇನ್ ನೋಡ್ಸಿದ್ರೆ ಅಂತಂದ್ರೆ ಎಲ್ಲಾರ್ಗು ಕ್ರಿಸ್ತನ್ಗಾಗಿ ನಾವು ನಿಂತ್ಕೊಂಡಂತ ಒಂದು ವಿಚಾರ ಏನ್ ಮಾಡ್ತೇವೆ ಇಲ್ಲಿ ಅವ್ ನೋಡ್ಸಿದ್ರೆ ಈ ತರ ಅಂದ್ರೆ ಏನಂದ್ರೆ ಒಬಿಡಿಯನ್ಸ್ ಟು ದ ವರ್ಡ್ ಆಫ್ ಗಾಡ್ ಒಂದಲ್ಲ ಒಂದು ಸಿಚುವೇಶನ್ ಅಲ್ಲಿ ಯಾವ ತರ ದೇವ್ರಿಗೆ ವಿಧಿನಾಗಿ ನಡ್ಕೊಂತಿರೋ ಅಂತ ಅಂದ್ಬಿಟ್ಟು ಅದ್ರ ಅದೇ ತರ ನೋಡ್ಬೇಕ್ರೆ ಇವಾಗ ದುಡ್ಡು ಮಾಡೋ ವಿಚಾರದಲ್ಲಿ ಇತ್ತು ಅಂತ ಅದ್ರ ಯಾರೋ ಸಹ ಒಂದು ಏನೋ ಒಂದು ಇದು ಮಾಡ್ತಿರ ಕೆಲಸ ಟಕ್ಕಂತ ಒಳ್ಳೆ ಕಮಿಷನ್ ಬರ್ತದೆ ಅದ್ರ ಇವಾಗ ಆ ಕಮಿಷನ್ ನಾವೇನ್ ಮಾಡೋದು ಇನ್ಬಿಟ್ವೀನ್ ನಾವು ಸ್ವಲ್ಪ ಕತ್ರಿ ಕೆಲಸ ಮಾಡಿ ಸ್ವಲ್ಪ ಪ್ಯಾಕೆಟ್ ಹಾಕೊಂಡ್ಬೋದು ಅಂತ ಹೇಳ್ಬಿಡಿ ಅವ್ರ ಅವಾಗ ಮನ್ಸು ಹೆಂಗ್ ಬರ್ತದೆ ನೋಡಿ ದುಡ್ಡಿದೆ ನಾವೇನು 10 ರೂಪಾಯಿ ಎತ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಎತ್ಕೊಂಡ್ಬಿಡೋಣ ಅಂತ ಒಂದು ಮನ್ಸು ಬಂತು ಅಂದ್ರೆ ಅವಾಗ ಎತ್ಕೊಂಬೋದಾ ಅಂತ ನೋಡಿದ್ರೆ ಫಸ್ಟ್ ಏನ್ ಮಾಡಕ್ಕದ ಅದೇ ವಾಕ್ಯಕ್ಕೆ ಒಬ್ಬಿಂಟ್ ಆಗಿದೆ ಇವಾಗ ಯಾರಿಗೂ ಗೊತ್ತಾಗಲ್ಲ ಅಂದ್ರ ಯಾಕಂದ್ರೆ ಯಾರಿಗೂ ಗೊತ್ತಾಗದೆ ಸಂದರ್ಭದಲ್ಲಿ ಇರ್ತದೆ ಅಂದ್ರ ಯಜಮಾನ್ಗೂ ಗೊತ್ತಾಗಲ್ಲ ನಮಗೂ ಮಾತ್ರ ಗೊತ್ತಾಗ್ತಾರೆ ಆದ್ರೆ ಯಾರಿಗೂ ಗೊತ್ತಾಗ್ತದೆ ಜೊತೆಗೆ ದೇವ್ರಿಗೆ ಗೊತ್ತಾಗ್ಬಿಡ್ತಾರೆ ಆ ಟೈಮಲ್ಲಿ ಇಲ್ಲಪ್ಪ ದೇವ್ರ ವಾಕ್ಯ ಹಿಂಗ್ ಹೇಳ್ತಾರೆ ದೇವ್ರ ವಾಕ್ಯಕ್ಕೆ ಮೀರಿ ನಡ್ದಂಗೆ ಆಗ್ಬಿಡ್ತದೆ ಅಂತಂದ್ಬಿಟ್ಟು ದೇವ್ರ ವಾಕ್ಯಕ್ಕೋಸ್ಕರ ಅಧೀನ ನಡೀತಿರ್ ಗೊತ್ತಾ ನಮ್ ಕಷ್ಟ ಇದ್ರು ಸರಿ ಅವಾಗ ಏನ್ ಮಾಡ್ದಂಗೆ ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡೋದು ಅದೇ ಲಿವಿಂಗ್ ಸ್ಯಾಕ್ರಿಫೈಸ್ ಅವಾಗ ಏನ್ ಮಾಡ್ದಂಗೆ ದೇವ್ರ ವಾಕ್ಯಕ್ಕೋಸ್ಕರ ಏನ್ ಮಾಡ್ದಂಗೆ ಕ್ರಿಸ್ತನ್ಗಾಗೆ ನಿಂತ್ಕೊಂಡಂಗೆ ಅಂದ್ರೆ ಅವಾಗ ನಾವು ನಿಂತ್ಕೊಂಡ್ರೆ ದೇವ್ರ ನಮ್ನ ಕೈ ಬಿಡ್ತಾರ ದೇವ್ರ ನಮ್ನ ಕೈ ಬಿಡ್ತಾರ ದೇವ್ರ ನಮ್ಗೆ ಎಲ್ಲ ಒಂದು ರೀತಿ ಏನ್ ಮಾಡ್ತಾರೆ ನಮ್ನ ನಮ್ಮ ಆಶೀರ್ವಾದಿಸ್ತಾರೆ ಗೈಡ್ ಮಾಡ್ತಾರೆ ಅಂತಂದ್ಬಿಟ್ಟು ಅಂದ್ರೆ ನಮ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ ಇದೊಂದು ಟೈಪ್ ಆಫ್ ವಿಟ್ನೆಸ್ ಅಂದ್ರ ಸತ್ಯಕ್ಕಾಗಿ ನಿಂತ್ಕೊಳೋದು ದೇವ್ರ ವಾಕ್ಯಕ್ಕಾಗಿ ನಿಂತ್ಕೊಳೋದು ನೆಕ್ಸ್ಟ್ ಮುಂದುವರೆದು ಪವಿತ್ರಾತ್ಮನು ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ನೋಡಿ ಲೋಕವನ್ನು ಜಯಿಸುತ್ತದೆ ಅದರ ಪವಿತ್ರಾತ್ಮನ ಹುಟ್ಟಿರೋ ಎಲ್ಲರೂ ಏನ್ ಮಾಡ್ತಾರೆ ಲೋಕದಿಂದ ಲೋಕವನ್ನು ಜಯಿಸ್ತಾರೆ ಲೋಕವನ್ನು ಜಯಿಸಿದಂತದ್ದು ನಮ್ಮ ನಂಬಿಕೆಯೇ ನೋಡ್ರ ಲೋಕವನ್ನು ಜಯಿಸಿದಂತದ್ದು ಯಾವ್ದಂತ ಅಂದ್ಬಿಟ್ರ ನಮ್ಮ ನಂಬಿಕೆಯೇ ಅದರ ಅಂದ್ರೆ ಈ ಲೋಕನ ಜಯಿಸೋದು ಕೂಡ ಒನ್ ಆಫ್ ದ ಸೆಂಟರ್ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರ ಈ ಲೋಕನ ಜಯಿಸೋದು ಹೆಂಗೆ ನೆಕ್ಸ್ಟ್ ಓದಿಂತೀನಿ ಎಂಬ ಸಾಕ್ಷಿ ನೀಡುತ್ತದೆ ನಾವು ನಮ್ಮ ಹೃದಯಗಳನ್ನು ಆತ್ಮಗಳನ್ನು ಪವಿತ್ರಾತ್ಮನ ಈ ಸಾಕ್ಷಿಯ ಬೆಳಕಿನ ಅಡಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ ನಾವು ಈ ಮಟ್ಟದಲ್ಲಿ ಜಯಶಾಲಿಗಳಾಗಿದ್ದೇವೆಯೋ ಆ ಮಟ್ಟವು ಏನೆಂದರೆ ಕರ್ತನವರಾಗಬೇಕಾದರೆ ನಾವು ಈ ಲೋಕದ ಸಾಮರಸ್ಯಕ್ಕೆ ಹೊರತಾಗಿರಬೇಕು ಅದರೊಂದಿಗೆ ಅದರ ಗುರಿಯೊಂದಿಗೆ ಅದರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳೊಂದಿಗೆ ತಿಕ್ಕಾಟ ಉಳ್ಳವರಾಗಿ ಕಂಡು ಬರಬೇಕು ತಿಕ್ಕಾಟ ಎಂಬ ಆಲೋಚನೆಯು ಲೋಕವನ್ನು ಜಯಿಸುವುದು ಎಂಬ ಪದಗಳಲ್ಲಿ ವ್ಯಕ್ತವಾಗುತ್ತದೆ ಅದೇಂದ್ರೆ ನಮ್ಮ ಒಂದು ಏಮ್ಸ್ ಹೋಪ್ಸ್ ಆಂಬಿಷನ್ಸ್ ಎಲ್ಲ ಟೋಟಲ್ ನಮ್ಮ ಎಕ್ಸ್ಪ್ರೆಷನ್ ಟೋಟಲ್ ಹೆಂಗಿರ್ಬೇಕಂದ್ರೆ ಲೋಕಕ್ಕೆ ಏನಾಗಿರ್ಬೇಕಂತ ಇವಾಗ ಎಸ್ ಟೋಟಲ್ ಆಗಿ ಅಗೇನ್ಸ್ಟ್ ಆಗಿರ್ಬೇಕು ಲೋಕ್ ದರ್ಲ ಹೆಂಗಿರ್ತದೆ ಎಲ್ಲ ಎಂತಾರೆ ಸಖತ್ತಾಗಿ ಡೆವಲಪ್ ಮಾಡ್ಕೊಂಡು ಸೂಪರ್ ಆಗಿ ಮಾಡ್ದೆ ಎಲ್ಲ ಕಂಫರ್ಟಬಲ್ ಆಗಿತ್ತು ಅಂದ್ರೆ ನಮ್ ನಡವಳಿಕೆ ಹೆಂಗಿರ್ಬಾರ್ದು ಅವ್ರ ತರನೇ ಇರ್ಬಾರ್ದು ಅದ್ರ ಅವ್ರ ತರ ಏನಾಗಿರ್ಬಾರ್ದು ಇಜ್ಜೋಡರಾಗಿ ನಡೀಬಾರ್ದು ಹೇಳಿದ್ರೆ ಅದರ ಅಂತಾರೆ ವಿಶ್ವಾಸಕ್ಕೂ ಅವಿಶ್ವಾಸಕ್ಕೂ ಏನಪ್ಪ ಹೊಂದಾಣಿಕೆ ಅದರ ಸೇತಾನ್ಗೂ ಮತ್ತೆ ಏನಂದ್ರೆ ಕ್ರಿಸ್ತನ್ಗೆ ಏನೋ ಹೊಂದಾಣಿಕೆ ಅಲ್ಲ ಬೆಳಕಿಗೂ ಗೊತ್ತಲಗ ಏನೋ ಹೊಂದಾಣಿಕೆ ಅಂತ ಹೇಳ್ತಾ ಇದ್ರ ಅದೇ ತಗೊಳ್ಬೇಕಾದ್ರೆ ಏನ್ರಿ ಅಂದ್ರೆ ಸತ್ಯಲ್ಲಿರೋ ಸತ್ಯಲ್ಲಿದ್ದವ್ರಿಗೆ ಏನಾಗ್ಬಿಡ್ಬೇಕು ಹೊಂದಾಣಿಕೆನೆ ಇರ್ಬಾರ್ದು ಅದ್ರ ಡಿಫ್ರೆನ್ಸ್ ಏನಾಗಿರ್ಬೇಕು ಇದ್ದೇ ಇರ್ಬೇಕು ಯಾವ ತರ ಅಂತಂದ್ರೆ ನಮ್ಗಿರೋಂತ ಎಲ್ಲ ಗುರಿ ಅಂದ್ರೆ ಅವ್ರಿಗೆ ಹೆಂಗ್ ಗುರಿ ಇರ್ತಾರೆ ಲೋಕ್ತಾರೆ ಲೋಕದಲ್ಲಿ ಹೆಂಗ್ ಗುರಿ ಇರ್ತಾರೆ ಸೋಲಮನ್ ಹೇಳ್ತಾರೆ ಪ್ರಸಂಗಲ್ಲಿ ಅದರ ಯವನಸ್ಸಿನ ವಯಸ್ಸಲ್ಲಿ ಏನಿರ್ತ ಎಲ್ಲ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಕೆಲಸ ಇರ್ಬೇಕು ಒಳ್ಳೆ ಪದವಿಲಿ ಇರ್ಬೇಕು ಒಳ್ಳೆ ಆಸ್ತಿ ಮಾಡ್ಬೇಕು ಅಂತಸ್ತು ಮಾಡ್ಬೇಕು ಇದೇ ಗುರಿ ಅವ್ರಿಗೆ ಬೇರೆ ಇನ್ನೇನಿದೆ ಮನೆ ಬರ್ಬೇಕು ಟಿ ವಿ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಅದರ ಮನೆ ಏನಿರ್ಬೇಕು ಎಲ್ಲ ಸಫಿಸ್ಟಿಕೇಟೆಡ್ ಐಟಮ್ಗಳು ಇರ್ಬೇಕು ಎಲ್ಲ ಸೌಕರ್ಯಗಳು ಇರ್ಬೇಕು ಹೌದು ಪಾಪ ಏನ್ ಮಾಡ್ತಾನೆ ಭೂಮಿ ಸಂಬಂಧವಾಗಿ ಮನುಷ್ಯನ್ ಮಾಡ್ಬಿಟ್ಟೆ ಅಂದ್ರೆ ಆದಾಮ್ಗೆ ಅಂತಂದ್ರು ನೀನು ಭೂಮಿನ ವಶ ಪಡಿಸ್ಕೋ ಅಂತ ಅಂದ್ಬಿಟ್ರು ಕರೆಕ್ಟಾ ಭೂಮಿ ಮೇಲೆ ದೊರತರ ಮಾಡ್ರು ಅಂದ್ರೆ ಅದು ಮನುಷ್ಯನ ಸ್ವಭಾವ ಅಂದ್ರ ಇವಾಗ ನಾವೇನ್ ಮಾಡ್ಬೇಕು ಇದನ್ನ ಬಿಟ್ಟೆ ಮಾಡಕ್ ಇವಾಗ ಇದನ್ನ ಜಯಿಸ್ಬೇಕು ಅಂದ್ರೆ ಇದ್ರ ಆಪೋಸಿಟ್ ಆಗಿರುತ್ತೆ ಕ್ಯಾರೆಕ್ಟರ್ ಅಲ್ಲಿರ್ಬೇಕು ನಮ್ಮಲ್ಲಿ ಈ ತರ ಇತ್ತು ಅಂತಂದ್ರೆ ನಮ್ಗೆ ಈ ತರ ಲೋಕದಲ್ಲಿರೋಂತ ಜನಗಳ ತರ ಇರೋಂತ ಒಂದು ಏಮ್ಸ್ ಆಂಬಿಷನ್ಸ್ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಇವಾಗ ತುಂಬಾ ಸಂತೋಷ ಪಡ್ಬೇಕು ಅದ್ರ ಅದ್ ಹೇಳ್ತಾರೆ ಬ್ಲೆಸ್ಡ್ ಆದ ಪ್ಯೂರ್ ಏನೋ ಪೂರ್ ಇನ್ ಸ್ಪಿರಿಟ್ ಅಂತ ಹೇಳ್ತಾರೆ ಅದ್ರ ಏನಂತಾರೆ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು ಪರಲೋಕ ರಾಜ್ಯ ಅವರದೇ ಅಂತ ಹೇಳ್ತಾರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಆತ್ಮದಲ್ಲಿ ಬಡವರಾಗಿರ್ಬೇಕಾ ಶ್ರೀಮಂತರಾಗಿರ್ಬೇಕಾ ಯಾವ ಆತ್ಮ ಅದೇ ಲೋಕದ ಆತ್ಮ ಅದರ ಲೋಕದ ಆತ್ಮಲ್ಲಿ ಏನಾಗಿರ್ಬೇಕು ನಾವು ಈ ಲೋಕದ ಒಂದು ಥಿಂಗ್ಸ್ ಗಳ ಮೇಲೆ ನಮ್ಮ ಮನಸ್ಸಿನಾಗಿರ್ಬಾರ್ದು ಇರ್ಬಾರ್ದು ಅದರ ಲೋಕದಲ್ಲಿ ಥಿಂಗ್ಸ್ ಅದು ಇದು ಇದಂತೆಲ್ಲ ಹಿಂಸಿತ್ತು ಅಂದ್ರೆ ಅದೇ ಒಂದು ಹಾಡೈತಲ್ಲ
ಮಾನವನ ಆಸೆಗೆ ಕೊನೆಯಲ್ಲಿ ಅದರ ಅಂದ್ರೆ ಭೂಮಿಗೂ ಆಕಾಶಕ್ಕೆ ಎಷ್ಟು ಅಂತರ ಇದೆಯೋ ಆತರ ಮನುಷ್ಯನ ಆಸೆಗೇನಂತೆ ಲಿಮಿಟೇ ಇಲ್ಲ ಅದ್ರ ಆಕಾಶ ಮುಟ್ಟಕಾಯ್ತದ ಆಕಾಶ ಮುಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಆತರ ಹೊಡ್ಬೇಕಾದ್ರೆ ಏನ್ರಿ ಅಷ್ಟೊಂದು ಅಂತರ ಮನುಷ್ಯನ್ಗೆ ಒಂದಲ್ಲ ಏನಾಗ್ತದೆ ಒಂದು ಆಸೆ ಬರ್ತಾನೆ ಇರ್ತದೆ ಅದು ಯಾವ್ದೋ ಒಂದ್ ಕಡೆ ಒಂದು ಸ್ಟಿಕ್ಕರ್ ಅನ್ಸಿದ್ರು ಏನಂತಂದ್ರೆ ಅವನು ಸ್ಕೂಲ್ ಓದ್ತಿರ್ಬೇಕು ಅವ್ನ ಆಸೆ ಇರ್ತದೆ ಅಯ್ಯೋ ನಾನು ಚೆನ್ನಾಗಿ ಎಕ್ಸಾಮ್ ಓದಿ ಮಾಡ್ಕೋ ಓದ್ ಪಾಸ್ ಆಗ್ಬಿಡ್ಬೇಕು ಅಂತ ಸರಿ ಸ್ಕೂಲ್ ಎಲ್ಲ ಹೋಗಿ ಎಕ್ಸಾಮ್ ಎಲ್ಲ ಪಾಸ್ ಆದ ಅಂತಂದ್ರೆ ನೆಕ್ಸ್ಟ್ ಇನ್ನು ಆಸೆ ಬಂತು ಅಂದ್ರೆ ಅಯ್ಯೋ ನಾನು ಕಾಲೇಜ್ಗೆ ಹೋಗ್ಬೇಕು ಒಳ್ಳೆ ಕಾಲೇಜ್ ಸೇರ್ಕೋಬೇಕು ಅಂತ ಸರಿ ಒಳ್ಳೆ ಕಾಲೇಜ್ ಸೇರ್ಕೊಂಡಂತೆ ಒಳ್ಳೆ ಕಾಲೇಜ್ ಸೇರ್ಕೊಂಡ್ಮೇಲೆ ಅಯ್ಯೋ ಒಳ್ಳೆ ಮಾರ್ಕ್ಸಲ್ಲಿ ಏನ್ಬೇಕು ಫೈನಲ್ ಎಕ್ಸಾಮ್ ಪಾಸ್ ಆಗಬೇಕು ಇಂಜಿನಿಯರ್ ಓದ್ಬೇಕು ಅಂತ ಸರಿ ಅದು ಆಯ್ತಂತೆ ಇಂಜಿನಿಯರ್ ಓದಬೇಕು ಅಂತ ಆಸೆ ಪಟ್ಟಂತೆ ಸರಿ ಇಂಜಿನಿಯರ್ ಕೂಡ ಆಯ್ತಾರೆ ಇಂಜಿನಿಯರ್ ಕೂಡ ಚೆನ್ನಾಗಿ ಪಾಸ್ ಮಾಡಬೇಕು ಅಂತ ಪಾಸ್ ಆದಂತೆ ಆಮೇಲೆ ಇಂಜಿನಿಯರ್ ಎಲ್ಲ ಪಾಸ್ ಆಗಿದ್ಮೇಲೆ ಅಯ್ಯೋ ನಂಗೆ ಒಳ್ಳೆ ಕೆಲಸ ಸಿಕ್ಬೇಕು ಅಂತ ಪಾಸ್ ಮಾಡಿದಂತೆ ಸರಿ ಅದು ಒಳ್ಳೆ ಕೆಲಸ ಸಿಕ್ತಂತೆ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಅಯ್ಯೋ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಬೇಕು ಅದು ಕೂಡ ಆಯ್ತಂತೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಅಯ್ಯೋ ನಂಗೆ ಒಳ್ಳೆ ಮಗು ಹುಟ್ಟರೆ ಚೆನ್ನಾಗಿರ್ತದೆ ಅಂತ ಒಳ್ಳೆ ಮಗು ಏನಿರುತ್ತೆ ಅದು ಹುಟ್ಟಂತೆ ಆಮೇಲೆ ಆ ಮಗುಗೆ ಏನ್ರಿ ಹಿಂಗ್ ಸೇರಿಸ್ಬೇಕು ಈ ಸ್ಕೂಲ್ ಸೇರಿಸ್ಬೇಕು ಈ ಸ್ಕೂಲ್ ಸೇರಿಸ್ಬೇಕು ಆಮೇಲೆ ನೆಕ್ಸ್ಟ್ ಆ ಮಗು ಡೆವಲಪ್ಮೆಂಟ್ ಬಗ್ಗೆನೆ ಆಮೇಲೆ ಮಗು ವಯಸ್ಸಾಗಿದ್ಮೇಲೆ ಏನ್ರಿ ಸ್ವಲ್ಪ ವಯಸ್ಸಿಗೆ ಬಂದ್ಮೇಲೆ ಅಯ್ಯೋ ನನ್ನ ಮಗುಗೆ ಏನ್ ಮಾಡಕ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ತಿರ್ಗ ಅದೇ ನೋಡಿ ಒಳ್ಳೆ ಮದುವೆ ಮಾಡ್ಬೇಕು ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅಯ್ಯೋ ಒಳ್ಳೆ ಲೈಫ್ ಏನ್ ಮಾಡ್ಬೇಕು ರಿಟೈರ್ಮೆಂಟ್ ಲೈಫ್ ಸ್ಪೆಂಡ್ ಮಾಡ್ಬೇಕು ಅಂತ ನೆಕ್ಸ್ಟ್ ಏನ್ರಿ ರಿಟೈರ್ಮೆಂಟ್ ಲೈಫ್ ಆಮೇಲೆ ಏನಿರ್ತದೆ ಬಲ ಏನಿರ್ತದ ಈ ತರ ಮನುಷ್ಯನಿಗೆ ಒಂದಲ್ಲ ಒಂದು ಆಸೆ ಆಗ್ತಾರೆ ಬರ್ತಾನೆ ಇರ್ತಾರೆ ಒಂದು ಫುಲ್ಫಿಲ್ ಆಗ್ತಾನೆ ಇನ್ನೊಂದು ಫುಲ್ಫಿಲ್ಮೆಂಟ್ ಏನಾಗ್ತದೆ ನೆಕ್ಸ್ಟ್ ಲಿಸ್ಟಲ್ಲಿ ಬರ್ತಾನೆ ಇರ್ತಾರೆ ಹಿಂಗೆಲ್ಲ ಒಂದ್ ಮೇಲೆ ಒಂದು ಫುಲ್ಫಿಲ್ಮೆಂಟ್ ಮಾಡ್ಕೊಂಡು ಹೋಗ್ತದೆ ಕೊನೆಗೆ ಅಲ್ಟಿಮೇಟ್ ಆಗಿ ಪಾತಾಳಕ್ಕೆ ಸೇರೋಕ್ಕೆ ಮುಂಚೆ ನಾವು ದೇವ್ರಿಗೆ ಏನ್ ಮಾಡ್ಕೈತದೆ ಏನು ಮಾಡೋಕ್ಕೆ ಸಾಧ್ಯ ಸೊಲಮನ್ ಹೇಳ್ತಾರಲ್ಲ ಎಲ್ಲವೂ ವ್ಯರ್ಥವೇ ವ್ಯರ್ಥ ಎಲ್ಲ ಅನ್ಭವಿಸ್ಬಿಟ್ಟು ಕೊನೆಗೆ ಹೇಳ್ತಾರೆ ನೋಡಪ್ಪ ದಯವಿಟ್ಟು ನಾನು ಮಾಡಿದ ಮಿಸ್ಟೇಕ್ ನೀವೇ ಮಾಡ್ಕೊಬಿಡಿ ಯಾಕಂದ್ರೆ ನೀವು ಸೇರುವಂತ ಪಾತಾಳದಲ್ಲಿ ಯಾವ ಯುಕ್ತಿ ಯಾವ ಜ್ಞಾನ ಯಾವ ಬುದ್ಧಿ ತಿಳುವಳಿಕೆ ಪ್ರೀತಿ ಏನೂ ಇಲ್ಲ ಯಾವ ಕ್ರಿಯೆನೂ ಇಲ್ಲ ಅದರಿಂದ ಸೂರ್ಯನ ಕೆಳಗಡೆ ದೇವ್ರು ಏನ್ ಕೊಟ್ಟಾರೋ ಆ ಕ್ರಿಯೆನೇ ಮಾಡಿ ಸಂಪೂರ್ಣ ನಿಮ್ಮ ಶಕ್ತಿಯಿಂದ ಮಾಡ್ಬಿಡಿ ಇವಾಗ ಇನ್ನೇನು ಮಾಡಕ್ಕೆ ಸಾಧ್ಯ ಇಲ್ಲ ನೋಡ್ಬೇಕ್ರೆ ಹೇಳ್ತಾರೆ ಅಂದ್ರೆ ಇವೆಲ್ಲ ಏನ್ರಿ ಒಂದ್ ಲಿಮಿಟೆಡ್ ಟೈಮ್ ಅದಕ್ಕೆ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಆ ಒಂದು ಏಮ್ಸ್ ಲೋಕದವ್ರ ತರ ಏಮ್ಸ್ ಆಂಬಿಷನ್ಸ್ ಇಲ್ಲ ಅಂತಂದ್ರೆ ದಟ್ ಈಸ್ ಒನ್ ಆಫ್ ದ ವಿಟ್ನೆಸ್ ಏನ್ರಿ ನಾವು ದೇವ್ರ ಮಕ್ಕಳಾಗಿದ್ರಿ ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲು ಓದಿಂತೀವಿ ಮುಂದಕ್ಕೆ ಮುಂತಾದವುಗಳೊಂದಿಗೆ ಸಹಾನುಭೂತಿ ಮತ್ತು ಸಂಯೋಜನೆಯುಳ್ಳ ಯಾರು ಕೂಡ ಲೋಕವನ್ನು ಜಯಿಸಲಾರರು ನೋಡ್ರ ಏನ್ರಿ ಲೋಕದಲ್ಲಿ ಅಂತ ಏನ್ರಿ ಆಸೆ ಆಮೇಲೆ ಆಕಾಂಕ್ಷೆ ಆಮೇಲೆ ಏನ್ರಿ ಸ್ವಾರ್ಥ ಅಂದ್ರ ಆಯ್ತಲ್ಲ ಏಮ್ಸ್ ಹೋಪ್ಸ್ ಆಂಬಿಷನ್ಸ್ ಅಂದ್ರ ಇವ್ ಯಾವ್ದು ನಮ್ಮಲ್ಲಿ ಏನಾಗಿರ್ಬೋದು ಇರ್ಬಾರ್ದು ಇದ್ರೆ ಲೋಕನ ಜಯಿಸೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಾವು ಈ ಲೋಕವನ್ನು ಜಯಿಸುವಲ್ಲಿ ಸಕಾರಾತ್ಮಕವಾಗಿದ್ದೇವೆಯೋ ಇಲ್ಲವೋ ಎಂದು ನಿರ್ಧರಿಸುವ ಮೊದಲು ನಾವು ಗಮನಿಸಬೇಕಾದದ್ದೆಂದರೆ ಇಲ್ಲ ಹೇಳ್ತಾ ಇದ್ರೆ ಫಸ್ಟ್ ಈ ಕ್ವಶನ್ ಮನ್ಸಲ್ಲಿ ಹಾಕೊಂಡು ನಾನು ನಿಜವಾಗ್ಲೂ ಜಯಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇದನ್ನ ಉತ್ತರ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಎರಡು ಪಾಯಿಂಟ್ ಮನಸ್ಸಲ್ಲಿ ನಾವು ಹಾಕೋಬೇಕು ಅಂತ ಹೇಳ್ತಾರೆ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ ಏನ್ ಎರಡು ಪಾಯಿಂಟ್ ಅಂತಂದ್ರೆ ಫಸ್ಟ್ ಪಾಯಿಂಟ್ ಓದಿಸ್ತೇವೆ ಇವಾಗ ನಾವು ಈ ಲೋಕವನ್ನು ಜಯಿಸುವುದೆಂದರೆ ಮುಖಸ್ತುತಿಯ ಮೂಲಕ ಅಥವಾ ಅದರ ಅವಿವೇಕತನದೊಂದಿಗೆ ಕೈ ಜೋಡಿಸಿ ಅದಕ್ಕೆ ಒಂದು ಧಾರ್ಮಿಕ ತಿರುವು ನೀಡಲು ಪ್ರಯತ್ನಿಸುವುದರ ಮೂಲಕ ಅಲ್ಲ ನೋಡ್ರ ಫಸ್ಟ್ ಒನ್ ಲೋಕವನ್ನು ಜಯಿಸಿದ್ರೆ ಏನ್ ಮೀನಿಂಗ್ ಅಂತಾರೆ ವಿ ಆರ್ ನಾಟ್ ಟು ಓವರ್ಕಮ್ ದ ವರ್ಲ್ಡ್ ಬೈ ಫ್ಲ್ಯಾಟರಿ ಅಂತ ಹೇಳ್ತಾರೆ ಫ್ಲ್ಯಾಟರಿ ಏನು ಬಟರ್ಫ್ಲೈಂಗ್ ಅಂತ ಹೇಳ್ತಾರೆ ಗೊತ್ತಾ ಅದೇನೆ ಸ್ಮೂತ್ ಆಗಿ ಮಾತಾಡಿ 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 ಮಾಡೋದು ಅವ್ರ ಜೊತೆಗೆ ಇದ್ ಮಾಡ್ಕೊಂಬಿಡೋದು ಅಂತಂದ್ರ ಈ ತರ ಲೋಕ ಏನ್ ಮಾಡ್ಕೊಬಾರ್ದು ಜಯಿಸೋದಿಕ್ಕೆ ಹೋಗ್ಬಾರ್ದು ಅದರ ಅದೇನು ಸತ್ತಿಗಾಗಿ ನಿಂತ್ಕೊಂಡ್ಮೇಲೆ ಅನೇಕ ಉಪದ್ರವಗಳು ಬಿಡ್ತಾರೆ ಅಯ್ಯೋ ಈ ಉಪದ್ರವಗಳು ಬರ್ತಾವಲ್ಲ ಯಾಕಪ್ಪ ಸುಮ್ಮನೆ ಹಿಂಸೆ ಆದಷ್ಟೇ ಮಾಡೋದು ಸ್ಮೂತಾಗೆ ಅದ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ ಅಂತ ಅಂದ್ಬಿಟ್ಟು ನಾವು ಸ್ಮೂತ್ ಆಗಿ ಓದೋವಾಗ ಏನಾಗುತ್ತೆ ಅಲ್ಲಿ ಲೋಕನ ಏನ್ ಮಾಡ್ದಾಗೆ ಅಥವಾ ಲೋಕದಿರಂತ ಏಮ್ಸ್ ಆಂಬಿಷನ್ಸ್ ಗಳ ನಮ್ಮನ್ನ ನಾವೇನ್ ಮಾಡೋದು ದೇವ್ರ ಹೆಸರು ಕೊಟ್ಕೊಂಡು ನಾವು ಜಸ್ಟಿಫೈ ಮಾಡೋದು ಏನ್ ಮಾಡ್ದಂಗದು ಓವರ್ಕಮಿಂಗ್ ದ ವರ್ಲ್ಡ್ ವಿತ್ ಫ್ಲ್ಯಾಟರೀಸ್ ಅಂತ ಹೇಳ್ತಾರೆ ಅದರ ಏನಂದ್ರೆ ಒಂದೊಂದಿಗೆ ಏನ್ ಮಾಡೋದು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗೋದು ಯಾವ ತರ ಎಕ್ಸ್ಕ್ಯೂಸ್ ಸೌಲ್ ಕೊಟ್ಟನಲ್ಲ ಇವೆಲ್ಲ ಏನಕ್ಕಪ್ಪ ಮಾಡಿದ್ಯಾ ನಾನು ಕೇಳ್ದ ಅಂತಂದ್ರೆ ಇವೆಲ್ಲ ಹೌದ್ರೆ ಯಾರು ಮಾಡಿರೋದು ನಿಮ್ಗೋಸ್ಕರ ಮಾಡಿರೋದು ಅಂತಂದ್ರೆ ನಾವೆಲ್ಲ ಸೇರಿಸ್ಕೊಂಡಿರ್ತೀರ ಅಂದ್ರೆ ಏನಕ್ಕೆ ಅಂತ ಅಲ್ಟಿಮೇಟ್ ಆಗಿ ಕೇಳಿದ್ರೆ ನಾವು ಯಾವ ತರ ಜಸ್ಟಿಫೈ ಮಾಡ್ಕೊಡೋದು ಇದೆಲ್ಲ ನೋಡಿ ನಿನ್ಗೆ ನಿನ್ಗೆ ಅದು ನಿನ್ಗೆ ನಿನ್ಗೆ ಅಂತಂದ್ರೆ ಅಲ್ಟಿಮೇಟ್ ಆಗಿ ದೇವ್ರ ಅದೆಲ್ಲ ಏನು ಮಾಡಕ್ ಹೋಗಲ್ಲ ಲೆಕ್ಕಕ್ಕೆ ಇಟ್ಕೊಳಕ್ ಹೋಗಲ್ಲ ಅದ್ರ ದೇವ್ರನ್ನ ಕೊಡ್ಬೇಕಾದ್ರೆ ಮಾಡಕ್ ಫಸ್ಟ್ ನಾವು ಕೊಡ್ಬೇಕಾದ್ರೆ ಅದಕ್ಕೆ ಫಸ್ಟ್ ಹೇಳ್ತಾರೆ ಲೋಕನ ಜಯಿಸ ಅಂದ್ರೆ ನಾಟ್ ವಿತ್ ಫ್ಲ್ಯಾಟರೀಸ್ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನಾರ್ ಬೈ ಜಾಯಿನಿಂಗ್ ವಿತ್ ಇಟ್ ಇನ್ ಇಟ್ಸ್ ಫೋಲೀಸ್ ಅಂಡ್ ಅಟೆಂಪ್ಟಿಂಗ್ ಟು ಗಿವ್ ದೀಸ್ ಎ ರಿಲಿಜಿಯಸ್ ಟ್ವಿಸ್ಟ್ ಅಂತ ಹೇಳ್ತಾರೆ ಅವ್ರು ಏನಾದ್ರು ರಿಲಿಜಿಯಸ್ ಟ್ವಿಸ್ಟ್ ಅಂದ್ರೆ ಏನಂತಾರೆ ಎಲ್ಲ ಲೋಕಕ್ಕೆ ಲೋಕದಲ್ಲೆಲ್ಲ ಮಾಡ್ಕೊಂಡ್ಬಿಡ್ತೀರಿ ಕರೆಕ್ಟಾಗಿ ಅದರ ಕೊನೆಗೆ ಏನೋ ಉತ್ತರ ಕೊಡೋದು ಇದೆಲ್ಲ ಯಾರಿಗೋತ್ರ ದೇವ್ರ ಗೋಸ್ಕರ ಅಂದ್ಬಿಟ್ಟು ಸುಮ್ಮನೆ ಏನ್ ಮಾಡ್ಕೋಬಿಡ್ದು
ದೇವರಿಗೆ ಅಂತ ಅಂದ್ಬಿಟ್ಟು ಹೇಳಕ್ ಹೋಗ್ಬಿಡೋದು ಅವರ ಅದಕ್ಕೆ ಅಂತ ಇದನ್ನ ಲೋಕನ ಜಯಿಸಿದ ರೀತಿಲಿ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಇವಾಗ ಫಸ್ಟ್ ಪಾಯಿಂಟ್ ಅಲ್ವಾ ಅಂದ್ರೆ ಫ್ಯಾಟರೀಸ್ ಜಯಿಸೋದನ್ನ ಏನು ಅಂದ್ರೆ ಎಲ್ಲ ಮಾಡೋದು ಅಂತಾರೆ ಅಲ್ಟಿಮೇಟ್ ಆಗಿ ದೇವ್ರಿಗೆ ಅಂತ ಹೇಳೋದು ಒಂದ್ ಹೇಳೋ ರೀತಿಯಲ್ಲಿ. ಎರಡನೇ ಪಾಯಿಂಟ್ ಇದಂದ್ರೆ ಏನಂದ್ರೆ ಡಿಸೆಪ್ಷನ್ ಆಫ್ ದ ಫ್ಲೆಶ್ ಅಲ್ಲ. ಈ ಫ್ಲೆಶ್ ನಮ್ಮಲ್ಲಿ ಯಾವ್ಯಾವ ರೀತಿ ಡಿಸೆಪ್ಷನ್ ತರ್ತಾರೆ ನೋಡಿದ್ದೀನಿ ಅದರ ನಮ್ಮಲ್ಲಿರೋಂತ ಒಂದು ಆಸೆಗಳನ್ನ ಯಾವ ತರ ಸೇರಿಸ್ತಾರೆ ಅಂತಂದ್ರೆ ದೇವ್ರ ಹೆಸರಲ್ಲೇ ನೋಡೋದು ನಮ್ಗೆ ಅಂತಾರೆ ಮೋಸ ಮಾಡುವಂತ ರೀತಿಯಲ್ಲಿ ನೋಡೋದು ನಮ್ಗೆ ಡಿಸೆಪ್ಷನ್ಸ್ ಮಾಡಂತದ. ಅದರ ಫಸ್ಟ್ ಪಾಯಿಂಟ್ ನೋಡಿ. ಸೆಕೆಂಡ್ ಪಾಯಿಂಟ್ ಏನ್ ಅಂತ ಹೇಳ್ತೀನಿ ನೈತಿಕ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಅಂದರೆ ಸಬ್ಬತ್ತಿನ ಶಾಲೆಗಳಲ್ಲಿ ಬೋಧಿಸುವುದು ಅಥವಾ ಬಡವರಿಗೆ ಸಹಾಯ ಮಾಡುವುದು ಅಥವಾ ಯಾವುದಾದರೂ ಪಂಥೀಯ ಸಭ್ಯ ಸದಸ್ಯರಾಗುವ ಮೂಲಕವೂ ಅಲ್ಲ. ಈ ಯಾವುದೇ ರೀತಿಯಲ್ಲಿ ನಾವು ಈ ಲೋಕವನ್ನು ಜಯಿಸಬಹುದೆಂದು ನಮ್ಮ ಕರ್ತನು ಸೂಚಿಸುವುದು ಇಲ್ಲ, ಸಾಕ್ಷಿ ಹೇಳುವುದು ಇಲ್ಲ. ಅದರ ನೆಕ್ಸ್ಟ್ ಏನಂದ್ರೆ ಓ ಲೋಕ ಜಯಿಸೋ ಸಿರಿಯಪ್ಪ ಲೋಕ ಬರ್ದು ಅದ್ರ ಸೇಮ್ ಮಾಡ್ಬಿಡೋಣ. ಒಂದು ಸಂಡೇ ಕ್ಲೂಸ್ ಏನಂತಾರೆ ಸಂಡೇ ಸ್ಕೂಲ್ ನಡೆಸೋಣ ಎಕ್ಸಾಂಪಲ್ ಹೇಳ್ಬೇಕು ಸಂಡೇ ಕ್ಲೂಸ್ ಕ್ಲಾಸ್ ಅಂತ ಹೇಳ್ತಾ ಇದ್ರ. ಯಾಕೆ ಹೇಳ್ತಾ ಅಂದ್ರೆ ನಮ್ಮ ಇಂಗ್ಲೀಷ್ ಕೂಡ ಸಂಡೇ ಕ್ಲಾಸ್ ಏನ್ ಮಾಡ್ತೀರಿ ನಡೆಸ್ರಿ ಅದರ ನಮ್ಮ ಇಂಗ್ಲೀಷ್ ನಡೆಸೋದಕ್ಕೂ ಆ ಕಾಲದಲ್ಲಿ ಅಮೆರಿಕಲ್ಲಿ ನಡೆಸ್ತಾ ಇದ್ದ ಸಂಡೇ ಕ್ಲಾಸ್ಗೂ ತುಂಬಾ ಏನಾಗಿದೆ ವ್ಯತ್ಯಾಸ ಇದೆ. ಬಿಡದ ರಸಲ್ಲು ತರ್ಡ್ ಬಾಲಿಂಗ್ನಲ್ಲಿ ಅದು ಹಾರ್ವೆಸ್ಟ್ ಅಂತ ಮುಟ್ಟು ಒಂದು ತ್ರೀ ಹಾರ್ವೆಸ್ಟ್ ಸಬ್ಜೆಕ್ಟ್ ಅಲ್ಲಿ ಬ್ಯೂಟಿ ಫ್ರಾಮ್ ಅಂತ ಹೇಳ್ತಾರೆ. ಏನಂತಂದ್ರೆ ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಮಕ್ಕಳುಗಳನ್ನ ಈ ತಂದೆ ತಾಯಿಗಳು ಏನ್ ಮಾಡೋದ್ರೆ ರಿಲಿಜಿಯಸ್ ರೆಸ್ಪಾನ್ಸಿಬಿಲಿಟಿ ಅಂತ ತೋರ್ತಾ ಅಂತಂದ್ರಂತೆ. ಅದಕ್ಕೆ ಈ ಮಕ್ಕಳುಗಳ್ದು ಯಾಕಂದ್ರೆ ಇವರೇ ಫಸ್ಟ್ ಆಫ್ ಆಲ್ ಇವ್ರ ಲೋಕದಲ್ಲಿ ವಿಚಾರದಲ್ಲಿ ತುಂಬ ಮುಳುಗಿಬಿಟ್ರಲ್ಲ ಅದು ಮಕ್ಳೆಲ್ಲ ಆಡೋಗ್ಬಿಡ್ತು ಅಂತ ಏನ್ ಮಾಡೋದಂತೆ ಕರೆಕ್ಟ್ ಆಗಿ ಆ ಮಕ್ಳುಗಳಿಗೆ ಸೀದಾ ತೊಗೊಂಡ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ ಸೀದಾ ಸಂಡೇ ಕ್ಲಾಸ್ ಬಿಟ್ಬಿಡೋದಂತೆ. ಅದರ ಅಂದ್ರೆ ಫುಲ್ ರಿಲಿಜಿಯಸ್ ರೆಸ್ಪಾನ್ಸಿಬಿಲಿಟಿ ಯಾರು ಕೊಟ್ಬಿಡ್ತಾ ಇದ್ರು ಸಂಡೇ ಕ್ಲಾಸ್ಗೆ. ಆ ಮಕ್ಳುಗಳಿಗೆ ಯಾರು ಬೇಕು ಕೇಳೋರು ಅಂತಂದ್ರೆ ಏನೇ ಸ್ಪಿರಿಚುವಲ್ ಮ್ಯಾಟರ್ ಅಂದ್ರೆ ಸಂಡೇ ಕ್ಲಾಸ್ ಟೀಚರ್ ಹಿಂಗೆ ಹೇಳಿದ್ರೆ ಏನ್ ಮಾಡ್ತೀರಿ ನಾವು ಕಲಿತೀವಿ. ಸಂಡೇ ಕ್ಲಾಸ್ ಟೀಚರ್ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಥಿಯೋಲಜಿ ಕಾಲೇಜಿಂದ ಬಂದವ್ರೆ ಅದರ ಆ ಥಿಯೋಲಜಿ ಕಾಲೇಜನ್ನ ಏನ್ ಕಲ್ಸ್ಬಿಡ್ತಾರಲ್ಲ ಎಲ್ಲ ಫಾಸ್ಟ್ ಡಾಕ್ಟರ್ಸ್ ಕಲ್ಸ್ಬಿಟ್ಟು ಇದೇ ತಲೆ ಕೂತ್ಬಿಡ್ತಾರೆ. ಅವ್ರು ಹೆಂಗ್ ಬೆಳೆಸ್ಬಿಡ್ತಾರೆ ಅಂದ್ರೆ ಅಲ್ಟಿಮೇಟ್ ಆಗಿ ಆ ವ್ಯಕ್ತಿ ದೊಡ್ಡವರಾಗಿದ್ಮೇಲೆ ಸತ್ಯ ಹೇಳೋ ಸರಿ ಮಾಡಲ್ಲ, ಇವನ್ ಅವ್ರ ಅಪ್ಪ ಅಮ್ಮ ಹೇಳೋ ಸರಿ ಕೇಳಂತ ಬಂದ್ಬಿಡ್ತಾರೆ. ಅದಕ್ಕೆ ಬರ್ದ ರಸಲ್ ಏನ್ ಮಾಡ್ತಾರೆ ಸಂಡೇ ಕ್ಲಾಸ್ ಡಿಸ್ಕರೇಜ್ ಮಾಡ್ತಾರೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಅಮೆರಿಕನ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್. ಆದ್ರೆ ನಮ್ಮ ಕ್ಲಾಸ್ ಅಲ್ಲಿ ನಾವೇನ್ ಮಾಡಕ್ ಹೋಗಲ್ಲ ಮಕ್ಳುಗಳನ್ನ ಸಂಡೇ ಕ್ಲಾಸ್ ಅಲ್ಲಿ ಅವ್ರ ಏನಾಗಿರ್ಬೇಕು ಸಂಡೇ ಕ್ಲಾಸ್ ಟೀಚರ್ ಗಳ ಮಾತನ್ನ ಕೇಳ್ಬೇಕು ಅಂತ ಯಾರು ಬೆಳ್ಸಕ್ ಹೋಗಲ್ಲ. ಏನಕ್ಕೆ ಬೆಳೆಸ್ತೀನಿ ಅಂದ್ರೆ ಸತ್ಯನಾಗಿರ್ಬೇಕು ಅವ್ರಿಗೆ ಇನ್ನು ಇಂಟ್ರೆಸ್ಟ್ ಬರ್ಲಿ ಅಂತ. ಅಂದ್ರೆ ತಂದೆ ತಾಯಿ ಯಾವ ತರ ಮೇಡೆ ಕೂತ್ಕೊಂಡು ವಾಕ್ಯನ್ ಕೇಳ್ತಾರೋ ಇದೇ ತರ ಚಿಕ್ಕ ವಯಸ್ಸಲ್ಲಿ ಮಕ್ಳು ಕೂಡ ಏನಾಗ್ಲಿ ವಾಕ್ಯ ಕೇಳಂತ ಒಂದು ಸ್ಪಿರಿಟ್ ಬೆಳಲಿ ಅಂತಂದ್ಬಿಟ್ಟು. ಅದ್ರ ಆಮೇಲೆ ಹೇಳ್ಕೊಡೋದೆಲ್ಲ ಯಾರು ಏನೋ ಬೈಬಲ್ ಸ್ಟೂಡೆಂಟ್ಸ್ ಸತ್ಯದಲ್ಲಿ ಬಂದಿರುತ್ತ ಒಂದು ಸಹೋದರಿಗಳು ಅದ್ರ ಹಂಗಿರ್ಬೇಕು ಹೆಂಗೆ ಹೇಳ್ಕೊಡ್ತಾರೆ ತಪ್ಪು ಹೇಳ್ಕೊಡಕ್ ಸಾಧ್ಯ ಇಲ್ಲ. ಅದೇನು ಹೇಳ್ತಾರೆ ಒಂದು ಪಾಯಿಂಟು ಏನ್ರೆ ಈ ತರ ಒಂದು ಸ್ಕೂಲ್ ಆಕ್ಟಿವಿಟೀಸ್ಗಳು ಅಥವಾ ಏನ್ರೆ ಸೋಷಿಯಲ್ ಆಕ್ಟಿವಿಟೀಸ್ಗಳು ಆಮೇಲೆ ಹೆಲ್ಪಿಂಗ್ ದ ಪೋರ್ ಬಡ ಜನಗಳಿಗೆ ಏನ್ ಮಾಡೋದು ಸಹಾಯ ಮಾಡೋದು ಅದರ ಬಡತನದಲ್ಲಿರೋದು ಏನ್ ಮಾಡೋದು ಒಂದು ಏಳಿಗೆ ತರೋದು ಎನ್ ಜಿ ಒ ಅಂತ ಹೇಳ್ತಾರೆ ಗೊತ್ತಾ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅದರ ಏನ್ರೆ ಫ್ರೀ ಆಗಿ ಏನ್ ಮಾಡೋದು ಹೋಗಿ ಬಡತನದಲ್ಲಿರೋರಿಗೆ ಎಲ್ಲರಿಗೂ ಕೌನ್ಸಿಲಿಂಗ್ ಕೊಡೋದು ಸಹಾಯ ಮಾಡೋದು ಅದರ ಇವೆಲ್ಲ ಕೆಲಸ ಮಾಡ್ಬೋದಂದ್ರೆ ಇವೆಲ್ಲ ಕೆಲಸ ಮಾಡೋದು ಏನಲ್ವಂತೆ ಇವರ ಲೋಕನ್ ಜಯಿಸಿದಲ್ವಂತೆ. ಅದರ ಯಾಕಂದ್ರೆ ಲೋಕದಲ್ಲಿ ಇವೆಲ್ಲ ಉಪದ್ರವಗಳು ಬಿಟ್ಟಿದ್ ಯಾರೋ ದೇವ್ರೆ. ಈ ಲೋಕದಲ್ಲಿ ಹೋಗ್ಬಿಟ್ಟು ಎಲ್ಲ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ರೆ ಸಮಾಜನ ಉದ್ರ ಮಾಡಕತ್ತದ? ಸಮಾಜನ ಉದ್ರ ಮಾಡೋದು ನಮ್ಮ ಕೆಲಸನೇ ಅಲ್ಲ. ಯಾಕಂದ್ರೆ ಏಸು ಕುಸು ಹಿಂಗೆ ಮಾಡ್ದಾದ್ರೆ ಏಸು ಕುಸಿನ ಹಿಂಗೆ ಮಾಡಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಲೋಕನ ಹೆಂಗೆ ಜಯಿಸೋದು ಅಂತಂದ್ರೆ ಇವೆಲ್ಲ ಅಲ್ವಂತೆ. ಅದರ ಲೋಕನ ಜಯಿಸೋದ್ರ ಅರ್ಥ ಏನೋ ಮುಂದೆ ಕೇಳ್ತಾರೆ ನೋಡಿದ್ದೀನಿ. ನೆಕ್ಸ್ಟ್ ಆತನ ಹೇಳಿಕೆಗಳು ಸಕಾರಾತ್ಮಕವಾಗಿವೆ. ಈ ಲೋಕವನ್ನು ಜಯಿಸುವಂತ ವಿಜಯವೆಂದರೆ ನಮ್ಮ ವಿಶ್ವಾಸ. ಲೋಕನ ಜಯಿಸೋದನ್ನ ಏನ್ರಿ ನಮ್ಮ ವಿಶ್ವಾಸ, ನಮ್ಮ ಫೇತ್ ಅಂತ ಹೇಳ್ತಾರೆ. ಅದರ ಯಾವ್ದು ಫೇತ್ ನೋಡಿ ನೆಕ್ಸ್ಟ್ ಹೇಳ್ತಾರೆ. ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತಾ ಜಯಶಾಲಿಗಳಾಗಬೇಕಾದರೆ ನಾವು ವಿಶ್ವಾಸದ ಮಾರ್ಗದಲ್ಲಿ ನಡೆಯಬೇಕು, ಕೇವಲ ಕಣ್ಣಿಗೆ ತೋರುವಂತಲ್ಲ ಎಂದು ಹೇಳುತ್ತದೆ. ನಾವು ಕಾಣುವಂತಹ ವಸ್ತುಗಳನ್ನು ಅಂದರೆ ಜನಪ್ರಿಯತೆ, ಲೋಕದ ಪ್ರದರ್ಶನಗಳು, ಪಂಗಡಗಳ ಶ್ರೇಷ್ಠತೆ ಮುಂತಾದವುಗಳನ್ನು ನೋಡದೆ ನಾವು ಕಾಣದಿರುವಂತವುಗಳನ್ನು ಅಂದರೆ ಆತ್ಮಿಕ ಸಂಗತಿಗಳನ್ನು, ನಿತ್ಯ ನಿರಂತರವಾದ ಸಂಗತಿಗಳನ್ನು ನೋಡಬೇಕು. ನೋಡ್ರ ನಾವು ಲೋಕನ್ ಜಯಿಸಿದ್ರೆ ಏನಂತ ಹೇಳ್ತೀನಿ ಹೇಳಿದ್ರೆ ವಿ ಮಸ್ಟ್ ಲುಕ್ ನಾಟ್ ಅಟ್ ದ ಥಿಂಗ್ಸ್ ದಟ್ ಆರ್ ಸೀನ್ ಅಂತ ಹೇಳ್ತಾರೆ. ಅದು ಏನರ್ಥ ಕಣ್ಣು ಕಾಣಿಸ್ ನೋಡ್ಬಿಡ್ತೀನಿ ಅಂತ. ಫಸ್ಟ್ ಒನ್ ಪಾಪ್ಯುಲಾರಿಟಿ ಅದರ ಏನ್ರಿ ಜನ ಸೊಸೈಟಿಯಲ್ಲಿ ಒಳ್ಳೆ ಹೆಸರು ಅದರ ಕುಟುಂಬದಲ್ಲಿ ಅಂದ್ರೆ ಸತ್ಯಲ್ಲಿರೋ ಒಂದು ಏನಂತಾರೆ ಒಂದು ರಿಲೇಟಿವ್ಸ್ ನೋಡೋ ಏನಾಗಿರ್ಬೇಕು ನಂಗೆ ಒಳ್ಳೆ ಹೆಸರು ಇರಬೇಕು ಅಂತ ದಯವಿಟ್ಟು ಯಾವತ್ತೇ ಮಾಡ್ಕೋಬಾರ್ದು. ಅವ್ರಿಗೆ ಮೆಚ್ಚುಗೆ ರೀತಿಲಿ ಬಾಳಕ್ಕೆ ಹೋಗ್ಬಾರ್ದು. ಅದರ ಹಿಂಗಿತ್ತು ಅಂದ್ರೆ ಏನಾಗ್ಬಿಡ್ತೀವಿ ನಾವು ಅವ್ರ ಹತ್ರ ಇಷ್ಟು ಒಳ್ಳೆ ಐಟಮ್ ಇದೆ ನಮ್ಮ ಒಳ್ಳೆ ಐಟಮ್ ಹೆಂಗಿರ್ಬೇಕು ಅವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ. ಲೋಕದಲ್ಲಿ ಹಿಂಗೆ ಡಿಸಿಷನ್ ಹೆಂಗ್ ಅಂತ ಹೇಳಿ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಸೇರಿದವಾಗ ಓ ಅವ್ರ ಹತ್ರ ಇಷ್ಟಿದೆ ನಮ್ಮ ಹತ್ರ ಇಷ್ಟಿರ್ಬೇಕು ಅವಾಗ ಸೊಸೈಟಿ ನಾವು ಮರ್ಯಾದೆಪ್ಪ
ಇಲ್ಲಾಂದ್ರೆ ಅವ್ರ ಇಷ್ಟವ್ರು ಇಷ್ಟಿದೆ, ಇವ್ರು ಕೇವಲವಾಗಿತ್ತು ಅಂದ್ರೆ ಏನಿಲ್ಲ ಅಂದ್ರೆ ಹೆಂಗ್ ಟ್ರೀಟ್ ಮಾಡ್ತಾರೆ, ಕೇವಲವಾಗಿ ಟ್ರೀಟ್ ಮಾಡ್ತಾರೆ ಅಲ್ವರ. ಹಂಗಿರ್ಬೇಕ ನಮಗೂ ಆ ಥರ ಇರ್ಬೇಕ. ನಾವು ಸತ್ಯಕ್ಕೆ ಬಂದ್ಮೇಲೆ ಇದನ್ನ ನಾವೇನ್ ಮಾಡ್ಕೊಬಿಡು, ಮನ್ಸಿಗೆ ಹಚ್ಕೊಳಕ್ ಆಗ್ಬಿಡು, ತಿಳ್ಕೊಳ್ಳಿ ಏನ್ ಮಾಡ್ತಾ ಇರ್ಬೇಕು, ನಾವು ತಲೆ ಕೆಟ್ಕೊಂಡು ಹೋಗ್ಬಿಡ್ತು. ಅಯ್ಯೋ ಅವ್ರು ಒಂದು ತಿಳ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಸಾಲಕ್ಕೆಲ್ಲ ಮುಳುಗೋಗಿ ಅವ್ರು ಮೆಚ್ಚಿಸೋದಕ್ಕೆ ಬಾಳ್ತಾ ಇರ್ಬೋದು. ಏನಾಗ್ತಾರೆ, ದಟ್ ಇಸ್ ದ ನಾಟ್ ಓವರ್ಕಮ್ ಇನ್ ದ ವರ್ಲ್ಡ್. ಲೋಕನ ಏನ್ ಮಾಡೋದು, ಜಯಿಸೋದ್ರೆ ಇದೆ ಪಾಪ್ಯುಲಾರಿಟಿ ಅದರ ಎಲ್ಲೇ ಇರ್ಬೋದು, ಅದರ ಕೆಲಸದಲ್ಲಾಗ್ಲಿ, ಸೊಸೈಟಿಯಲ್ಲಿ ಆಗ್ಲಿ, ಏನ್ ರಿಲೇಟಿವ್ಸ್ ನಡುವೆ ಆಗ್ಲಿ, ಎಲ್ಲೇ ಆಗ್ಲಿ, ಜನಗಳನ್ನ ಮೆಚ್ಚಿಸೋದಕ್ಕೆ ಏನ್ ಮಾಡ್ಕೊಡ್ದು, ಪಾಪ್ಯುಲಾರಿಟಿನ ಏನ್ ಮಾಡ್ಕೊಬಿಡ್ದು, ಡಿಸೈರ್ ಮಾಡ್ಕೊಬಿಡ್ದು. ಫಸ್ಟ್ ಥಿಂಗ್. ನೆಕ್ಸ್ಟ್ ಏನ್ ಹೇಳ್ತಾರೆ ಏನಂದ್ರೆ ವರ್ಲ್ಡ್ಲಿ ಶೋ, ಅದರ ಏನ್ರೆ ಆಡಂಬರಗಳು ಅಂದ್ರ ಏನ್ರ ನೋಟಕ್ಕೆ ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅವ್ರ ಹತ್ರ ಒಂದ್ ಗಾಡಿ ಇದೆ, ನಮ್ಮ ಹತ್ರ ಏನಾಗಿರ್ಬೇಕು ಒಂದ್ ಗಾಡಿ, ಅವ್ರೊಂದ್ ಗಾಡಿ ತಗೊಂಡ್ಬಿಟ್ರೆ ನಮ್ಮ ಹತ್ರ ಇಲ್ವಲ್ಲ, ನಾವೇ ಮಾಡ್ದ ಒಂದ್ ಗಾಡಿ ವ್ಯವಸ್ಥೆ ಮಾಡ್ದ ತಗೊಂಡ್ ಗಾಡಿ ಇದ್ರೆ ಹೆಂಗಿರ್ಬೇಕು, ಅವ್ರಕ್ಕಿಂತ ಕೇವಲವಾಗಿದ್ರೆ ಅಯ್ಯೋ ಚೀಪ್ ಆಗುತ್ತೆ ಅಲ್ಲ, ಸಭೆ ಮಾಡೋದು ಅವ್ರಕ್ಕಿಂತ ದೊಡ್ಡದಾಗಿ ತೊಗೊಳೋಣ ಅಂತ. ಅವ್ರ ಇದೇ ವರ್ಲ್ಡ್ಲಿ ಅಂದ್ರೆ ವರ್ಲ್ಡ್ಲಿ ಶೋ ಅದರ ಇದೇ ಲೋಕದಲ್ಲಿ ಏನಾಗಿರೋದು ಅಲ್ಲ. ರಾತಮ್ಮ ನೀವೊಂದು ಸೀರೆ ತಗೊಂಡ್ರ ಎಷ್ಟು, 1,000 ರೂಪಾಯಿ ಮನೆಗೆ ಬಂದ್ಬಿಟ್ಟೆ ಮಾಡುದು. ರೀ ನೋಡ್ರಿ ಅವ್ರ ಗಂಡ ಎಷ್ಟು ಒಳ್ಳೆಯವನ, ಮದುವೆ ಆಗಿ ಇಷ್ಟು ದಿನ ಆಯ್ತು ಒಂದು ಸೀರೆ ತಕ್ಕೊಟ್ಟಿಲ್ಲ. ಇದೇ ವರ್ಲ್ಡ್ಲಿ ಸ್ಪಿರಿಟ್ ಇಲ್ಲೇ ಎಕ್ಸಾಂಪಲ್ಗಳು ಅಲ್ವ. ಇದೇ ತರ ಒಂದೊಂದು ಎಕ್ಸಾಂಪಲ್ ನಾವೇ ಮಾಡ್ಕೋ, ಅಪ್ಲಿಕೇಬಲ್ ಮಾಡ್ಬೇಕು ಅವರ ಇವನ್ನು. ಏನ್ರಿ ನಾವ್ ಹಾಕಂತ ಉಡುಪುಗಳು ಕೂಡ ಬ್ರದರ್ಸಲ್ಲಿ ಹೇಳ್ತಲ್ಲ, 5th ವಲಿಂಗ್ ಓದಲ್ಲ, ಸಾರಿ 6th ವಲಿಂಗ್ ಲಾಸ್ಟ್ ಇದ್ರೆ ನೋಡ್ಬೇಕಾರೆ ಸಂಡ್ರೆ ಅರ್ತ್ಲಿ ಅಪ್ಲಿಕೇಶನ್ಸ್. ನಾವ್ ಹಾಕಂತ ಉಡುಪುಗಳು ಕೂಡ ಏನಾಗಿರ್ಬೇಕಂತೆ ಎಲ್ಲಾರ್ಗು ಅದೇ ಎಕ್ಸಾಂಪಲ್ ಆಗಿರ್ಬೇಕು. ಅದ್ರ ಲೋಕದಲ್ಲಿ ಏನಾಗಿರ್ತಾರೆ ಇವೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ ಅದರ. ಏನಂದ್ರೆ ಒಬ್ಬ ವ್ಯಕ್ತಿ 10 ವಾಚ್ ಇಟ್ಕೊಂಡ್ಬಿಡ್ತಾನೆ, ಆ ಒಂದೊಂದು ಪೇರ್ ಆಫ್ ಕ್ಲೋತ್ಗೆ ಒಂದು ವಾಚ್ ಅದರ. ಸತ್ಯವಲ್ಲದ್ರೆ ಹೆಂಗಿರ್ಬೇಕು ವಾಚ್ ತೊಗೊಂಡು ಏನ್ ನೋಡ್ತೀನಿ ಮ್ಯಾಕ್ಸಿಮಮ್. ಇವಾಗ ಇವಾಗೆಲ್ಲ ಹೆಂಗಿದೆ ವರ್ಕ್, ವಾಚ್ ನೋಡೋಕೇನಿಲ್ಲ, ಟೈಮ್ ಇಲ್ಲ. ಹಂಗಿರ್ಬೇಕು ನಾವು, ಹೆಂಗಿರ್ಬೇಕು ಸಿಂಪಲ್ ಲೈಫ್ ಅದರ. ಬರ್ತಾರೆ ನೋಡಿ ಸ್ವಲ್ಪ ದಿನದಲ್ಲಿ ಅದರ, ಬರ್ತಾರೆ ನೋಡಿ ಹಿಂಗಿರ್ತಾರೆ ಎಕ್ಸಾಂಪಲ್. ಆ ತರ ನಮ್ಮ ಲೈಫ್ನಲ್ಲಿ ಹೆಂಗಿರ್ಬೇಕು ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರ್ಬೇಕು. ಅದೇ ನೋಡ್ಬೇಕು, ವಿ ಶುಡ್ ನೆವರ್ ಬಿ ಅಂದ್ರೆ ವರ್ಲ್ಡ್ಲಿ ಶೋ. ಅದೇ ಹೇಳ್ತಾರೆ ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸುತ್ತವೆ ಅಂತ ಹೇಳ್ತಾರೆ. ಒಂದ್ಸಲ ಓದಿದಿರಾ ನನಗೆ ಕೆಲವೊಂದು ಬೈಬಲ್ ಹೇಳ್ತದೆ ಅದರ, ಏನ್ ಹೇಳ್ತಾರೆ ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸುತ್ತವೆ ಅಂತ ಹೇಳ್ತಾರೆ ಮೋಸ್ಟ್ ಆಫ್ ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ಅವರ ಲೋಕ ಮತ್ತೆ ಲೋಕನಲ್ಲಿರುವಂತ ಇದನ್ನ ಮೊದಲನೇ ವ್ಯವಹಾರ ಇರ್ಬೇಕು ನೋಡಿದ್ದೀನಿ ಮೊದಲನೇ. ಅದೇ ಹೇಳ್ತಲ್ಲ ಈ ಲೋಕದಲ್ಲಿರುವಂತ ಮೂರು ಕಣ್ಣಿನ ಆಸೆ ಬದುಕು ಬಾಲಿನ ಡಂಬ ಅಂತ ಹೇಳ್ತಾರೆ. ಎಲ್ಲಿ ಬರ್ತೀ ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಲಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಆಮೇಲೆ ಲೋಕವು ಅದರ ಆಶೆಯು ಗತಿಸಿ ನೋಡ್ರ, ಲೋಕವು ಅದರಲ್ಲಿರುವಂತ ಆಸೆ ಏನಾಗ್ತದೆ ಗತಿಸಿ ಹೋಗ್ತದೆ ಅಲ್ವರ. ನೋಡ್ರಿ ಒಂದ್ ಕಾಲದಲ್ಲಿರುವಂತ ಒಂದ್ ಫ್ಯಾಷನ್ ಇವಾಗ ಇದೇನಪ್ಪ, ಒಂದ್ ಕಾಲದಲ್ಲಿ ಬೆಲ್ ಬಾಟಮ್ ಇತ್ತು ಇವಾಗೈತಾ ಇಲ್ಲ ಅಲ್ವರ. ಆಯ್ತರ ಒಂದ್ ಕಾಲದಲ್ಲಿ ಹೇರ್ ಕಟಿಂಗ್ ಇವಾಗೈತಾ, ಇವಾಗ ಹೇರ್ ಕಟಿಂಗೇ ಮಾಡಿಸಲ್ಲ, ತೊಲೆ ಇಲಿ ತಲೆಗೆ ಇಲಿ ಬೋನ್ಗೆ ತಲೆ ಇಟ್ಬಿಟ್ರೆ ಮುಗ್ದೋಯ್ತು ಅದ್ರ ಫ್ಯಾಷನ್. ಅದೇ ಇವಾಗ ಲೋಕದಲ್ಲಿ ಅಂತ ಫ್ಯಾಷನ್ ಚೇಂಜಸ್ ಅಲ್ವರ. ಹಂಗಂತಂದ್ಬಿಟ್ಟು ಅವ್ರಿಗೆ ನಾವು ಪ್ಲೀಸ್ ಮಾಡ್ತಿಲ್ಲ ಹೋಯ್ತಂತಂದ್ರೆ ಇಟ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಹಾಗೆ ನಾವೇನ್ ಮಾಡ್ಬೇಕು, ನಮ್ಮೆಲ್ಲ ಇದನ್ನ ಯಾವ್ದಕ್ಕೆ ಆಸಕ್ತಿ ಇಂಟ್ರೆಸ್ಟ್ ಯಾವ್ದು ಕೊಡ್ಬೇಕಾಗ್ತದೆ ಲೋಕಕ್ಕೆ ಕೊಡ್ಬೇಕಾಗ್ತದೆ. ದಿಸ್ ಇಸ್ ಏನಂತಾರೆ ಅಂದ್ರೆ ಸೆಕೆಂಡ್ ಪಾಯಿಂಟ್ ಅಲ್ವರ. ಥರ್ಡ್ ಪಾಯಿಂಟ್ ಹೇಳ್ತಾರೆ ಡಿನಾಮಿನೇಷನ್ ಗ್ರೇಟ್ನೆಸ್ ಅಂತ ಹೇಳ್ತಾರೆ. ಅದರ ಸತ್ಯ ಕೇಳಿದ್ಮೇಲೆ ನಾವೆಲ್ಲ ಬಿಟ್ಬಂಬಿಟ್ಟಿದ್ರು ಬಿಡ್ರಿ ಅಂತೀನಿ, ಯಾವುದೇ ರೀತಿ ಬ್ಯಾಬಿಲೋನ್ ಸಂಬಂಧನೆ ಮಾಡ್ಕೋಬಿಡ್ದು. ಅವನೆಂತ ದೊಡ್ಡ ನಮಗೆ ಕ್ಲೋಸ್ ರಿಲೇಟಿವ್ ಆಗಿರ್ಬೋದು, ಎಂತ ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಕೈ ತರನೇ ಇರ್ಬೋದು, ಕೈನೇ ಮಾಡಕ್ ಬಂದ್ಬಿಟ್ರ ಕಟ್ ಮಾಡಕ್ಬಿಟ್ರು, ಕಣ್ಣಾಗಿತ್ತು ಅನ್ನೋದೇ ಕಣ್ಣೇ ಮಾಡ್ಬಿಟ್ರ ಅಂದ್ರೆ ನಮಗೆ ಪ್ಲೀಸಿಂಗ್ ಆಗಿರ್ತಿದೆ. ಲೋಕತನೇ ಇದೆ, ಕೆಲವೊಂದು ಆಂಬಿಷನ್ಸ್ ಇದೆ ಅಲ್ವರ, ಗುರಿಗಳಿಂದೆ ಅದು ಎಷ್ಟೇ ಕ್ಲೋಸ್ ಇವನ್ ಕಣ್ಣು ತರ ಇದ್ರು ಇರ್ಬೇಕು. ಕಣ್ಣನ್ನೇ ಮಾಡು ಫಸ್ಟ್ ತೆಗೆದಾಕ್ಬಿಡು. ಅದ್ರ ಕಾಲ್ ಅದ್ರೆ ಕಾಲ್ ಅಂದ್ರೆ ನಾವು ಇಷ್ಟ ದಿನ ನಡೀತಾ ಇರೋ ವಾಕ್ ಆಫ್ ಲೈಫ್ ಅಲ್ವರ. ಹಂಗಿತ್ತು ಅಂದ್ರೆ ಸತ್ಯ ಬಂದ್ಬೇಕು, ಫಸ್ಟ್ ಚೇಂಜ್ ಮಾಡ್ಕೊಬೇಕು. ಚೇಂಜ್ ಮಾಡಿಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗಿ ಸಾಧ್ಯ ಇದೆ ನೆಕ್ಸ್ಟ್ ಅದಂತ ಸೆಕೆಂಡ್ ಎತ್ಕೊಂಡು ಚಾನ್ಸಸ್ ಇದೆ. ಅದನ್ನ ಹೇಳ್ತಾರೆ ಏನಂತ ನೋಡ್ದಿರೋದನ್ನ ನಾವು ಇದು ನೋಡ್ಬೇಕಾದ್ರೆ ನೋಡಿರೋದನ್ನ ಅಲ್ಲ ಹೇಳ್ತಾರೆ. ಹೇಳ್ತಾರೆ ವಿ ಲುಕ್ ನಾಟ್ ಅಟ್ ದ ಥಿಂಗ್ಸ್ ವಿಚ್ ಆರ್ ಸೀನ್ ಬಟ್ ದ ಥಿಂಗ್ಸ್ ವಿಚ್ ಆರ್ ಎಟರ್ನಲ್. ಅಂದ್ರೆ ಕಣ್ಣು ಕಾಣಿಸ್ತದೆ ಅಂತ ಅದೇ ಮಾಡಬೇಕು, ನೋಡ್ಕೊಂಡು ನಾವು ಓಡ್ಬೇಕು ಅಂತ ಹೇಳಿ. ಕಣ್ಣು ಕಾಣಿಸಿದ್ರೆ ಕ್ರಿಸ್ತ ರಾಜ್ಯದಲ್ಲಿ ಅತ್ಯಂತಿಗೆ ಆಳ್ವಿಕೆ ಮಾಡೋಂತ ಒಂದು ಚಾನ್ಸ್ ಅಂದ್ರೆ 1,000 ಇಯರ್ಸ್ ರೂಲ್ ಮಾಡೋಂತ ಒಂದು ಚಾನ್ಸ್ ಇದನ್ನೇ ಮಾಡಕ್ತಾವ. ಈ ಗುರಿನ ಎತ್ತಿ ಓಡ್ಬೇಕು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಓದ್ಬಿಡ್ತೀನಿ ಇಲ್ಲಿ ಒಂದ್ ಪ್ಯಾರಾಗ್ರಾಫ್ ಮುಗಿಸ್ಬಿಡೋಣ. ಯಾಕೆಂದರೆ ನಾವು ಕಾಣುವಂತದ್ದನ್ನು ಲಕ್ಷಿಸದೆ ಕಾಣದಿರುವಂತವನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವೂ ಇರುವುದು. ನೋಡ್ರ ಕಾಣದಿರುವುದು ಹೆಂಗಿರ್ತಂತೆ ಸದಾ ಕಾಲ. ಯಾಕಂದ್ರೆ ಈ ಲೋಕ ಎಂತಾರೆ ಗತಿಸಿ ಹೋಗ್ಬಿಡ್ತಾನೆ. ಸೆಕೆಂಡ್ ವರ್ಲ್ಡ್ ಟೆಂಪ್ರರಿ, ಇದು ಯಾವತ್ತು ಶಾಶ್ವತ ಇರಲ್ಲ, ಇರೋದಿಲ್ಲ ಅಂದ್ರ ಎಂತಾರೆ ಟೆಂಪ್ರರಿ ಆಗಿರ್ಬೇಕು. ನಾವು ಲೈಫ್ ಸ್ಟೈಲ್ ಹೆಂಗಿರ್ಬೇಕು
ಟೆಂಪ್ರರಿಯಾಗಿ ಇರಬೇಕು ನೆಕ್ಸ್ಟ್ ಆಮೇಲೆ ಎಂದು ಬರೆದಿದೆ. ಕವಿಯಾಗಿ ಮಾತುಗಳಲ್ಲಿ ವ್ಯಕ್ತವಾಗುವಂತೆ ನಾವು ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ನೋಡ್ರಿ ಹೇಳ್ತಾರೆ ಈ ಒಂದು ಕವಿ ಹೇಳ್ದಂತೆ, ಐ ವುಡ್ ರಾದರ್ ವಾಕ್ ಇನ್ ದ ಡಾರ್ಕ್ ವಿತ್ ಗಾಡ್. ಅದರ ಕತ್ಲಲ್ಲಿ ಏನ್ರಿ ಒಬ್ಬಂಟಿನಾಗೆ ದೇವ್ರ ಹತ್ರ ನಡೆಯೋದಕ್ಕೆ ಏನ್ ಮಾಡ್ತೀನಿ ನಾನು ಅಂತಾರೆ, ಎಷ್ಟೋ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಬದಲಾಗಿ ಏನ್ರಿ ಒಂದ್ ದೊಡ್ಡ ಗುಂಪು ಎಲ್ಲಾರ ಜೊತೆಗೆ ಬೆಳಕಲ್ಲಿ ನಡೆಯೋದಕ್ಕಿಂತ ಏನ್ರಿ ಒಬ್ಬಂಟಿನಾಗೆ ಏನ್ ಮಾಡ್ತೀನಿ ದೇವ್ರ ಜೊತೆ ನಡೀತೀನಿ ಅಂತಂದ್ರು. ಅದಕ್ಕೆ ಯೇಸು ಸಂಗೀತ ಡಿಸಿಷನ್ ಇಡೀ ಲೋಕ ಆ ಕಾಲ ಫುಲ್ ಜೆರೂಸಲೇಮ್ ಅವ್ರ ವಿರುದ್ಧವಾಗೇ ಇತ್ತು. ಇತ್ತು ಯೇಸು ಕ್ರಿಸ್ತ ಏನ್ ಮಾಡಿದ್ರು ಹೇಳಿ, ಯಾವ ತರ ಅವರು ಆ ಮೂಮೆಂಟ್ ಅಲ್ಲಿ ಕಣ್ ಬಿಟ್ಟು ನೆಟ್ಟಿಗೆ ನೋಡಿ, ಅಯ್ಯೋ ಏನಪ್ಪ ಈ ಜನಗಳು ಅಯ್ಯೋ ತನ್ನ ಬಗ್ಗೆ ನೋಡಿ ಹಿಂಗೆ ತಿಂಕ್ ಮಾಡ್ತಾರ ಅಂದ್ಬಿಟ್ಟು ಒಂದೇ ಒಂದು ಪಾಯಿಂಟ್ ತಿಂಕ್ ಮಾಡಿದ್ರೆ ಅವ್ರು ಎಷ್ಟು ಫೀಲಿಂಗ್ ಆಗಿರೋದು. ಅದು ಏನು ತಿಂಕ್ ಮಾಡಿದ್ರು ನನಗೆ ಯಾಕೆ ಮಾಡ್ತೀರಾ ನಿಮಗೆ ನೀವೇನು ಮಾಡ್ರಿ ಹೇಳ್ಕೊಂಡು ಅವ್ರ ಆಟಿಟ್ಯೂಡ್ ಹೀಗೆ ತೊಗೊಂಡಿರ್ತೀನಿ ಅದರ ಅದಕ್ಕೆ ಅದರ ಅವ್ರು ಯಾವತ್ತೂ ತನ್ನ ಬಗ್ಗೆ ಮಾಡೋಕೆ ಹೋಗಿಲ್ಲ. ಅಲ್ವರ ಅದ್ ಹೇಳ್ತಾರೆ ಏನ್ರಿ ರಾದರ್ ವಾಕ್ ವಿತ್ ಗಾಡ್ ಇನ್ ಡಾರ್ಕ್ ಅದರ ದೇವ್ರ ಸಂಗಡೆ ಮಾಡ್ತೀನಿ ಕತ್ಲಲ್ಲಿ ನಡೀತೀನಿ. ಏಷ್ಯಾ ಹೆಂಗೆ ಹೇಳ್ತಾ ಅದರ ಒಂದು ವರ್ಷ ಬಟ್ಟೆ ಬಿಚ್ಚಿಗೆ ತಿರುಗಾಡೋದ್ಬಿಟ್ಟು ಅದರ ಹೆಂಗಿರ್ಬೇಕು ಅವ್ರು ಯೋಚನೆ ಮಾಡಿ ಅವ್ರು ಯಾವ ಹತ್ರ ಬಂದ್ಬಿಟ್ಟು ಅಯ್ಯೋ ಇದೆಲ್ಲ ನೋಡಿದ್ರೆ ದೇವ್ರೆ ಎಲ್ಲ ಕೆಟ್ಟ ಕೆಟ್ಟಾಗಿ ಬೈತಾರೆ ಅಂತಂದ್ರೆ ಅವ್ರು ತಿಂಕ್ ಮಾಡಿದ ಹೆಂಗಿರ್ತೈತೋ ಅದ್ರ ಅದೇ ಅದರ ಏರಿಯ ಮ್ಯಾಗ ಏನು ಹೇಳ್ತಾರೆ ಅಲ್ಲೆಲ್ಲ ಹೋಗಿಬಿಟ್ಟು ಬಟ್ಟೆ ನಿಕ್ಬಿಟ್ಟು ಬಾ ಅಂತಾರೆ. ಅದು ಹೋಗಿ ಬರೋಕ್ಕೆ ಮೂರು ತಿಂಗಳು, ಮೂರು ತಿಂಗಳು ಬಂದ್ಮೇಲೆ ತಿರ್ಗಿ ಎಣಿಸಿರು ಹೋಗಪ್ಪ ಬಟ್ಟೆ ತಿಂಬಾ ಅಂತಾರೆ. ಇದಕ್ಕೆ ದೇವ್ರು ಕಳಿಸ್ತೀವಿ ಅಂತ ಕ್ವಶನ್ ಬಂದಿರಲ್ಲ, ಯೋಚನೆ ಮಾಡಿ ಫಸ್ಟ್ ಟೈಮ್ ಬಟ್ಟೆ ಇಟ್ಬಿಟ್ಟು ಬಾಪ ಒಂದು ಗಿಡಕ್ಕೆ ಊದ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅದರ ಮೂರು ತಿಂಗಳು ಬಟ್ಟೆ ಏನಾಯ್ತಾರೆ ಅಲ್ಲಿ ಚಿನ್ನಿ ಬಟ್ಟೆ ಆಗೋತಾರೆ ಎಲ್ಲ ಪೀಸ್ ಪೀಸ್ ಆಗೋತಾರೆ. ಇವ್ನು ಬಂದ ತಕ್ಷಣ ಏನು ಹೇಳ್ತಾರೆ ತಿರ್ಗಿ ಹೋಗಿ ಎತ್ಕೊಂಬ ಅಂತ ಹೇಳ್ತಾರೆ, ಎಷ್ಟು ಕೋಪ ಬಂದಿರ್ಬೇಕು ಏನಕ್ಕೆ ದೇವ್ರೆ ಇದನ್ನೆಲ್ಲ ಹೇಳ್ದೆ ಅಲ್ಲೇ ಅರ್ಧ ಹಾಕ್ಬಂದು ನಾನೇ ಅರ್ಧ ಹಾಕ್ಬಿಡ್ತೀನಲ್ಲ ಅಂತ ಕೇಳ್ಬೋದಲ್ವಾ ಅಣ್ಣ. ಆ ಥರ ಅಂದರೆ ಏನಂದ್ರೆ ಕಷ್ಟ ಅಲ್ಲ ಈಸಿ ಅಲ್ಲ ಅದ್ರ ಅದೇ ಏನು ಅಂದರೆ ದೇವ್ರಿಗೆ ಏನು ಮಾಡಿದ್ರು ಒಬಿಡಿಯಂಟಾಗೆ ನಡೆದ್ರು ಅದರ ಅದು ಹೇಳಿದಾರೆ ಅಂತಾರೆ ಏನಂದ್ರೆ ದಿಸ್ ಈಸ್ ವಾಕಿಂಗ್ ಬೈ ಫೇತ್ ಅದರ ದೇವ್ರ ಸಂಗಡ ಒಬ್ಬಂಟಿಗೆ ಅಂದ ಇದೇನು ಮಾಡೋದು ನಡೆಯೋದು. ಅದರ ಎರಿಯಮ್ಮಿಂಗ್ ಏನು ಮಾಡ್ತಾರೆ ಅಂದರೆ ಎಲ್ಲ ಸೇರಿ ಹೊಡೆದಾಕ್ಬಿಡ್ತಾರೆ, ಅವ್ರ ಮನೆಯವರೆಲ್ಲ ಸೇರಿ ಹೊಡೆದಾಕ್ಬಿಡ್ತಾರೆ, ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರೆ ತೊಗೊಂಡ್ಬಿಟ್ಟು ಒಂದು ಗುಂಡಿಗೆ ಹಾಕ್ಬಿಡ್ತಾರೆ. ನಮ್ಮ ಹೆರಾಳ್ ಮ್ಯಾಗ್ಝಿನ್ ಬಂದಿತ್ತು ಅದರ ಏನಂತಾರೆ ಎರಿಮೆ ತೊಗೊಂಡು ಒಂದು ದೊಡ್ಡ ಗುಂಡಿಗೆ ಹಾಕ್ಬಿಡ್ತಾರೆ, ಕೆಸರು ತುಂಬಿರಂತೆ ಗುಂಡಿ ಅಂತೆ ಅದರ ಅಲ್ಲಿ ಎಷ್ಟೋ ದಿನ ಬಿದ್ದಿರ್ತಾರೆ ಮನುಷ್ಯ ಅವ್ನಿಗೆ ಊಟ ಕೊಡಲ್ಲ ಪಾಪ ಅವನಿಗೆ. ಅದರ ಆ ಥರ ಏನು ಮಾಡಿದ್ರು ಒಬ್ಬಂಟಿನಾಗೆ ದೇವ್ರ ಹತ್ರ ಏನು ಮಾಡಿದ್ರು ಪ್ರಯಾಣ ಮಾಡಿದ್ರು ಅಲ್ವರ. ಆ ಥರ ನೋಡಿ ದೇವ್ರ ಹತ್ರ ಪ್ರಯಾಣ ಮಾಡೋಕೆ ಏನು ಮಾಡ್ಬೇಕು ಯಾವತ್ತು ಯಾವತ್ತೂ ಸಿದ್ಧವಾಗಿ ದಿಸ್ ಇಸ್ ಒನ್ ಆಫ್ ದ ವಿಟ್ನೆಸಸ್ ಅಂತ ಹೇಳ್ತಾರೆ ಅವರ. ಈ ಥರ ಅಂದರೆ ನಮ್ಮ ಲೈಫ್ ಸ್ಟೈಲ್ ಇತ್ತು ಅಂದರೆ ಅಂದರೆ ಒಂದೊಂದಲ್ಲ ಒಂದು ಸಾಕ್ಷಿ ಅಂತ ಹೇಳ್ತಾರೆ ಅವರ. ನೆಕ್ಸ್ಟ್ ಓದ್ಬಿಡ್ತೀನಿ ಇಲ್ಲಿ. ಪವಿತ್ರಾತ್ಮನು ನಮಗೆ ವಾಕ್ಯದ ಮೂಲಕ ಸಾಕ್ಷಿ ಹೇಳುವುದೇನೆಂದರೆ ನಾವು ದೇವರ ಮಕ್ಕಳಾಗಿರುವುದಾದರೆ ನಮಗೆ ಪ್ರಸ್ತುತ ಸಂಗತಿಗಳ ಬಗ್ಗೆಯಾಗಲಿ ಮುಂಬರುವ ಸಂಗತಿಗಳ ಬಗ್ಗೆ ಆಗಲಿ ತಿಳುವಳಿಕೆ ಇಲ್ಲದೆ ಇರುವುದಿಲ್ಲ. ಯಾಕೆಂದರೆ ನಾವು ದೇವರಿಂದ ಆತನ ಕೃಪಾವಾಕ್ಯಗಳ ಮೂಲಕ ಆತನ ಆತ್ಮಿಕ ನುಡಿಗಳ ಮೂಲಕ ಜ್ಞಾನೋದಯ ಹೊಂದಿಕೊಳ್ಳುತ್ತೇವೆ. ದೇವರು ಪವಿತ್ರಾತ್ಮ ನಮ್ಮಲ್ಲಿ ಇತ್ತು ಅಂತಂದ್ರೆ ಇವಾಗಿರೋಂಥ ವಿಚಾರಗಳು ಮಾತ್ರ ಅಲ್ಲ ಮುಂದೆ ಆಗಂತ ವಿಚಾರಗಳನ್ನು ಕೂಡ ದೇವರೇ ಮಾಡ್ತಾರೆ ನಮಗೆ ಫಸ್ಟೇ ಪವಿತ್ರಾತ್ಮನ ನಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಯಾವ ವಿಚಾರಗಳು ಇವಾಗಿರೋಂಥ ವಿಚಾರಗಳಲ್ಲ ಮುಂದೆ ಬರೋಂಥ ವಿಚಾರಗಳು ಕೂಡ ದೇವ್ರ ನಮ್ಗೆ ತಿಳಿಸ್ಕೊಡ್ತಾನೆ. ಏನ್ ಮೀನಿಂಗ್ ಅದನ್ನ ತಿಳಿಸ್ಕೊಡ್ತಾನೆ ಅಂತಾನ? ಯಾಕೆ ನಮ್ಮ ಜೀವನದಲ್ಲಿ ಇವತ್ತು ಏನಾಯ್ತದೆ ಅಂದ್ಬಿಟ್ಟು ತಿಳ್ಕೊಡೋದಿಲ್ವಾ? ಅಲ್ವರ ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇವತ್ತು ಏನಾಯ್ತದೆ ಅಂದ್ಬಿಟ್ಟು ನಮ್ಗೆ ಫಸ್ಟೇ ದೇವ್ರ ಪವಿತ್ರಾತ್ಮಕ ಹೋಗ್ಬಿಟ್ಟು ತಿಳ್ಕೊಬಿಡ್ತಾರೆ. ನೋಡಪ್ಪ ರಾಜ ಬೆಳಿಗ್ಗೆ ನೋಡ್ತೀವಿ ಆಫೀಸ್ಗೆ ಹೋಗ್ತಿದ್ರೆ ಟ್ರಬಲ್ ಆಗ್ತಾರೆ ಅಂದ್ಬಿಟ್ಟು ದೇವ್ರು ಫಸ್ಟೇ ತಿಳಿಸ್ಕೊಡ್ತಾರೆ ಅಂತಲ್ಲ. ಅದರ ಏನಂದ್ರೆ ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ದ ಇವೆಂಟ್ಸ್ ಆಫ್ ದಿಸ್ ವರ್ಲ್ಡ್. ಅದರ ಫುಲ್ಫಿಲ್ಮೆಂಟ್ ಆಫ್ ಬೈಬಲ್ ಪ್ರಾಫೆಸೀಸ್ ಹೆಂಗ್ ಹೆಂಗ್ ನಡೀತಾ ಇದೆ ಅಂದ್ಬಿಟ್ಟು ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಬೈಬಲ್ ಮುಖಾಂತರ ಕ್ಲೀನ್ ಆಗಿ ಮಾಡ್ತಾರೆ ದೇವ್ರು ನಡ್ಕೊಂಡು. ಅಂದ್ರೆ ಇವಾಗ ನಡೀತಾ ಸನ್ನಿವೇಶಗಳು ಯಾವ ಸಂಬಂಧಪಟ್ಟಿರೋದು, ಮುಂದೆ ಬರುವಂತ ವಿಚಾರಗಳು ಏನಾಗ್ತದೆ ಲೋಕದಲ್ಲಿ, ಇದು ಯಾವಾಗ ಆಗ್ತದೆ, ಏನ್ ಯಾವ ಒಂದು ಸಂದರ್ಭ ನಡೀತಾರೆ ಅಂತಂದ್ಬಿಟ್ಟು ಇವೆಲ್ಲಾ ವಿಚಾರಗಳನ್ನ ದೇವ್ರೇ ಮಾಡ್ತಂತೆ ಪವಿತ್ರಾತ್ಮ ಮುಖಾಂತರ ಸತ್ಯಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಂತೆ ಅಂದ್ರೆ ಮನ ಕಣ್ಗಳನ್ನ ಏನ್ ಮಾಡ್ತಾರೆ ದೇವ್ರು ತೆರೀತಾರೆ. ಯಾವ ಮನ ಕಣ್ಗಳು ಹೀಬ್ರೂ ಸಿಕ್ಸ್ ಚಾಪ್ಟರ್ ಅಲ್ಲಿ ಎರಡು ಪಾಯಿಂಟ್ ಹೇಳ್ತಾರೆ ನೋಡಿ. ಹೀಬ್ರೂ ಸಿಕ್ಸ್ ಚಾಪ್ಟರ್ ಥರ್ಡ್ ವರ್ಸ್ ಹೊಡಿತೀನಿ, ಥರ್ಡ್ ವರ್ಸ್ ಫೋರ್ತ್ ವರ್ಸ್ ಅದ್ ಹೇಳ್ತಾರಲ್ಲ ಸೆಕೆಂಡ್ ಬಗ್ಗೆ ಓದಿಂತೀರೋದು ಎಷ್ಟು ಆರನೇ ವಚನ ನೋಡಿ, ಸಿಕ್ಸ್ ಸಿಕ್ಸ್ ಇರ್ಬೇಕು ನೋಡಿ, ಇಬ್ರು ಸಿಕ್ಸ್ ಸಿಕ್ಸ್ ಓದಿಂತೀನಿ. ಅಂದ್ರೆ ಥರ್ಡ್ ವರ್ಸ್ ಓದಿ ಇಷ್ಟ ಮೋಸ್ಟ್ಲಿ ಫೋರ್ತ್ ಓದಿ. ನೋಡಿ ಇಲ್ಲಿ ಹೇಳ್ತಾರೆ ಒಂದು ಸತಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಫಸ್ಟ್ ಪಾಯಿಂಟ್ ಅದರ. ನೆಕ್ಸ್ಟ್ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ
ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು. ಇವಾಗ ಎರಡು ಪಾಯಿಂಟ್ ಬಂತು, ಅರ್ಥ ಮಾಡಿದ್ರ? ಫಸ್ಟ್ ಏನಂತಂದ್ರೆ ಎಂದ್ರೆ ದೇವರ ಜ್ಞಾನ ಪ್ರಕಾಶದಲ್ಲಿ ಬಂದಿ, ಅಂದ್ರೆ ಸತ್ಯದ ಜ್ಞಾನ ಪ್ರಕಾಶದಲ್ಲಿ ಬಂದು ಫಸ್ಟ್ ಪಾಯಿಂಟ್ ಹೇಳಿದ್ರು. ಆಮೇಲೆ ಮುಂದಿನ ಲೋಕದ ಏನ್ರೆ ಮಹತ್ವಗಳನ್ನು ಏನ್ ಮಾಡುದ ಅನುಭವಿಸೋದು ಅಲ್ಲ ಏನ್ರೆ ಟೇಸ್ಟ್ ಆಫ್ ದ ಗುಡ್ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಕರೆಕ್ಟಾ? ಇಲ್ಲಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಇದೆಯಾ ತಮಿಳಲ್ಲಿ? ಪ್ರಕಾಶಿಕಪಟ್ಟು ಪರಮ ಇವೆ ಋಷಿ ಪಾರ್ಥಂ ಪರಿಶುದ್ಧ ಆವಿಯ ಪೆಟ್ಟು ದೇವರುಡೆಯ ನಲ್ವಾರ್ತಿಯೂ ನೋಡ್ರಿ ಇನಿವರ ಉಲಗತ್ತಿನ ಬೆಲನ್ಗಳಿಗೂ ಋಷಿ ಪಾರ್ಥಂ. ನೋಡ್ರಿ, ದೇವರ ಒಂದು ವಾಕ್ಯದ ರುಚಿ ನೋಡ್ರಂತೆ. ಎರಡನೇ ಪಾಯಿಂಟ್ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು? ಜ್ಞಾನ ಪ್ರಕಾಶಕ್ಕೆ ಸೇರಿ. ಎರಡಿಗೇನು ವ್ಯತ್ಯಾಸ? ಫಸ್ಟ್ ಅವರಿಗೆ ಜ್ಞಾನ ಪ್ರಕಾಶ ಬಂದ್ಬಿಡ್ತು ಅಲ್ಲ. ಆಮೇಲೆ ಏನ್ ಹೇಳ್ತಾರೆ? ನೆಕ್ಸ್ಟ್ ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಲ್ಲ. ಫಸ್ಟ್ ಒಂದು ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ. ಇವೆರಡಿಗೂ ವ್ಯತ್ಯಾಸ ಇದೆಯಾ ಅಂದ್ರೆ ಎಸ್, ಎರಡುಗೇನಿದೆ ವ್ಯತ್ಯಾಸ ಇದೆ. ನಮಗೆ ಮಣಕಣ್ಗಳು ತೆರೆದು ಯಾವಾಗ ಸತ್ಯಕ್ಕೆ ಬಂದಾವಾಗ ಅಲ್ವರ. ಆಮೇಲೆ ನೆಕ್ಸ್ಟ್ ಟೇಸ್ಟ್ ಮಾಡಿದ ಯಾವಾಗ? ಕ್ರಿಯಾ ರೂಪದಲ್ಲಿ ನಾವು ಪ್ರಾಕ್ಟಿಕಲ್ ನಡೀತಾ ಇರ್ಬೇಕಾದ್ರೆ ಆಗ್ತದ ಅನುಭವಗಳು ಇದೆ. ಅದರ ನೇಮ್ ಮೀನಿಂಗ್ ಗೊತ್ತಾ ಹೇಳ್ತಿರೋದು? ಸಿಕ್ಸ್ ಫಿಫ್ತ್ ಅಲ್ಲಿ ಹೇಳ್ತಾರೆ ಅಂದ್ರೆ ದೇವರು ದಿನನಿತ್ಯ ಇವ್ರಿಗೆ ಹೊಸ ಹೊಸದು ಐ ಮೀನ್ ಏನ್ರಿ ವಾಕ್ಯದಲ್ಲಿರುವಂತ ಅನೇಕ ಒಂದು ಅಂಶಗಳನ್ನ ಟೇಸ್ಟ್ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವ್ರಿಗೆ ಕೃಪೆ ಕೊಡ್ತಾ. ಫಸ್ಟ್ ಏನು ಎನ್ಲೈಟ್ಮೆಂಟ್ ಏನ್ರಿ ಇದು ಬೇಸಿಕ್ ಕ್ಲಾಸ್ ಮುಖಾಂತರ ನಮ್ಮೆಲ್ಲರಿಗೆ ಅಂತ ಒಂದು ಬೇಸಿಕ್ ಸತ್ಯ ಕಣ್ಗಳು ತೆರ್ಬಿಡೈತೆ. ಇದು ಮಾತ್ರ ಅಲ್ವಂತೆ ಅನೇಕ ವಿಚಾರಗಳು ಸತ್ಯವಾದಂತೆ ಅನೇಕ ಏನ್ರಿ ವಿಚಾರಗಳು ಏನ್ರಿ ಮುಂದೆ ಆಗುವಂತ ಒಂದು ವಿಚಾರಗಳು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಆಗುವಂತ ಅನೇಕ ವಿಚಾರಗಳನ್ನ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಅನೇಕ ಒಂದು ವಚನ ಮುಖಾಂತರ ತಿಳಿಸ್ತಾರೆ ನೋಡಿ. ನೆಕ್ಸ್ಟ್ ವಾಲಿಂಗ್ ಹೇಳ್ತಾರೆ ನೋಡಿ ಮುಂದೆ ಗೊತ್ತಿಸ್ತಾರೆ. ನೆಕ್ಸ್ಟ್ ಶಿಕ್ಷಣ ಪಡೆಯುತ್ತೇವೆ ನಾವು ಪ್ರಬುದ್ಧರಂತೆಲ್ಲ ಕೃಪೆಯಲ್ಲಿ ಬೆಳೆಯುವವರಾಗಿ ನಾವು ವಾಕ್ಯವೆಂಬ ಹಾಲಿನೊಂದಿಗೆ ಗಟ್ಟಿಯಾದ ಆಹಾರವನ್ನು ಅಪೇಕ್ಷಿಸಿ ಅವುಗಳನ್ನು ಹೊಂದಿಕೊಳ್ಳುತ್ತೇವೆ. ನೋಡ್ರ ಏನಂತೆ, ನಾವು ದಿನನಿತ್ಯ ಬೆಳೀತಾ ಇರ್ಬೇಕಾರೆ ಏನ್ರಿ ಹಾಲಿಂದ ಹಿಡಿದು ಗಡ್ಡೆಯದ ಆಹಾರ ತಿನ್ನಕ್ಕೆ ಯಾವ ತರ ಆಸೆ ಪಡ್ತೀರೋ ಆ ಆಸೆ ತಕ್ಕಂತ ದೇವ್ರೆ ಮಾಡ್ತಾರೆ ನಮ್ಗೆ ಸತ್ಯನ ಸ್ಟ್ರಾಂಗ್ ಮೀಟ್ ಗಳನ್ನ ಕೊಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಇವುಗಳು ನಮ್ಮ ಪೂರ್ಣ ಬೆಳವಣಿಗೆಗೆ ಅಗತ್ಯವಾಗಿದೆ ಎಂದು ಅಪೋಸ್ತಲರುಗಳು ಹೇಳಿದ್ದಾರೆ. ಇದೇನು ಕೊಡೋದು ಅಂತಂದ್ರೆ ಏನು ಕೊಡೋದು ಇದು ಎಸ್ ಬೆಳವಳಿಗೆ ಅಂದ್ರೆ ಅಂದ್ರೆ ನಾವು ಬೆಳೆಯೋದಿಕ್ಕೆ ಚೈಲ್ಡ್ ಆಗಿಂದ ಹಿಡಿದು ಮೆಚುರಿಟಿಗೆ ಬರೋದಿಕ್ಕೆ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾ. ಅಂದ್ರೆ ಚೈಲ್ಡ್ ಮತ್ತೆ ಮೆಚುರಿಟಿಗೆ ಏನು ವ್ಯತ್ಯಾಸ? ಚೈಲ್ಡ್ ಅಲ್ಲಿ ಏನಿರ್ತಾರೆ ಚಿಕ್ಕ ಮಗುಲ್ಲಿ ಏನಿರ್ತಾರೆ ಗುಣಗಳು ಚಿಕ್ಕದಾಗಿರ್ತ ಗುಣಗಳು. ಅದೇ ದೊಡ್ಡ ವ್ಯಕ್ತಿಗಳಲ್ಲಿ ಅದೇ ದೊಡ್ಡ ಗುಣ ಅಂತ ಹೇಳ್ತಾರೆ ಗೊತ್ತಾ. ಅಂದ್ರೆ ಏನಂದ್ರೆ ಮೆಚೂರ್ಡ್ ಕ್ಯಾರೆಕ್ಟರ್ ಅಂದ್ರೆ ಅಂದ್ರೆ ಏನಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಡೆವಲಪ್ ಆಗೋದಿಕ್ಕೆ ದೇವರಂತ ಜ್ಞಾನ ಕೊಡೋದು. ದಿನನಿತ್ಯ ಸತ್ಯದಲ್ಲಿ ಅನೇಕ ವಿಚಾರಗಳನ್ನ ದೇವ್ರು ನಮ್ಗೆ ಏನಂದ್ರೆ ಒಂದು ಗಟ್ಟಿಯಾದ ಆಹಾರಗಳು ಕೊಡ್ತಾ ಇರೋದು. ಏನ್ ಕೊಡೋದು ನಮ್ಗೆ ಇವಾಗ ಕ್ಯಾರೆಕ್ಟರ್ ಮೇಲೆ ಹೆಂಗೆ ಗಟ್ಟಿಯಾಗಿ ಬೆಳೆಸ್ಕೊಳ್ಲಿ ಅಂತ ಅದರ ನಾನು ನೆಕ್ಸ್ಟ್ ಹೇಳ್ತಾ ಹೋದ್ ಬಿಡಿ ಜಲ್ದಿ. ಆತನ ಕೃಪೆ ಆತ್ಮನ ಕೃಪೆ ವಿಶ್ವಾಸ ಮನಸ್ಥೈರ್ಯ ಜ್ಞಾನ ಸ್ವಯಂ ನಿಯಂತ್ರಣ ತಾಳ್ಮೆ ಧರ್ಮಶ್ರದ್ಧೆ ಸಹೋದರ ಕರುಣೆ ಪ್ರೀತಿ ಮುಂತಾದವುಗಳಲ್ಲಿನ ಅಭಿವೃದ್ಧಿಯು ನಮ್ಮನ್ನು ತಂದೆಯ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮೀಪ ಸಾಂಗತ್ಯಕ್ಕೆ ತರುತ್ತದೆ. ನೋಡ್ರ ಇದೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನ ಅಧಿಕವಾಗಿ ನಮ್ಗೆ ಕ್ರಿಸ್ತನಿಗೆ ತಂದೆಯ ದೇವರ ಹತ್ರ ತರ್ತದೆ ಅಂತೆ. ಆಮೇಲೆ ಈ ಕಾರಣದಿಂದ ಕರ್ತನು ನಮ್ಮ ಸಂಗಡ ಹೆಚ್ಚು ಸಂಪರ್ಕ ಮಾಡುವವನಾಗಿ ಸ್ಪಷ್ಟವಾಗಿ ಆತನ ಕೃಪಾಭರಿತವಾದ ಯೋಜನೆಗಳ ಬಗ್ಗೆ ಮಾತ್ರವಲ್ಲದೆ ಆತನ ಸ್ವಂತ ಕೃಪಾಭರಿತವಾದ ಗುಣಲಕ್ಷಣಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ. ಮೀನಿಂಗ್ ಅಂದ್ರೆ ಯಾರಿಗೆ ದೇವ್ರ ವಾಕ್ಯದಲ್ಲಿ ಬೆಳೆಯೋದಕ್ಕೆ ತುಂಬಾ ಆಸಕ್ತಿ ಇರ್ತದೋ ಏನ್ರಿ ದೇವ್ರೇನ್ ಮಾಡ್ತಾರಂತೆ ಅವ್ರಿಗೆ ಇನ್ನ ಅಧಿಕವಾಗಿ ಏನ್ ಮಾಡ್ತಾರೆ ಆಸಕ್ತಿ ಬೇಸಿಸ್ ಮೇಲೆ ಅಧಿಕವಾಗಿ ಸತ್ಯವೇದ ಮುಖಾಂತರ ಏನ್ ಮಾಡ್ತಾರೆ ಅನೇಕ ಒಂದು ಗಟ್ಟಿಯಾದ ಆಹಾರಗಳು ಕೊಡ್ತಾರಂತೆ. ಏನಕ್ಕೆ ಗಟ್ಟಿಯಾದ ಆಹಾರಗಳು ಅಂದ್ರೆ ಈ ಗಟ್ಟಿಯಾದ ಆಹಾರಗಳಿಂದ ಗಟ್ಟಿಯಾಗಿರಂತ ಒಂದು ಎಂದ್ರೆ ಬಲಿಷ್ಠವಾಗಿರುವಂತ ಗುಣಗಳೇನಾಗ್ಲಿ ಅವರು ಬೆಳೆಸ್ಕೊಳ್ಲಿ. ಆಗ ಯಾವಾಗ ಅಧಿಕವಾಗಿ ಗುಣಗಳು ಬೆಳೆಸ್ಕೊಂತಾರೋ ದೇವ್ರೇನ್ ಮಾಡ್ತಾರೆ ಅಂದ್ರೆ ದೇವ್ರ ಯೋಜನೆ ಅಂತ ಅನೇಕ ಒಂದು ವಿಚಾರಗಳನ್ನ ಇನ್ನ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಇವ್ರಿಗೆ ತೋರಿಸ್ಕೊಡ್ತಾರೆ. ಅದರ ತೋರಿಸ್ಕೊಟ್ಟು ದೇವರ ಗುಣಗಳು ಕೂಡ ಏನ್ ಮಾಡ್ತಾರೆ ಅಂತಲ್ಲಿ ತೋರಿಸ್ಕೊಡ್ತಾರೆ. ಏನಕ್ಕೆ ಅಂದ್ರೆ ಈ ಗುಣಗಳು ತಿಳ್ಕೊಂಡು ಸ್ಪಷ್ಟವಾಗಿರುವಂತ ಇದನ್ನ ತಿಳ್ಕೊಂಡು ಅದಂತ ಕ್ರಿಸ್ತನ್ಗೆ ಮೆಚುರಿಟಿಗೆ ನಡಿ ಇವರು ಕ್ರಿಸ್ತನ್ ಸ್ವಾರದಲ್ಲಿ ಬೆಳೆಯೋದಿಕ್ಕೆ ಸಹಾಯ ಆಗ್ಲಿ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಈ ಬೆಳವಣಿಗೆಯನ್ನು ಉಲ್ಲೇಖಿಸುವವನಾಗಿ ಅಪೋಸ್ತಲನ ಪೇತ್ರನು ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ. ನೋಡ್ರ ಅದಕ್ಕೆ ಅಪೋಸ್ತಲ ಪೇತ್ರ ಇದನ್ನ ಹೇಳ್ತಾರೆ ವಚನದಲ್ಲಿ ಅಂದ್ರೆ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ 5-11 ಅದು ಓದ್ಬೇಕಾಗಿಲ್ಲ ವಾಲ್ಯೂಮ್ ನಲ್ಲಿ ಓದ್ಬಿಡಿ ಅದೇ ಹೇಳ್ತಾರೆ. ಅದರ ಇದು ನಿಮ್ಮಲ್ಲಿ ಇದ್ದುಕೊಂಡು ಹೆಚ್ಚುತ್ತಾ ಹೋದರೆ ಯಾವುದು ನಿಮ್ಮಲ್ಲಿ ಇದ್ಕೊಂಡು ನಂಬಿಕೆಗೆ ದಮೆಯನ್ನು ದಮೆಗೆ ಪ್ರೀತಿಯನ್ನು ವಿಶ್ವಾಸ ಅಂತ ಹೇಳ್ತಾರಲ್ಲ ಇವೆಲ್ಲ ಗುಣಗಳು
ಪವಿತ್ರ ಆತ್ಮ ಅಂತ ಎಲ್ಲ ಗುಣಗಳು ಎಂದ್ರೆ ಇವೆಲ್ಲ ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದು ನಿಮ್ಮನಿಗ ಬೆಳಿಬೇಕು ಅಂದ್ರ ನಮ್ಮ ಏನೋ ಒಂದು ಡೆವಲಪ್ಮೆಂಟ್ ಇತ್ತು ಅಂದ್ರೆ ಏನ್ರಿ ಹೆಚ್ಚುತ್ತಾ ಬರ್ತಾ ಇದ್ರೆ ನೆಕ್ಸ್ಟ್ ಏನಾಗ್ತಾರಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದಂತ ಪರಿಜ್ಞಾನ ಅಂದ್ರೆ ಸತ್ಯವಲ್ಲ ಅಂತ ಜ್ಞಾನದ ವಿಚಾರದಲ್ಲಿ ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ ಆಲಸ್ಯಗಾರರು ನಿಮ್ಮನ್ನು ನಿಷ್ಫಲರಾಗದಂತೆ ಮಾಡುತ್ತಾರೆ ಅದರ ಏನ್ ಇಂಗ್ಲಿಷ್ ಬರ್ತಾರೆ ಬ್ಯೂಟಿಫುಲ್ ಆಗಿರುತ್ತದೆ ದಟ್ ಯು ಶಾಲ್ ನೈದರ್ ಬಿ ಬ್ಯಾರನ್ ನಾರ್ ಅನ್ಫ್ರೂಟ್ಫುಲ್ ಇನ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅಂದ್ರೆ ದೇವರ ಜ್ಞಾನದಲ್ಲಿ ಕೊರತೆನೇನಾಗಿಲ್ವಂತೆ ಇರ್ಲುವಂತೆ ಅದರ ಅಂದ್ರೆ ದೇವರ ಜ್ಞಾನ ಏನ್ರಿ ಒಂದು ಭಯಂಕರವಾದ ಟ್ರೆಷರ್ ಅಂತೆ ಅದರ ಅದು ಖಜಾನೆ ಓಪನ್ ಮಾಡೋದು ಏನ್ರಿ ಹೊಸ ವಸ್ತುಗಳು ಹಳೆ ವಸ್ತುಗಳು ಬತ್ತನೇ ಇರ್ತದೆ ಅದರ ಹಂಗಾದ್ರೆ ದೇವರ ಒಂದು ಕೃಪೆ ಯಾರ ಮೇಲೆ ಇರ್ತಾರೋ ಅನೇಕ ಒಂದು ಸತ್ಯಗಳನ್ನೇ ಮಾಡ್ತಾರೆ ಅವ್ರ ಮುಖಾಂತರ ದೇವರ ಸಭೆಗೆ ಕೊಡೋದಕ್ಕೆ ಗಟ್ಟಿಯಾದ ಆಹಾರ ಕೊಡೋದಕ್ಕೆ ದೇವ್ರೇನ್ ಮಾಡ್ತಂತೆ ಒಬ್ಬೊಬ್ಬರ ಏನ್ ಮಾಡ್ತಂತೆ ಇದನ್ನ ನೇಮಿಸಿರ್ತಾರೆ ಅಂತ ಹೇಳ್ತಾರೆ ಅದರ ಅದೇ ನೋಡ್ತೀನಿ ಇದರಲ್ಲಿ ಯಾವುದೋ ಕೊರತೆನೆ ಇರುವಂತೆ ಆಮೇಲೆ ಇವುಗಳಿಲ್ಲದವನು ಯಾವ್ದಿಲ್ಲದಿರುವನು ಈ ಗುಣಗಳ ಇಲ್ಲದಿರುವನು ಏನಾಗಿದೆ ಅಂತ ಇವಾಗ ಕೂಡನಾಗಿದ್ದಾನೆ ಅಂದ್ರೆ ಏನಂದ್ರೆ ಸತ್ಯನಂತ ಅನೇಕ ವಿಚಾರಗಳನ್ನ ಕರೆಕ್ಟ್ ಆಗಿ ಗ್ರಹಿಸ್ಕೊಳಕ್ಕೆ ಏನಾಗಲ್ಲ ಅವ್ರ ಕೈಲಿ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ಆ ಮೆಚುರಿಟಿ ಏನಿಲ್ಲ ಅವರಲ್ಲಿ ಆ ಮೆಚುರಿಟಿ ಇಲ್ದಿರ್ಬೇಕಾದ್ರೆ ದೇವರು ಅಧಿಕವಾಗಿ ಅವ್ರಿಗೆ ಸತ್ಯ ಜ್ಞಾನ ಕೂಡ ಏನ್ ಮಾಡಕ್ ಹೋಗಲ್ಲ ಕೊಡೋದಿಕ್ಕೆ ಇಲ್ಲ ಸಾಧ್ಯತೆ ಇಲ್ಲ ಅದರ ಕೂಡನಾಗಿದ್ದಾರೆ ನೋಡ್ರ ಶುದ್ಧದಾದ್ರೆ ಇವಾಗ ಮರ್ತಾ ಬಿಟ್ಟವನಂತೆ ಅಲ್ವರ ಅವನೇನ್ ಕಾಣಿಸ್ತಾ ಇಲ್ಲ ಇವಾಗ ಅವನಿಗೆ ಸರಿಯಾಗಿ ಏನಾಗ್ತಲ್ಲ ಕಾಣಿಸ್ತಾ ಇಲ್ಲ ಆಮೇಲೆ ಆದುದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ನೋಡ್ರ ಏನ್ರಿ ಮತ್ತಷ್ಟು ನೀವು ಪ್ರಯಾಸ ಪಡಿರಿ ದೂರದೃಷ್ಟಿ ಉಳ್ಳವನು ಅಂತ ಅಂತ ದೂರದೃಷ್ಟಿ ಉಳ್ಳವನು ಅಂದೇನು ಇಂಗ್ಲಿಷ್ ಬರ್ತಾರೆ ಅಂಡ್ ಕೆನಾಟ್ ಸಿ ಅಫಾರ್ ಆಫ್ ಅಂತ ಹೇಳ್ತಾರೆ ಹಂಗೆ ದೂರದೃಷ್ಟಿ ಅಂದ್ರೆ ದೂರದಲ್ಲಿ ಇರೋದು ಏನಾಗ್ತಿಲ್ಲ ಅವ್ನಿಗೆ ಕಾಣಿಸ್ತದೆ ಏನ್ ಮತ್ತೆ ಕಾಣಿಸ್ತದೆ ಇವಾಗೆ ಇಲ್ಲ ಇಲ್ಲ ಹಿಂಗೆ ಅಂತ ದೂರದಲ್ಲಿ ನೋಡಪ್ಪ ಹಿಂಗೆಲ್ಲ ಇದೆ ಅಂದ್ರೆ ಅದೆಲ್ಲ ತಿಳ್ಕೊಳಂತ ಅವ್ನ ಕೆಪಾಸಿಟಿ ಇಲ್ಲ ಅವನ ಮೆಚುರಿಟಿ ಏನ ಇಲ್ಲ ಇಲ್ಲ ಅಂತ ಅಂದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ನೆಕ್ಸ್ಟ್ ಓದ್ಬಿಡ್ತೇನೆ ಲಾಸ್ಟ್ ಆಗ ಒಂದು ನಿಮಿಷ ಕೂಡ ಹೀಗೆ ಮಾಡಿದ್ರೆ ಎಂದಿಗೂ ಏನಾಗ ಸಾಧ್ಯ ಇಲ್ಲ ಎಳುಳಿಕೆ ಬಿಡ ಎದ್ದು ಹೇಳ್ತಾರೆ ಸ್ಟಂಬಲ್ ಆಗೋದಕ್ಕೆ ಏನಿಲ್ಲ ಸಾಧ್ಯನೇ ಇಲ್ಲ ಅಲ್ವರ ಆಮೇಲೆ ಮತ್ತು ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ನೋಡ್ರ ಧಾರಾಳವಾಗಿ ಮಾಡ್ತಾರೆ ದೇವರು ನಮ್ಗೆ ಅಂದ್ರೆ ಸಂಗದ್ರೆ ಈ ಲೋಕನ ಜಯಿಸೋದಿಗೆ ಫೇತ್ ಅಂತಂದ್ರೆ ಈ ಫೇತ್ ಅನ್ನು ಜಯಿಸಬೇಕು ಅಂದ್ರೆ ನಾವು ಯಾವತ್ತೂ ಸ್ಟಂಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮದೇ ಇರ್ಬೇಕು ಇವೆಲ್ಲ ಒಂದು ಕ್ಯಾರೆಕ್ಟರ್ಗಳು ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ವಿಟ್ನೆಸಸ್ ಅದೇ ದೇವ್ರ ವಾಕ್ಯ ಓದ್ತಾ ದೇವ್ರು ನಮ್ಗೆ ದಿನ ಬಲವಾಗಿರೋ ಆಹಾರಗಳಿಗೆ ಕೊಡ್ತಾ ಇದಾರೆ ಅಂದ್ರೆ ಮೀನಿಂಗ್ ದಿಸ್ ಇಸ್ ಒನ್ ಆಫ್ ದ ವಿಟ್ನೆಸ್ ಕರೆಕ್ಟ್ ಆಗಿ ನಾವೇ ಮಾಡ್ತಾ ಇದ್ರಿ ಓಡ್ತಾ ಇದ್ರು ಅಂದ್ರೆ ನೋಡಿ ಎಷ್ಟು ಒಂದು ಪಾಯಿಂಟ್ ಹೇಳಿದವರು ಅಂದ್ರೆ ನಾವು ಕರೆಕ್ಟ್ ಆಗಿ ಓಟಕ್ಕೆ ಓಡ್ತಾ ಇದೀರಾ ಕ್ರೀಟಿಗೆ ಓಡ್ತಾ ಇದ್ರೆ ಅಂದ್ಬಿಟ್ಟು ಪ್ರಶ್ನೆಗಳು ಹಾಕೊಂಡು ಇದ್ರಲ್ಲೇ ಮಾಡೋದು ನಮಗ ಓದ್ಬೇಕು ಓದ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಅದರ ನಾವು ಪಕ್ಕದಲ್ಲಿರೋ ಸೀಟ್ ಹೋಗ್ಕೊಂಡು ನೋಡ ಆ ಬ್ರದಕ್ಕಿಂತ ನಾನು ಇಷ್ಟಪಡೋಲ್ಲ ಈ ಸಿಸ್ಟರ್ಗಿಂತ ಇಷ್ಟಪಡಲ್ಲ ಕಂಪೇರ್ ಮಾಡೋದಕ್ಕಿಂತ ಈ ತರ ಓದ್ರೆ ಹೆಂಗಿರ್ತೀರಿ ಇವಾಗ ಕರೆಕ್ಟ್ ನಾವು ಎಲ್ಲಿದ್ದೀನಿ ಗೊತ್ತಾಯ್ತದೆ ಅಂದ್ರೆ ಕ್ರಿಸ್ತನ್ ಲೆಕ್ಕದಲ್ಲಿ ನಾವು ಎಲ್ಲಿದ್ದೀರಿ ಟಾಪ್ ಅಲ್ಲಿ ಇದ್ದೀರಾ ಮಿಡ್ಲ್ ಇದ್ದೀರಾ ಅಥವಾ ಇಲ್ವೇ ಇಲ್ವೋ ಅಥವಾ ಎಲ್ಲಿದ್ದೀರಿ ಅಂದ್ರೆ ನಮ್ಗೆ ಏನಾಗ್ತದೆ ಗೊತ್ತಾಗ್ತಾರೆ ನೋಡಿ ನೆಕ್ಸ್ಟ್ ಪಾಯಿಂಟ್ ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡ್ತೀನಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೋ ಇಲ್ಲವೋ ಎಂದು ಪ್ರತಿಯೊಬ್ಬರು ಪರೀಕ್ಷಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಈ ತರ ಕ್ವಶನ್ಸ್ ಇವಾಗ ಪರೀಕ್ಷಿಸಿಕೊಳ್ಬೇಕು ದಿಸ್ ಇಸ್ ದ ವಿಟ್ನೆಸ್ ಅದರ ಈ ಪ್ರಶ್ನೆಗಳು ಹಾಕಿದ್ರೆ ಈ ಪ್ರಶ್ನೆಗಳಿಗೆ ನಮ್ಮ ಮನಸ್ಸಲ್ಲಿ ಹೌದಪ್ಪ ದೇವ್ರೆ ನಿನ್ ಪ್ರಾಕ್ಟಿಸ್ ಬಗ್ಗೆ ನಡೀತದೆ ಅಂತಂದ್ರೆ ನಾವು ಧೈರ್ಯವಾಗಿ ಇರ್ಬೋದು ನಮ್ಮ ಹತ್ರ ಕಿರೀಟ ಕಿರಿಕೊಂಡಾಗ ಯಾರ ಕೈಲೂ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಏನೋ ಮನಸ್ಸಲ್ಲಿ ಒಂದು ಸಂದೇಹ ಇತ್ತು ಓ ಇದ್ರ ಪ್ರಕಾರ ನಡೀತಾ ಇಲ್ಲ ಅಂತ ಒಂದು ಅನ್ಸಿದ್ರೆ ಫಿಫ್ಟಿ ಫಿಫ್ಟಿ ಸಮ್ಲಿಂಗ್ ಮೂಲಕ ಅದೇ ಹೇಳ್ತಲ್ಲ ತಣ್ಣಗುಲ ಬೆಚ್ಚಗಿಲ್ಲ ಅಂತ ಅನ್ಸಿದ್ರೆ ಆವಾಗ ನಾವೇನು ಕ್ವಶನ್ ಹಾಕೊಬೇಕು ಅಂದ್ರೆ ಓಹೋ ಇದನ್ನ ಕರೆಕ್ಟ್ ನಡೀತಾ ಇಲ್ಲ ನಾವೇನ್ ಮಾಡಕ್ ಇವಾಗ ನಮ್ಮ ನಾವೇ ಪ್ರಾಪರ್ ಆಗಿ ಟ್ಯೂನ್ ಮಾಡ್ಕೊಬೇಕು ಅಷ್ಟೇ ಅದರ ನೆಕ್ಸ್ಟ್ ಆಮೇಲೆ ಮತ್ತು ದೈವಿಕ ಸಂಗತಿಗಳ ಬಗ್ಗೆ ಇರುವ ಜ್ಞಾನದಲ್ಲಿನ ನಮ್ಮ ಬೆಳವಣಿಗೆಯು ಆತ್ಮನ ಫಲಗಳಲ್ಲಿನ ನಮ್ಮ ಬೆಳವಣಿಗೆಯ ಮೇಲೆ ಆತುಕೊಂಡಿದೆ ಅಲ್ವರ ಏನ್ರಿ ಆತ್ಮದ ಫಲಗಳು ಕೂಡ ಏನಾಗಿದೆ ಇದು ಆದುಕೊಂಡಿದೆ ಅಂದ್ರೆ ಈ ತರ ಡೆವಲಪ್ ಆಗ್ತಾ ಇರೋರು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಕೂಡ ಏನಾಗಿದೆ ಡೆವಲಪ್ಮೆಂಟ್ ಇರ್ತದೆ ಆಮೇಲೆ
ಜ್ಞಾನದ ಪ್ರತಿಯೊಂದು ಹೆಜ್ಜೆಯು ಅದಕ್ಕೆ ಅನುರೂಪವಾದ ಕರ್ತವ್ಯ ಮತ್ತು ವಿಧೇಯತೆಗಳನ್ನು ತರುತ್ತದೆ. ನೋಡ್ರ ಏನ್ರಿ, ಎಷ್ಟು ಜ್ಞಾನದಲ್ಲಿ ಬೆಳಿತಿರೋ ಅಷ್ಟೇ ವಿಧೇಯತೆನಾಗ್ತಿರ್ತಾರೆ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಮತ್ತು ತೆಗೆದುಕೊಂಡ ಕರ್ತವ್ಯ ಮತ್ತು ವಿಧೇಯತೆಯ ಪ್ರತಿಯೊಂದು ಹೆಜ್ಜೆಯನ್ನು ಮುಂದುವರೆದ ಜ್ಞಾನದ ಮತ್ತೊಂದು ಹೆಜ್ಜೆಯು ಅನುಸರಿಸುತ್ತದೆ. ಈ ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತದೆ ಮತ್ತು ಇದು ಕ್ರಿಸ್ತನ ಶಾಲೆಯಲ್ಲಿ ದೇವರಿಂದ ಬೋಧಿಸಲ್ಪಟ್ಟವರೆಲ್ಲರ ಅನುಭವವೂ ಆಗುತ್ತದೆ. ಏನಂದ್ರೆ ಮೀನಿಂಗ್, ಎಷ್ಟು ಜ್ಞಾನ ದೇವರು ಕೊಡ್ತಾರೋ ಅಷ್ಟೇ ಒಂದು ಎಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ಬೇಕು. ಎಷ್ಟು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾರೋ ತಿರ್ಗಾ ದೇವ್ರೇ ಮಾಡ್ತಾರೆ, ಆ ಬೇಸಿಸ್ ಅಧಿಕವಾಗಿ ನಮ್ಗೆ ಜ್ಞಾನ ಕೊಡ್ತಾರೆ. ಅದರ ಜ್ಞಾನ ಕೊಡುವಂತ ಉದ್ದೇಶ ಏನಂಗಾರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಅದರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾರಂಗೆ ನಮ್ಮ ಜ್ಞಾನ ಏನಾಗ್ತಾ ಇರ್ಬೇಕು, ಬೆಳೀತಾ ಇರ್ಬೇಕು. ಅದರ ಸುಮ್ಮನೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡು ಏನು ಮೆಚುರಿಟಿ ಇಲ್ಲ ಅಂತಂದ್ರೆ ಜ್ಞಾನದಲ್ಲಿ ದೇವರ ವಾಕ್ಯದ ವಿಚಾರಗಳು ಅರ್ಥ ಮಾಡ್ಕೊಳ್ಳೋ ವಿಚಾರದ ಇಲ್ಲ ಇಲ್ಲ ಅಂತಂದ್ರೆ ಅದು ದೊಡ್ಡ ಗ್ರೇಟ್ ಡಿಸೆಪ್ಷನ್ ಅಲ್ವರ. ಅದೇ ಅಂದ್ರೆ ಒನ್ ಆಫ್ ದ ಡಿಸೆಪ್ಷನ್ಸ್ ಅಲ್ವರ. ಅದೇ ಅಂದ್ರೆ ಎರಡು ಪ್ಯಾರಲಲ್ ಏನಂತಿರ್ಬೇಕು ಇರ್ತಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದನ್ನ ನೋಡಿದ್ರೆ ಈ ಬೇಸಿಸ್ ಮೇಲೆ ಡೆವಲಪ್ ಆಗಂತ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಪರ್ಮನೆಂಟ್ ಆಗಿರೋ ಗುಣ ನೋಡಿ. ನೆಕ್ಸ್ಟ್ ಆಮೇಲೆ ಬೆಳವಣಿಗೆಯ ಆತ್ಮನ ಈ ಅನುಭವವು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಮಗುಂಟಾದರೆ ನಾವು ಅದಕ್ಕಾಗಿ ಸಂತೋಷ ಪಡೋಣ. ನೋಡ್ರ, ಕೃಪೆಯಲ್ಲೂ ಜ್ಞಾನದಲ್ಲಿ ಅಂದ್ರೆ ಕ್ಯಾರೆಕ್ಟರಲ್ಲೂ ಜ್ಞಾನದಲ್ಲಿ ಎರಡು ಉಂಟಾದ್ರೆ ನಾವ್ ಏನ್ ಮಾಡ್ಕೋ ಸಂತೋಷ ಪಡೋಣ. ಆಮೇಲೆ ಮತ್ತು ಅದು ನಮ್ಮನ್ನು ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಸಮರ್ಪಕವಾದ ದೈವಿಕ ಮಾರ್ಗದರ್ಶನಕ್ಕೆ ತರುವವರೆಗೂ ನಾವು ಅದರಲ್ಲೇ ಮುಂದುವರಿಯೋಣ. ಅದರಲ್ಲಿ ಏನ್ ಮಾಡೋಣ ನಾವು ಪರ್ಫೆಕ್ಷನ್ ತರೋವರೆಗೂ ಮುಂದುವರಿಯೋಣ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಫಸ್ಟ್ ಕೊರಿಂಥಿಯನ್ 13 ಚಾಪ್ಟರ್ ಅಲ್ಲಿ, ಅದರ ನೋಡಿ 9-10 ಓದಿ. ಫಸ್ಟ್ ಕೊರಿಂಥಿಯನ್ 13 ಚಾಪ್ಟರ್ 9-10. ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ನೋಡ್ರ, ಇವ ನಾವೆಲ್ಲ ತಿಳಿದ್ರೆ ಹೆಂಗಿರುತ್ತೆ, ಎಲ್ಲ ಜಸ್ಟ್ ಇಂಪರ್ಫೆಕ್ಟ್. ಆಮೇಲೆ ಆದರೆ ಸಂಪೂರ್ಣವಾದದ್ದು ಬಂದಾಗ, ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು. ನೋಡ್ರ, ಮಕ್ಕಳಾಗಿರ್ಬೇಕು ಹೆಂಗ್ ಮಾತಾಡಿದ್ರೆ ಮಕ್ಳು ಹಂಗ ಏನು ಏ ಸತ್ತಿಗೆ ಬರ್ಬೇಕು ಎಳೆ ಮಕ್ಳೇ ಅಲ್ಲ, ಮಕ್ಕಳಾಗಿರ್ಬೇಕು ಮಕ್ಳ ತರ ಮಾತಾಡಿದ್ರೆ. ಆಮೇಲೆ ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು, ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಆತರ ಇರ್ಬೇಕು ನಮ್ಮಲ್ಲಿ ಡೆವಲಪ್ಮೆಂಟ್ ಇರ್ಬೇಕು ಅಲ್ಲ. ಸತ್ತಿ ಬರ್ಬೇಕಾದ್ರೆ ಏನಾದ್ರೆ ಒಂಥರ ಬಿಹೇವ್ ಮಾಡ್ತಾ ಇದ್ರ ಏನು ಗೊತ್ತಿಲ್ದಿರ ಇಮೆಚೂರ್ಡ್ ಆಗಿ, ಓಕೆ ಫೈನ್ ಹೋಗ್ತಾ ಹೋಗ್ತೇನೆ ನಮಗೆ ಇವಾಗ ಮೆಚುರಿಟಿ ಮೆಚುರಿಟಿ ಬೆಳಿಬೇಕು. ಅದರ ಸತ್ತಿಗೆ ಬಂದಾಗ ಏನ್ ಮೈಂಡ್ ಅಲ್ಲಿ ಇತ್ತು ಅದನ್ನೇ ಸಾಯವರ್ಗಿ ಇರ್ತಿರ್ತದ್ರೆ ಅದರ ಅದೇ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಅದೇ ಬಾಡಿ ಕೊಡ್ತಾರೆ ಅಷ್ಟೇ ಹೊರತು ಸ್ಪಿರಿಚುವಲ್ ಬಾಡಿ ನಮ್ಗೆ ಏನಾಗಲ್ಲ ಫಿಟ್ ಆಗಲ್ಲ. ಅದರ ಅದೇ ನೋಡ್ಬೇಕಾದ್ರೆ ಇದೆಲ್ಲ ಏನಂದ್ರೆ ಇದೆಲ್ಲ ಒಂದು ಡೆವಲಪ್ಮೆಂಟ್ ಇತ್ತು ಅಂದ್ರೆ ನಮ್ಮಲ್ಲಿ ಅನಿಸುತ್ತೆ ಎಲ್ಲರೂ ಗೊತ್ತು ಅಂದ್ರೆ ಎಲ್ಲರೂ ಫೀಲ್ ಮಾಡ್ಕೊತಿರಲ್ವಾ, ಹೌದಾ ಇಲ್ವಾ? ನಮ್ಮಲ್ಲಿ ಆಗಂತ ಬದಲಾವಣೆಗಳು ನಾವೇನ್ ಮಾಡ್ತೀವಿ ಫೀಲ್ ಮಾಡ್ಕೊಂತಾರೆ, ಹೌದಾ ಇಲ್ವಾ? ಅದರ ಇವಾಗ ನಮ್ಮ ಫಿಸಿಕಲ್ ಆಗಿ ತೊಗೊಳಿರ್ತೀನಿ, ನಾವು ವಯಸ್ಸು ಆಗ್ತಾ ಇರ್ತೀನಿ ಆಯ್ತು ಹೇಳಿ, ನಮ್ಮಲ್ಲಿ ಚೇಂಜಸ್ ಆಯ್ತಲ್ಲ, ಸ್ಕಿನ್ ಚರ್ಮ ಎಲ್ಲ ಏನಾಗುತ್ತದೆ, ಬ್ಯೂಟಿ ಇದಂತ ಬ್ಯೂಟಿ ಗಿಟಿ ಎಲ್ಲ ಅಷ್ಟೇ ಎಲ್ಲ ಸ್ಕ್ರಾಪು. ಅದರ ಏನೇ ನೀವು ಟಿಕ್ ಟ್ವೆಂಟಿ ಏನದು ಫೇರ್ ಅಲ್ಲಿ ಏನಾಕ್ರು ಏನಾಗಲ್ಲ, ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನ್ ಮೇಕಪ್ ಹಾಕ್ರೆ ಏನಿಲ್ಲ, ಟಿಕ್ ಟ್ವೆಂಟಿ ಬರ್ತೈತಲ್ಲ, ಐ ಟೆಕ್ಸ ಕ್ಯೂ ಟೆಕ್ಸ ಅಂದ್ರೆ ಆತರ ಏನಾಕ್ರು ಏನ್ ಮಾಡಕ್ ಸಾಧ್ಯ ಇಲ್ಲ, ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಟೆಂಪ್ರರಿ ಒಂದಲ್ಲ ಒಂದಿನ ಏನಾಯ್ತೀವಲ್ಲ ಎಲ್ಲ ಬಿದ್ದೋಗ್ಬಿಡ್ತದೆ. ಅದ್ರ ಅದೇ ತರ ನೋಡ್ಬೇಕು ಏನಾಯ್ತದೆ, ಕಣ್ಣೇನಾಗ್ಬಿಡ್ತದೆ, ಮಬ್ಬಾಗ್ಬಿಡ್ತದೆ, ಫೀಲ್ ಆಗುತ್ತೆ ನೋಡಿ. ಇವಾಗ ನನಗೆ ಫೀಲ್ ಆಗಿ ಶುರು ಆಗ್ಬಿಡೈತೆ ಅಲ್ಲರ, ಏನಂದ್ರೆ ಓಹೋ ಇವಾಗ ಏನಾಗ್ತದೆ ಟಿಕೆಟ್ ನೋಡಕ್ಕೆ ಹತ್ರವಾಗ್ತಾ ಇದೆ ಅಂತ ಅಲ್ವರ. ಆಮೇಲೆ ತಲೆ ಕೂದಲು ಏನಾಯ್ತದೆ, ಉದ್ರೋಗ ಶುರು ಆಯ್ತದೆ, ಬೆಳಕಾಯ್ತದೆ, ಅದರ ಬ್ಯಾಗ್ ಬಂದು ನಿಂತ್ಕೊಳಲ್ಲ ನೆಟ್ಟಿಗೆ, ಓ ಮೈಕೆ ನೋವು ಬರೋಕ್ ಶುರು ಆಯ್ತದೆ, ಇವೆಲ್ಲ ಏನ್ ಮೀನಿಂಗು ಸೈನ್ಸ್. ಓಹೋ ಏನಾಗ್ತಾ ಇದ್ರಿ, ವಯಸ್ಸಾಯ್ತದಪ್ಪ, ವಯಸ್ಸಾಯ್ತ ನಾವೇನಾಗ ಕ್ಯಾರೆಕ್ಟ್ರು ಚೇಂಜ್ ಆಗ್ಬೇಕು, ಬಿಹೇವಿಯರ್ ಏನಾಗ್ಬೇಕು ಚೇಂಜ್ ಆಗ್ಬೇಕು. ತಲೆ ಬಿಳಿ ಕುಳಲು ಹುಡ್ಕೊಂಡು ಯವನಸ್ತಿನ ತರ ಓಡ ಓಡದೆ ಏನ್ ಮಾಡ್ತಾರೆ ಹೇಳಿ, ಏನ್ ಮಾಡ್ತಾರೆ ಹೇಳಿ, ನೋಡಿದ್ರೆ ಬೈತಾರ ಇಲ್ಲ, ಆಡ್ಕೊಂತಾರ ಇಲ್ಲ, ಅದೇ ತರ ನಮ್ಮ ಲೈಫ್ ಅಲ್ಲಿ ಇದೇ ತರ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಇಷ್ಟು ವರ್ಷ ಸತ್ಯಮಲ್ಲಿದ ಮೇಲೆ ನಮ್ಮಲ್ಲಿ ಡೆವಲಪ್ಮೆಂಟ್ ಇರ್ಬೇಕು. ಬಂದಾವಾಗೂ ಯಾವ ಲೆವೆಲ್ ಇದ್ದೋ ಸಾಯವರೆಗೂ ಅದೇ ಲೆವೆಲ್ ಇತ್ತು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಡೆವಲಪ್ಮೆಂಟ್ ಇಲ್ಲ ಅಂತ. ಈ ಡೆವಲಪ್ಮೆಂಟ್ ಇಲ್ದಿರ ದೇವ್ರೆ ನಾನು ಕಿರೀಟ ಕೊಡು ಅಂತ ನ್ಯಾಯವಾಗಿ ಕೇಳ್ತೀನಿ ಅಂದ್ರೆ ಅದನ್ನ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಕೇಳಕ್ಕಾಯ್ತದಾ, ಕೇಳಕ್ಕೆ ಸರಿ ಅಂದ್ರೆ ಅದ್ ನೋಡ್ಬೇಕಾದ್ರೆ ಅಂದ್ರೆ ಅನೇಕ ಪಾಯಿಂಟ್ಸ್ಗಳು ಬರ್ತಾರೆ ಸರ್ ಹೇಳ್ತಾರೆ. ಇದು ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ ಅದರ. ಸೊ ಎಲ್ಲರಿಗೂ ಪ್ರಯೋಜನವಾಗಿತ್ತು ಅಂತ ತಿಳ್ಕೊಂತೀನಿ. ಸರಿ, ಏನ್ ಡೌಟ್ಸ್ ಇಲ್ವಾ? ಏನ್ ಡೌಟ್ಸ್ ಏನಿಲ್ಲ ಹಂಗಾರೆ. ಸರಿ, ಏನೋ ಪಾಯಿಂಟ್ಸು.